ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೀತಿಯಿಂದ ಸ್ವಾಗತಿಸಿ ನಟ, ನಿರ್ದೇಶಕ, ನಿರ್ಮಾಪಕ ಕೊಡಗಿನ ಕುವರ ಶ್ರೀಯುತ ಜೈ ಜಗದೀಶ್. ಕಿತ್ತೂರಲ್ಲಿ ತುಂಬಾ ತುಂಟಾಗಿದ್ದೆ. ಮೂರು ಜನ ಹೆಣ್ಣು ಮಕ್ಕಳು ಆದ್ಮೇಲೆ ನಾನು ನಾಲ್ಕನೇ ಅವನು ಗಂಡು ಹುಟ್ಟಿದ್ದೆ. ಓ ಹಾಯ್, ಹಲೋ ಜಗಣ, ಹೇಗಿದ್ದೀರಿ? ಚಿಕ್ಕದಲ್ಲಿ ಹಾಕಿ ಸ್ಟಿಕ್ ತಗೊಳ್ಳೋಷ್ಟು ಶಕ್ತಿ ಇರಲಿಲ್ಲ. ಮರದ ಗೋಲಲ್ಲಿ ಹಾಕಿ ಸ್ಟಿಕ್ ಮಾಡ್ಕೊಂಡು ಹಾಕಿ ಆಡ್ತಾ ಇದ್ವಿ ನಾವು. ಸೆಂಟ್ ಫಿಲೋಮಿನಾಸ್ ಕಾಲೇಜ್ಗೂ ಹಾಸ್ಟೆಲ್ನಲ್ಲಿ ರಾತ್ರಿ 12 ಗಂಟೆಗೆ ಪಟಾಕಿ ಹಚ್ಚಿಬಿಟ್ಟು ಎಸ್ಬಿಟ್ಟಿದ್ದೆ ಕಾರಿಡಾರ್ಲ್ಲಿ. ಬ್ಲಾಸ್ಟ್ ಆಯಿತು, ನಾನು ಬಿದ್ದೋದೆ ಚೇರಿಂದ. ನನಗೆ ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಟ್ರೈನಿಂಗ್ ಮಾತ್ರ ಮಾಡಿದ್ರೆ ಪೈಲಟ್ ಆಗಲಿಲ್ಲ. ಅಂಬರೀಷ್ ಚಿಕ್ಕಮಗಳೂರಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದೋ, ಸಿಕ್ಕಾಪಟ್ಟೆ ಸ್ಪೀಡ್ ಓಡಿಸೋರು. ಇವನು ಸ್ವಲ್ಪ ಗಾಂಚಾಳಿ ಜಾಸ್ತಿ, ಏನಾದ್ರು ಮಾಡಬೇಕಲ್ಲ ಅವನಿಗೆ. ಐ ಟುಕಿಂಗ್ ಫಾರ್ ಅ ರೈಡ್. 2000 ಅಡಿ ಮೇಲೋಗಿ ಐ ಡ್ರಾಪ್ ಇಟ್ ಫಾರ್ 1000 ಫೀಟ್. ಮೇಲಿಂದ ಕಿರ್ಚಿದ್ದು ಕೆಳಗಡೆ ನಮ್ಮ ಇನ್ಸ್ಟ್ರಕ್ಟರ್ ಕೇಳ್ತಾ ಇದೆ. ಸಿನಿಮಾ ಆಫರ್ ಬಂದಿದ್ದು ಪುಟ್ಟಣ ಕಣಗಾಲ್ ಫೋನ್ ಮಾಡಿದ್ದಾರೆ. ನನಗೆ ಶಾಕ್, ಡೈಲಾಗ್ ಬರಲ್ಲ ಅಂದ್ರೆ ವಾನ್ ದೊಡೆಯವರು. ಅವ್ರ ಜೊತೆ ಹಂಗೆ ಇದ್ದಿದ್ದಕ್ಕೇನೆ ಇವತ್ತು 600 ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಮಹಾರಾಣಿಸ್ ಕಾಲೇಜ್ ಮುಂದೆ ಒಂದು ಸರ್ಕಲ್ ಇತ್ತು. ಇವ್ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸೈಲೆನ್ಸರ್ ಮುಂಚೆನೆ ಗೊತ್ತು. 12 ಜನ ಹುಡುಗಿರು ಅಟ್ಯಾಕ್ ಮಾಡಿದ್ವಿ. ಹಂಗು ಚಮಕಾಯಿಸಿ ದೂರದಿಂದ ವೇವ್ ಮಾಡ್ಬಿಟ್ಟು ಆಟೋದ ವಿಷ್ಣು ಸಾರ್, ಅಂಬರೀಷ್ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ರು ಇದರಲ್ಲಿ. ಬಂಧನ ಇಂದ ನಮ್ಮಿಬ್ರು ಬಂಧನ ಶುರು ಆಯ್ತು. ಜುವೆಲ್ಸ್ ಆಫ್ ಮೈ ಫ್ಯಾಮಿಲಿ. ಬಂಧನ ಸ್ಟೋರಿ ತಗೊಂಡಾಗ ವಿಷ್ಣುವರ್ಧನ್ ಈಕ್ವಲ್ ಆಗಿರ್ಬೇಕು, ನೆಗೆಟಿವ್ ಇರಬೇಕು, ಹೀರೋ ಆಗಿರ್ಬೇಕು. ಲೈಫ್ ಇರೋವರೆಗೂ ನಾನು ಮೇಕಪ್ ಹಾಕೊಂಡೇ ಸಾಯ್ಬೇಕು ಅನ್ನೋದು ನನ್ನ ಆಸೆ. ಹಲೋ, ಹೋ ನೈಸ್ ಬಿಡಿ ಆಲ್. ನಮಸ್ಕಾರ ಕರ್ನಾಟಕ. ರಾತ್ರಿ 9 ಗಂಟೆ ಆಯ್ತಲ್ಲ, ವೀಕೆಂಡ್ ಬೇರೆ ಶುರು ಮಾಡೋಣ. ದಿಸ್ ನಿಪ್ಪಾನ್ ಪೈಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಕೋ ಪವರ್ಡ್ ಬೈ ಆರ್ಡಿನರಿ ಏರ್ ಫ್ರೆಶ್ನರ್ ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ GRB ತುಪ್ಪ ಪ್ರಿಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್ LPS TMT ಬಾರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ ಐವಾಕೊ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಅನುಭವಕ್ಕಿಂತ ದೊಡ್ಡ ಟೀಚರ್ ಇಲ್ಲ ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಕನ್ನಡ ಹೇಳ್ಕೊಡಕ್ಕೆ ಒಂದು ಮಿಸ್ಸು, ಇಂಗ್ಲೀಷ್ ಹೇಳ್ಕೊಡಕ್ಕೆ ಇನ್ನೊಂದು ಮಿಸ್ಸು, ಗಣಿತಕ್ಕೆ ಇನ್ನೊಂದು ಮಿಸ್ಸು. ಈ ಮಿಸ್ಗಳೆಲ್ಲ ಮೊದಲು ಪಾಠ ಹೇಳ್ಕೊಟ್ಬಿಟ್ಟು ಆಮೇಲೆ ಎಕ್ಸಾಮ್ ಇಡ್ತಾರೆ. ಆದರೆ ಈ ಮಿಸ್ ಅನುಭವ ಇದೆಯಲ್ಲ, ಮೊದಲು ಎಕ್ಸಾಮ್ ಇಟ್ಬಿಟ್ಟು ಅದ್ರಲ್ಲಿ ನಾವು ಸೋತು ಸುಣ್ಣ ಆಗಿ ಆಮೇಲೆ ಪಾಠ ಕಲಿತೀವಿ ಅಲ್ಲ. ಸೊ ಇವತ್ತಿನ ಈ ಸಾಧಕರ ಪಯಣ ಹೇಗಿದೆ ನೋಡೋಣ. ನೀವು ನೋಡಿದ್ರಿ ನಮ್ಮ ಈ ಕೆಂಪು ಕುರ್ಚಿ ಮೇಲೆ ಕೂತಂತ ಸಾಧಕರು, ಅವರ ಅನುಭವಗಳ ಮೂಲಕ ಅವರು ಕಲಿತ ಪಾಠಗಳನ್ನು ನಮಗೆ ಹೇಳಿ ನಾವು ಇಂಡೈರೆಕ್ಟ್ ಆಗಿ ಕೆಲವು ವಿಷಯಗಳನ್ನು ಕಲ್ತಿದ್ದೀವಿ. ಇವತ್ತಿನ ನಮ್ಮ ಸಾಧಕರ ಕಥೆ ಏನು, ಅವರ ಅನುಭವ ಏನು, ಕೇಳಿ ಏನು ಕಲಿಯೋದು, ಸ್ವಲ್ಪ ಯೋಚನೆ ಮಾಡೋಣ. ಪ್ರೀತಿಯಿಂದ ಸ್ವಾಗತಿಸಿ ನಟ, ನಿರ್ದೇಶಕ, ನಿರ್ಮಾಪಕ ಕೊಡಗಿನ ಕುವರ ಶ್ರೀಯುತ ಜೈ ಜಗದೀಶ್. ವೆಲ್ಕಮ್ ಸರ್, ಖುಷಿ ಆಯ್ತು ಬನ್ನಿ. ಥ್ಯಾಂಕ್ ಯು. ಕಂಫರ್ಟಬಲ್? ಇವರು ಜಗದೀಶ್ ಉರುಫ್ ಜೈ ಜಗದೀಶ್. ಹುಟ್ಟಿದ್ದು June 19, 1954 ಸಕಲೇಶ್ಪುರದಲ್ಲಿ. ಇವರ ತಂದೆ ಕಾರ್ಯಕೊಪ್ಪ ಹೂವಯ್ಯ, ತಾಯಿ ಗಂಗಮ್ಮ. ಈ ದಂಪತಿಗಳ 7 ಜನ ಮಕ್ಕಳಲ್ಲಿ ಇವರು 4ನೇವರು. ಇವರ ಧರ್ಮಪತ್ನಿ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್. ಮಕ್ಕಳು ಅರ್ಪಿತಾ, ವೈಭವಿ, ವೈಸಿರಿ ಹಾಗೂ ವೈನಿಧಿ. ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಳ ಅವರ ಫಲಿತಾಂಶ ಚಿತ್ರದ ಮೂಲಕ 1976 ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರುವ ಜೈ ಜಗದೀಶ್ ಅವರು 600+ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಟನೆಯ ಜೊತೆಗೆ ಸಿನಿಮಾ ನಿರ್ಮಾಣ ನಿರ್ದೇಶನ ಮಾಡಿರುವ ಇವರು 10+ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಕಿರುತೆರೆಯಲ್ಲೂ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. 47 ವರ್ಷಗಳ ನಿರಂತರ ಕಲಾ ಸೇವೆಗೆ 6 ಬಾರಿ ರಾಜ್ಯ ಪ್ರಶಸ್ತಿ,
ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಇವರ ನಿರ್ಮಾಣದ ಮುಂಗಾರಿನ ಮಿಂಚು ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ನಟ, ನಿರ್ದೇಶಕ, ನಿರ್ಮಾಪಕ ಕೊಡಗಿನ ಕುವರ ಶ್ರೀಯುತ ಜೈ ಜಗದೀಶ್ ಅವರು. ಎಸ್ ಸರ್, ನಿಮ್ಮ ಜೀವನವನ್ನ ನಿಮ್ ಜೊತೆ ರಿವೈಂಡ್ ಮಾಡಿ ತೋರಿಸೋಣ ಅಂತ ರೆಡಿ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ಜಗಣ. 1954 ಜೂನ್ 19 ಸಕಲೇಶ್ಪುರದಲ್ಲಿ ನಿಮ್ಮ ಜನನ ಆಗುತ್ತೆ. ನಿಮ್ಮ ಹುಟ್ಟಿನ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ನಿಮ್ ಕಡೆಯಿಂದ ಕೇಳಬೇಕು ಅನ್ನೋ ಆಸೆ. ಚಿಕ್ಕದಲ್ಲಿ ತುಂಬಾ ತುಂಟ ಆಗಿದ್ದೆ. ತುಂಟ ಅಂದ್ರೆ ತುಂಬಾ ಗಲಾಟೆ ಮಾಡ್ತಿದ್ದೆ. 3 ಜನ ಹೆಣ್ಮಕ್ಳು ಆದ್ಮೇಲೆ 4 ಗಂಡು ಹುಟ್ಟಿದ್ದ, ಹಾಗಾಗಿ ನನ್ನ ಮೇಲೆ ತುಂಬಾನೇ ಪ್ರೀತಿ ಇತ್ತು, ಅಭಿಮಾನ ಇತ್ತು ನಮ್ಮ ತಂದೆ ತಾಯಿಗೆ. ಸೊ ಚಿಕ್ಕದ್ರಿಂದ ನನಗೆ ಒಳ್ಳೆ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಆಸೆ ಇತ್ತು. ಯಾಕೆಂದ್ರೆ ನಮ್ಮ ಅಕ್ಕಪಕ್ಕದ ತೋಟದವರು ಅವ್ರ ಮಕ್ಕಳುಗಳೆಲ್ಲ ಡಬಲ್ ಗ್ರಾಜುಯೇಟ್ MA MSc ಆ ಥರ ಮಾಡಿದವರು. ನಮ್ಮ ತಂದೆಗೂ ಅದೇ ಥರ ನನ್ನನ್ನು ಒಂದು ಗ್ರಾಜುಯೇಟ್ ಮಾಡಬೇಕು ಆಸೆ ಇತ್ತು. ಸೊ ಅದು ಮಹಾರಾಷ್ಟ್ರದಲ್ಲಿ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ. ಐ ಕುಡ್ ನಾಟ್ ಫುಲ್ಫಿಲ್ ಮೈ ಫಾದರ್ಸ್ ಆಂಬಿಷನ್. ರೈಟ್ ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಜಗು, ಏನಪ್ಪಾ ಚೆನ್ನಾಗಿದೆಯೇನಾ? ನಾವು 3 ಹೆಣ್ಮಕ್ಳಾದ್ಮೇಲೆ ನೀನು ಹರಕೆ ಹೊತ್ತು ಹುಟ್ಟಿದ ಹುಡುಗ ನೀನು. ಅದ್ರ ಭಾರಿ ಪ್ರೀತಿಯಿಂದ ಸಾಕಿದ್ರು ಅವ್ವ, ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತ ಇತ್ತು. ತುಂಬಾ ಕಿಟ್ಲೆ ಮಾಡೋನು, ತುಂಬಾ ಹೊಡೆಯವನು, ಒಂದೊಂದ್ಸಲ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಮನೆಗೆ ಬಂದ್ರೆ ನಾನಂತ ಎಸ್ಕೇಪ್ ಆಗ್ತಿದ್ದೆ, ಯಾಕೆಂದ್ರೆ ತೀರಾ ನಾನು ಚಿಕ್ಕವಳು, ಅವನು ತುಂಬಾ ಹೊಡಿತಾ ಇದ್ದ. ನೀವು ನಮ್ಮ ಕೆರೆಯಲ್ಲೆಲ್ಲ ಈಜೊಡಿತಾ ಇದ್ರಿ, ತೋಟ ಎಲ್ಲ ಸುತ್ತೊಡಿತಾ ಇದ್ರಿ, ಕೋವಿ ತಗೊಂಡು ಬೇಟೆಗೆಲ್ಲ ಹೋಗ್ತಾ ಇದ್ರಿ. ನಾವು ನಿಮ್ ಜೊತೆ ಹಿಂದಿಗಡೆಯಿಂದ ಕದ್ದು ಹಿಂದಿಗಡೆ ಬರ್ತಾ ಇದ್ವಿ, ನಮ್ಮನ್ನ ನೀವು ವಾಪಸ್ ಓಡಿಸ್ತಾ ಇದ್ರಿ. ಮನೆಯಲ್ಲಿ ನಾವೆಲ್ಲ ಸೇರ್ತಿದ್ವಿ, ನಮ್ದು ರೈತ ಕುಟುಂಬ ಅಂತ ಗೊತ್ತು, ಎಲ್ಲ ತುಂಬಾ ಜನ ಇರೋರು ನಮ್ಮ ಮನೇಲಿ. ಎಲ್ಲರೂ ಒಟ್ಟಕ್ಕೆ ಆಟ ಆಡೋದು, ಲಗೋರಿ ಆಟ ಆಡ್ತಿದ್ವಿ, ಕಣ್ಣು ಮುಚ್ಚಾಲೆ ಆಟ ಆಡ್ತಿದ್ವಿ. ನಮ್ಮ ತಂದೆನೂ ನಮ್ಮ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ರು. ಬಹಳ ಚೇಷ್ಟೆ ಮಾಡ್ತಿದ್ದೆ ಕಣಜಗು, ನೀನು ಅವಾಗ ಚಿಕ್ಕದಲ್ಲಿದ್ದಾಗ ನಮ್ಮ ಜೊತೆ ಕೊಡ್ಲಿಪೇಟೆ ಸ್ಕೂಲಿಗೆ ಬಂದು ಸೇರ್ಕೊಂಡು ಅಲ್ಲೂ ಚೇಷ್ಟೆ ಮಾಡಿ ಅಜ್ಜನ ಮನೇಲಿ ಎಷ್ಟು ಹೊಡೆ ತಿಂತಿದ್ದೆ. ದೊಡ್ಡವರಾದ್ಮೇಲೆ ನಾ ಮೈಸೂರಿಗೆ ಬಂದ್ಮೇಲೆ ನೀನು ತುಂಬ ನಮ್ಮನೆಗೆ ಬರ್ತೀಯ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀಯ, ಖುಷಿ ಖುಷಿಯಾಗಿರ್ತೀಯ. ಇನ್ನು ಒಳ್ಳೊಳ್ಳೆ ಪಿಕ್ಚರ್ಗಳು ತೆಗೀರಿ, ಒಳ್ಳೊಳ್ಳೆ ನಿರ್ದೇಶನಗಳನ್ನ ಮಾಡಿ, ಅವನಿಗೆ ಜೀವನದಲ್ಲಿ ಒಳ್ಳೇದಾಗಲಿ. ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಅವನಿಗೆ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಬಹಳ ಸೊಸಾಗಿತ್ತು ಆ ಮನೆಯನ್ನು, 100 ವರ್ಷಗಳು, 140 years. ಆ ಮನೆಯಲ್ಲಿ ನಿಮ್ಮ ಬಾಲ್ಯ ಕಾಲದಿದ್ರಿ ಅನ್ಸುತ್ತೆ. ಬಟ್ ನಿಮ್ದು ಆ ತರ ಮನೆಗಳು ಆ ಏರಿಯಾದಲ್ಲಿ ಈಗ ನಾವು ಕಾಂತಾರ ಅಲ್ಲಿ ನೋಡಿದ್ವಲ್ಲ, ದೈವ ಆರಾಧನೆ ಅದೆಲ್ಲ ನಡೀತಾ ಇತ್ತು. ಹೌದು, ಈಗಲೂ ನಡೆಯುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ನೆನಪಿದೆಯಾ ನಿಮಗೆ? ಈಗಲೂ ನಡೆ, ಈಗ ಮೊನ್ನೆ 2 ಹಿಂದೆ ಮಾಡಿದ್ವು. ಓಕೆ, ದೈವ ಆರಾಧನೆ ಮಾಡಿದ್ವು, ಭೂತಾರಾಧನೆ ಎಲ್ಲಾನು ಮಾಡ್ತೀವಿ ನಾವು. ಇಲ್ಲಿಂದ ಫ್ರೀ ಮಾಡಿಕೊಂಡು ಒನ್ ಡೇ ಅರ್ಲಿ ಹೋಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡ್ತೀವಿ. ಫುಲ್ ನೈಟ್ ಅಂದ್ರೆ ಬೆಳಗ್ಗೆ 7 ನಡೆಯುತ್ತೆ. ಅಂಡ್ ನಿಮ್ಮ ಅಕ್ಕಂದ್ರು ಅವ್ರ ಜೊತೆ ಒಡನಾಟ ಏನ್ ನೆನಪಿದೆ? ಅವ್ರು ಹೇಳ್ತಿದ್ರು ಅವ್ರ ಆಡದಂತ ಆಟಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಡು ಯು ರಿಮೆಂಬರ್ ಎನಿಥಿಂಗ್? ನಾನು ತುಂಬಾ ಅವ್ರ ಜೊತೆ ಜಗಳ ಆಡ್ತಾ ಇದ್ದೆ, ಬಟ್ ಆದ್ರೂ ಅವರು ನಾನು ಒಬ್ಬನೇ ಇದ್ದಿದ್ರಿಂದ ತುಂಬಾ ಪ್ರೀತಿ ಮಾಡೋರು, ನನ್ನ ಹೊಡೆದ್ರೆ ಹೊಡೆಸ್ಕೊಳ್ಳೋರು, ಬೈದ್ರೆ ಬೈಸ್ಕೊಳ್ಳೋರು, ಬಟ್ ಆದ್ರೂ ನನ್ನ ಪ್ರೀತಿಸ್ತಾ ಇದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ನಾನು ಬೋರ್ಡಿಂಗ್ ಸ್ಕೂಲಲ್ಲಿದ್ದೆ, ಇವರು ಕದ್ದು ತಿಂಡಿ ಗಿಂಡಿ ಎಲ್ಲ ತಂದ್ಕೊಟ್ಟು ಅಲ್ಲಿ ತಿನ್ಸೋರು ನನಗೆ, ಸುಮಾರ್ಪೇಟೆ ಕಾನ್ವೆಂಟ್ ಸ್ಕೂಲಲ್ಲಿ. ನೀವು ಅವ್ರನ್ನ ಲಾಸ್ಟ್ ನೋಡಿದ್ದು ಯಾವಾಗ? ಲಾಸ್ಟ್ 2 weeks back. ಎಸ್, ಹಿಯರ್ ಇಸ್ ಅ ಮೆಸೇಜ್ ಟು ಯು ಫ್ರಮ್ ದೆಮ್. ಓ ಹಾಯ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬೋರ್ಡಿಂಗ್ ಅಲ್ಲಿ ಇದ್ದ ಅವಾಗ ಬೋರ್ಡಿಂಗ್ ಇಂದ ಕದ್ ಬಂದ್ ಬಿಡುವನು, ತಡ್ಕೊಳಕ್ ಆಗ್ತಿಲ್ಲ, ನಿಮ್ಮನ್ನ ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಒಂದ್ 2 ಕದ್ ಬಂದು ಜೋಬಳಗಡೆಲ್ಲ ಕಲ್ ತಗೊಂಡು ತುಂಬಿಕೊಂಡು ದಾರಿ ಉದ್ದಕ್ಕೂ ಕಲ್ಲು ಎಸ್ಕೊಂಡು ಬರೋನು. ನಮ್ಮ ತಂದೆ ಇವನ್ ಕದ್ ಬಂದ ಅಲ್ಲ ಅಂತ ಸರಿ ಚಾಟಿಯಲ್ಲಿ ಹೊಡಿಯೋರು. ಆಗ ನಮ್ ಚಿಕ್ಕಪ್ಪ ಸೇವ್ ಮಾಡೋರು ಅವ್ರನ್ನ. ಶೈಲಾ ಅವರೇ, ನೀವು ಬೆಳ್ತಿದ್ದಾಗ ಅವ್ರ ಫಿಲ್ಮ್ಸ್ ನೋಡಿರ್ತೀರಿ, ಮೊದಲನೇ ಸಲ ನಿಮ್ ಸ್ಕೂಲ್ ಅಲ್ಲಿ ಕೇಳಿರ್ತಾರೆ ಜೈ ಜಗದೀಶ್ ತಂಗಿ ಅಂತ ನೀವು ಅಂತಲ್ಲ. ಜೈ ಜಗದೀಶ್ ತಂಗಿ ಅಂತ ಹೇಳೋದ್ಕಿಂತ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ರೆ ಯಾರು ಸಿಕ್ಕಿದ್ರೆ ಅವ್ರು ಹೇಳೋರು, ಯಾರು ಗೊತ್ತೋ ನೋಡು ಅಂತ.
ಹೇಳೋರು, ಇಲ್ಲ ಅಂದ್ರೆ ಜೈ ಜಗದೀಶ್ ಅಕ್ಕ ಅಂತ ಹೇಳೋರು. ನಂಗೆ ತುಂಬಾ ಸಿಟ್ಟು ಬರ್ತಿತ್ತು, ಬಟ್ ನಾನು ಆಮೇಲೆ ಹೇಳ್ತಾ ಇದ್ದೆ, ಇಲ್ಲ ನನ್ನ ತಂಗಿ ಕೊನೇ ತಂಗಿ ಅಂತ ಹೇಳ್ತಾ ಇದ್ದೆ. ರೈಟ್ ರತ್ನ ಅವರೇ, ವಾಟ್ ಡು ಯು ರಿಮೆಂಬರ್? ಲಗೋರಿ ಆಟ ಆಡ್ತಾ ಇದ್ವಿ, ಕಿತ್ಲೆನ್ ತೋಟ ಇತ್ತು, ಕಿತ್ಲೆನ್ ಕದಿಯೋದು ಅವೆಲ್ಲ ಇತ್ತು ನಮ್ ಜೊತೆ. ಅಂತಂದ್ರೆ ನಾನು ಆಮೇಲೆ ಕಾಲೇಜ್ ಡೇಸ್ ನಲ್ಲಿ ಒಂದ್ಸಲ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಹೊನ್ನಂಪೇಟೆಗೆ. ಸೊ ಇವ್ನು ನನ್ನ ಬಿಡ್ತೀನಿ ಅಂತ ಬೈಕಲ್ಲಿ ಕರ್ಕೊಂಡು ಹೋದ. ಅಂತ ಸ್ಪೀಡ್ ಇವ್ನು ಎಲ್ಲದರಲ್ಲೂ ಸ್ಪೀಡ್. ಎಲ್ಲದರಲ್ಲೂ ವಿವರವಾಗಿ ಹೇಳಿ ಎಲ್ಲದರಲ್ಲೂ. ನಾಟ್ ಲೈಕ್ ದಟ್ ಅಂದ್ರೆ ಕಾರು ಯಾವ್ದು ಬಿಡೋದಾದ್ರೂ ಸ್ಪೀಡ್, ಬೈಕ್ ಅಷ್ಟೇ ಸ್ಪೀಡ್ ತುಂಬಾ. ಬೇರೆ ವಿಷಯ ಗೊತ್ತಿಲ್ಲ. ಆಮೇಲೆ ಹೋಗುವಾಗ ನಾನು ನನ್ನ ಬೀಳ್ಸ್ಬಿಟ್ಟಿದ್ದಾನೆ ಹಿಂದ್ಗಡೆ, ಅವನಿಗೆ ಗೊತ್ತೇ ಆಗಿಲ್ಲ. ಎಷ್ಟೋ ದೂರ ಹೋದ್ಮೇಲೆ ಅವ್ನು ಹಿಂದ್ಗಡೆ ತಿರುಗಿ ನೋಡಿದನಂತೆ, ನಾನಿಲ್ಲ. ವಾಪಸ್ ಬಂದ್ಬಿಟ್ಟು ಮತ್ತೆ ನನ್ನ ಕರ್ಕೊಂಡು ಹೋಗಿದ್ದ. ಅಂದ್ರೆ ಅಷ್ಟು ಸ್ಪೀಡ್ ಅವನಿಗೆ ನಾನು ಬಿದ್ದೋದ್ರು ಅವನಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು. ಇಲ್ಲ, ಇದು ನನಗೂ ಆಗಿದೆ ಇದು ಅನುಭವ. ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್. ನಮ್ಮ ಮಕ್ಕಳು ಇದೇ ತರ ಕರ್ಕೊಂಡು ಹೋದಾಗ ಕೆಳಗೆ ಬಿಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನು. ಎಸ್, ಸೊ ಸ್ಟ್ರೀಟ್ ಹೋಮ್ ಟೌನ್ ಇಂದ ಬರ್ತಾ ಇದೆ ಭಯ. ಅವನಿಗೆ ರೊಟ್ಟಿ ಚಿಕನ್ ಕರಿ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಮ್ಮ ಯಾವಾಗ್ಲೂ ರೊಟ್ಟಿ ಕೈಯಲ್ಲಿ ತಟ್ಟಿ ಅವನಿಗೆ ಕೊಡ್ತಾ ಇದ್ರು. ಆಮೇಲೆ ಯಾವಾಗ ಮೈಸೂರಿಂದ ಅವನು ಬರ್ಬೇಕು ಕಾಲೇಜಿಂದ, ಅದು 11 ಗಂಟೆನೇ ಆಗಿರ್ಲಿ 12 ಗಂಟೆನೇ ಆಗಿರ್ಲಿ, ಪ್ಲೀಸ್ ನಂಗೆ 2 ರೊಟ್ಟಿ ಮಾಡಿ ಇಟ್ಬಿಡಪ್ಪ ಸಾಕು ಅಂತ ಹೇಳೋನು. ಹಂಗಾಗಿ ಇವತ್ತು ಅವನಿಗೆ ಇಷ್ಟ ಆಗಿದೆ ಅಂತೇಳಿ ರೊಟ್ಟಿ ಮತ್ತೆ ಕೋಳಿ ಸಾರು ತಗೋ ಬಂದಿದ್ವಿ. ಫಲಿತಾಂಶ ಪಿಕ್ಚರ್ ಅವನು ಸೆಲೆಕ್ಟ್ ಆಗಿದ್ದಲ್ಲ, ಅವಾಗ ನಮ್ಮನೆಯಲ್ಲಿ ಯಾರಿಗೂ ಏನು ಅಂತ ಇಷ್ಟ ಇರಲಿಲ್ಲ. ಇವನ್ನೆಲ್ಲ ಶೂಟಿಂಗ್ ಮುಗಿಸಿ ಸೆಲೆಕ್ಟ್ ಎಲ್ಲ ಆದ್ಮೇಲೆ ಮನೆಗೆ ಬಂದ, ಯಾರು ಅಷ್ಟು ಅವನ್ನ ಮಾತಾಡ್ಸಿರ್ಲಿಲ್ಲ ಅವನಿಗೆ. ಆಮೇಲೆ ಅವನ್ನೆಲ್ಲ ಪಿಕ್ಚರ್ ಮುಗಿಸಿ ಎಲ್ಲ ಮನೆಗೆ ಬಂದು ಅವನಿಗೆ ಹಾನರ್ ಮಾಡೋದು, ಕಾಯಕೊಪ್ಪ ಪೋಯನವ್ರ ಮಗ ಜೈ ಜಗದೀಶ್ ಅವರು ಅಂತ ಹೇಳಿದಾಗ ಭಾರಿ ಖುಷಿ ಆಯ್ತು ಅವ್ರಿಗೆ. ನಮಗೆ ತುಂಬ ಸಂತೋಷ, ಕೊಡಗಲ್ಲಿ ಫಸ್ಟ್ ಆಕ್ಟರ್ ಅವನು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬನ್ನಿ. ರೈಟ್ ಜಗದೀಶ್ ಅವರೇ, ಸ್ಕೂಲ್ ಅಂತ ನಿಮಗೆ ಹೊಳೆಯುವಂಥ ಮೊದಲನೇ ನೆನಪು ಯಾವುದು? ಸ್ಕೂಲ್ ಅಂದರೆ ನನಗೆ ಓದೋದ್ರಲ್ಲಿ ಅಂಥ ಒಂದು ಇಂಟ್ರೆಸ್ಟ್ ಏನು ಇದ್ದಂಗೆ ಇರಲಿಲ್ಲ. ಜಸ್ಟ್ ಪಾಸ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇತ್ತು, ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರಿಪೇರ್ ಆಗ್ತಿದ್ದೆ, ಓದ್ತಿದ್ದೆ. ಹಂಗೆ ಹೆಂಗೋ ಐ ಪಾಸ್ ಮೈ ಪಿ ಯು ಐ ಸೆಂಟ್ ಫಿಲೋಮಿನಾಸ್ ಕಾಲೇಜಲ್ಲಿ ಡಿಗ್ರಿ ಓದಿದೆ, ಅಷ್ಟು ಗೊತ್ತು. ಅಲ್ಲಿಂದ ಸಿನಿಮಾಗೆ ಬಂದ್ಬಿಟ್ಟೆ, ಮತ್ತೆ ಡಿನ್ ಟರ್ನ್ ಬ್ಯಾಕ್. ಮೈಸೂರಿನ ರಾಮಕೃಷ್ಣ ಪಾಠಶಾಲೆಗೆ ನೀವು ಸೇರ್ಕೊಂಡ್ರಂತ, ಅಲ್ಲಿನ ವಾತಾವರಣ ಹೇಗಿದೆ? ಯಾಕಂದ್ರೆ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ದವ್ರು ನೀವು, ಹೌ ವಾಸ್ ದಟ್, ವಾಸ್ ಇಟ್ ಡಿಫರೆಂಟ್? ರಾಮಕೃಷ್ಣ ವಿದ್ಯಾಶಾಲೆ ಭಾಳ ಸ್ಟ್ರಿಕ್ಟ್ ಆದ ಶಾಲೆ. ಹೌದು, ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಸ್ನಾನ ಮಾಡಬೇಕು, 5:30 ರೆಡಿಯಾಗಿ ಪ್ರೇಯರ್ ಹಾಲ್ಗೆ ಹೋಗ್ಬೇಕು, 6:00 ಕಮಿಂಗ್ ಔಟ್ ಫಾರ್ ಫಿಸಿಕಲ್ ಎಕ್ಸಸೈಸ್. ಫಿಸಿಕಲ್ ಎಕ್ಸಸೈಸ್ 1 hour, 6:30 to 7:30. ಅದಾದ್ಮೇಲೆ ಬ್ರೇಕ್ಫಾಸ್ಟ್, ದೆನ್ ಗೋ ಟು ಕ್ಲಾಸಸ್. ಸಿಸ್ಟಮೇ ಬೇರೆ ತರ ಇತ್ತು. ಬಹಳ ಡಿಸಿಪ್ಲಿನ್ಡ್ ಆಗಿರುತ್ತೆ ಅಲ್ಲಿ, ಬಹಳ ಡಿಸಿಪ್ಲಿನ್ಡ್ ಸ್ಕೂಲ್. ಕಷ್ಟ ಆಯ್ತಾ ನಿಮಗೆ? ಕಷ್ಟ ಆದರೂ ತಡ್ಕೊಂಡು ಇರಬೇಕಿತ್ತು, ಏನು ಮಾಡಬೇಕಾಗಿತ್ತು. ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಇದ್ದಂಥ ಸ್ಟ್ರಿಕ್ಟ್ ನೋಡಿ ಒಂದ್ಸತಿ ಬಿಟ್ಟೋದ್ರೆ ಸಾಕು ಸ್ಕೂಲ್ ಅನಿಸ್ತಾ ಇತ್ತು ನಮಗೆ. ಈಗಲೂ ಹಾಗೆ ಇದೆ, ಹಾಗೆ ಇದ್ರೇನೆ ಚಂದ ಅಂತ. ಹೌದು ಹೌದು ಹೌದು, ರೈಟ್. ಓಕೆ, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳ್ತಾ ನೋಡ. ಹಲೋ ಜಗು. ಹಾಯ್ ಜಗದೀಶ್, ಹೌ ಆರ್ ಯು? ಹಲೋ ಜಗಣ, ಹೇಗಿದ್ದೀರಿ? ತಂದೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಬಿಟ್ಟು ಹೋದ್ರು, ನೀನು ತುಂಬಾ ಹತ್ತು ಬಿಟ್ಟೆ, ಮನೆಗೆ ಹೋಗ್ಬೇಕು, ಅಪ್ಪ ಅಮ್ಮ ನೋಡ್ಬೇಕು, ಅಮ್ಮ ನೋಡ್ಬೇಕು ಅಂತ. ನಿನಗೆ ನೆನಪಿದೆಯಾ ನನ್ನ ಹೆಸರು ಏನು ಅಂತ ಕರೀತಿದ್ದೆ? ಪೀಡೆ ಪೀಡೆ ಅಂತರ ನಿಂದೇ ಬರ್ತಿದ್ದೆ. ಅಲ್ಲಿ ಸ್ಕೂಲ್ ಯೂನಿಫಾರ್ಮ್ ನಿನಗೆ ಅದು ಬಿದ್ದೋಗ್ತಂತೆ ಭಯದಲ್ಲಿ, ಎರಡು ಕೈ ಹಿಡ್ಕೊಂಡೇ ನಡೀತಿದ್ದೆ. ಜಗಣ, ನಾವು ಬೋರ್ಡಿಂಗ್ ಅಲ್ಲಿ ಇದ್ದಾಗ ಕರುಂಬಯ್ಯ ಹಲಸಿನ ಮರ ಹೇಗೆ ಹತ್ತಾ ಇದ್ದ ಜ್ಞಾಪಕ ಇದೆಯಾ? ಗಾರ್ಡನ್ ಮಾಡಕ್ಕೆ ಬಿಟ್ರೆ ಹೂವಿನ ಗಿಡ ಕಿತ್ಬಿಟ್ಟು ನಾವು ಗಾರ್ಡನ್ ಇಂದ ವಾಪಸ್ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಬೆಳಿಗ್ಗೆ ಎದ್ದು ಅಳ್ತಿದ್ದೆ, ಯಾಕೆ ನೀನು ಬೆಡ್ ಬೆಟ್ಟು ಮಾಡಿದ್ಯಾ, ಪೈಜಾಮ ಬೆಟ್ಟು ಮಾಡಿದ್ಯಾ? ಆಟ ಆಡ್ತಾ ಇದ್ವಿ, ನಿಮ್ಮನೆ ಮುಂದ್ಗಡೆ ಇರೋ ಕೆರೆಯಲ್ಲಿ ಸ್ವಿಮ್ ಮಾಡ್ತಾ ಇದ್ವಿ. ಆಗಿನ ಜೀವನ ಎಷ್ಟು ಚೆನ್ನಾಗಿತ್ತು ಜಗಳ. ದೇವದಯಿಂದ ಈಗ ನೀನು ಚೆನ್ನಾಗಿ ಬಂದಿದ್ಯಾ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಹಾಗೇ ಮುಂದುವರೆಯಲಿ, ನಿನಗೆ ದೇವರ ಆಶೀರ್ವಾದ ಮಾಡಲಿ. ಐ ಆಮ್ ಪ್ರೊಫೆಸರ್ ಚಾಂಡಿ, ಓಲ್ಡ್ ಟೀಚರ್ ಅಂಡ್ ಓಲ್ಡ್ ವಾರ್ಡನ್ ಆಫ್ ಜೈ ಜಗದೀಶ್. ಸ್ವಲ್ಪ ಮೀಸೆ ತಿರ್ಕೊಂಡು ಟಫ್ ಲುಕ್ ಎಲ್ಲ ಕೊಡೋರು. ಎಲ್ಲೋ ವರ್ಷಗಳಾದ್ಮೇಲೆ ಸಡನ್ ಆಗಿ ನಮ್ಮ ಮನೆಗೆ ಬಂದ್ಬಿಟ್ಟು, ಸರ್ ನನಗೆ ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕೆ ಒಂದು ಚಾನ್ಸ್ ಸಿಕ್ಕಿದೆ, ನೀವು ನನಗೆ ಬ್ಲೆಸ್ ಮಾಡಬೇಕು ಅಂತ ಬ್ಲೆಸ್ ಮಾಡಿದೆ.
ಎನ್ಆರ್ಮಲ್ ಆಗಿ ಬರ್ತಾ ಇದ್ರಿ, ಜಾವಾ ಗಾಡಿ ಬಹಳ ಫಾಸ್ಟ್ ಆಗಿ ಓಡಿಸ್ತಾ ಇದ್ರಿ. ನಾವೆಲ್ಲ ಮಸ್ಕಿಟ್ ಹೋಗಿದೀವಿ ಬಾಬುದು ಶಾಪ್ ಓಪನಿಂಗ್, ಅಲ್ಲಿ ಅಮರೀಶ್ ಜೊತೆಗೆ ಕಾಡ್ಸೋದು, ಹುಡುಗಿಯರನ್ನ ಪಟಾಯಿಸೋದು. ಜಾಸ್ತಿ ಎಲ್ಲ ಹೇಳಲ್ಲ, ವಿಜಯಲಕ್ಷ್ಮಿ ಸಿಂಗ್ ಗುಂಡೋಡ್ಬಿಡ್ತಾಳೆ. ಆ ಕಾಲೇಜ್ ಲೈಫ್ ಬಹಳ ಚೆನ್ನಾಗಿತ್ತು, ಮರೆಯಕ್ಕಾಗಲ್ಲ. ಕ್ಲಾಸಲ್ಲಿ ಕೂರುವಾಗ ಹುಡುಗಿಯರು ಜಡೆ ಕಟ್ಟೋದು, ಲೇಡೀಸ್ ರೂಮ್ ಎದುರುಗಡೆ ವೀಲಿ ಹೊಡೆಯೋದು. ಏನಾದರೆ ಆದರೆ ಒಳ್ಳೆ ಬೈಕ್ ರೈಡರ್ ಪ್ಲಸ್ ಕಾರ್ ಡ್ರೈವರ್. ಕಾಲೇಜಲ್ಲೇ ರೂಮ್ನಲ್ಲಿ ಅಗರಬತ್ತಿ ತಗೊಂಡು ಅದನ್ನು ಸುಟ್ಟಿ ಕೆಳಗಡೆ ಇಟ್ಟಿದ್ದು, ಸಡನ್ ಆಗಿ ಬಸ್ಟ್ ಆಗೋಯ್ತು. ಮಂಗಳೂರಿಗೆ ಹೋಗುವಾಗ ಕಾರಲ್ಲಿ ಹೆಡ್ಲೈಟ್ಸ್ ಆಫ್ ಆಗಿಬಿಟ್ಟು ಗಾರ್ಡ್ ಸೆಕ್ಷನ್ನಲ್ಲಿ ಕಾರ್ ಸಡನ್ ಆಗಿ ನಿಲ್ಲಿಸ್ಬಿಟ್ಟು ಎಲ್ಲಾದರೂ ಎಲ್ಲರೂ ಹೋಗ್ಬಿಡೋದು. ವೆರಿ ಪ್ರೌಡ್ ಆಫ್ ಯು, ವೆರಿ ಗುಡ್ ಡ್ರೈವರ್. ಲೆಟ್ ಗಾಡ್ ಬಿ ವಿತ್ ಯು, ವಿ ಆಲ್ ಪ್ರೇ ಫಾರ್ ಯು, ಪ್ಲೆಂಟಿ ಆಫ್ ಅವರ್ ಕ್ಲಾಸ್ಮೇಟ್ಸ್ ಆರ್ ಆಲ್ಸೋ ಹಿಯರ್. ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಅಂಡ್ ಯುವರ್ಸ್. ಆಲ್ ದಿ ಬೆಸ್ಟ್ ಜಗದೀಶ್. ನಿಮ್ಮ ಫೇವರೇಟ್ ಟೀಚರ್ ಅಂತ ಅವರು ಫ್ರೀಡಾ ಡೇವಿಡ್ ಅನ್ನೋರು ಮಾತಾಡಿದ್ರು, ಯು ರಿಮೆಂಬರ್ ಆಲ್ ದಟ್? ಹಾ, ಚಿಕ್ಕದಿದ್ಬೇಕಾದ್ರೆ ಅವ್ರು ನನಗೆ ಕೇರ್ ಟೇಕರ್. ಓಕೆ, ಏನಂತ ಹೇಳ್ತಿದ್ರು ಅವರು? ಪೀಡೆ ಅಂತ ಕರಿತಿದ್ರು. ಏನ್ ಹೇಳ್ತಿದ್ರು? ಫ್ರೀಡಾ ಅಂತ ಕರೆಯೋಕೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಪೀಡೆ ಪೀಡೆ ಅಂತಿದ್ದ. ಓಕೆ, ಫ್ರೀಡಾನ ಪೀಡೆ ಅಂತ ಹೇಳ್ತಿದ್ರ? ರೈಟ್, ಓಕೆ. ಸೊ ಅವ್ರಿಗೆ ಒಂಥರ ತುಂಬ ಎಂಬ್ರೈಸ್ ಆಗ್ಬಿಡೋರು. ಓಕೆ, ಯಾಕಂದ್ರೆ ಫ್ರೀಡಾ ಅಂತ ಅಷ್ಟು ಒಳ್ಳೆ ಹೆಸರನ್ನ ಪೀಡೆ ಅಂತ ಕರೆದ್ರೆ ಹಿಂಗಿರುತ್ತೆ. ನಮ್ಗೆ ತಮಾಷೆ, ಬಿಟ್ಟು ಅವ್ರಿಗೆ ಅದು ಬಹಳ ಇನ್ಸಲ್ಟ್ ಆಗ್ತಿತ್ತು, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಸೋಮವಾರಪೇಟೆಯಿಂದ ಮೈಸೂರಿಗೆ ಬರ್ತೀರಿ ಕಾಲೇಜಿಗೆ? ಹೌದು, ಸೆಂಟ್ ಫಿಲೋಮಿನಾಸ್ ಜಾಯ್ನ್ ಆದೆ. ರೈಟ್, ಅಂಡ್ ಅವರೆಲ್ಲ ನಿಮ್ಮ ಫ್ರೆಂಡ್ಸ್, ಮಿಸ್ಟರ್ ಪ್ರಭು, ಚಾಂಡಿ ಎಲ್ಲ ಅವ್ರ್ಯಾರು ಬರಲ್ಲ, ಅವರೆಲ್ಲ ಊರಲ್ಲೇ ಇದ್ರು. ಯು ಆರ್ ಸ್ಟಿಲ್ ಇನ್ ಟಚ್ ವಿತ್ ದೆಮ್? ಯಾವಾಗ ನಾನು ಊರಿಗೆ ಹೋಗ್ತೀನಿ ಅವ್ರನ್ನ ಮೀಟ್ ಮಾಡದೆ ಬರೋದಿಲ್ಲ. ಅವರು ಒಂದು ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ, ಅಲ್ಲಿ ಹೋಗ್ತೀನಿ, ತಿಂಡಿ ತಿಂತೀನಿ, ಊಟ ಮಾಡ್ತೀನಿ. ಐ ಸ್ಪೆಂಡ್ ಟೈಮ್ ಟಿಲ್ ಈವ್ನಿಂಗ್, ಐ ವಿಲ್ ಬಿ ವಿತ್ ಹಿಮ್ ಅಂಡ್ ಐ ಕಮ್ ಬ್ಯಾಕ್. ಓ, ವೆಲ್ಕಮ್ ಸರ್. ಇವರೇನಾ ಪ್ರಭು, ಜಾಕ್ ಆಫ್ ಆಲ್ ಟ್ರೇಡ್ಸ್ ವಿತ್ ದ ಜಾಕ್ ಫ್ರೂಟ್? ಥ್ಯಾಂಕ್ ಯು ವೆರಿ ಮಚ್. ರೈಟ್, ಏನು ಹಲ್ಸಿನ ಕತೆ ಇದು? ಬೋರ್ಡಿಂಗ್ ಅಲ್ಲಿ ಇದ್ದಾಗ ನಮಗೆ ಭಾನುವಾರ ದಿನ ಶಿಷ್ಯಸಿಗಳೆಲ್ಲ ಚರ್ಚ್ಗೆ ಹೋಗ್ತಾ ಇದ್ರು. ಆ ದಿನ ನಮ್ದೇ ರಾಜ್ಯಭಾರ. ಬೋರ್ಡಿಂಗ್ ಅಲ್ಲಿ ಹಲಸಿನ ಹಣ್ಣು ಇದ್ರೆ ಹಲಸಿನ ಹಣ್ಣು ಕಳ್ಳತನ ಮಾಡ್ತೀವಿ. ನಮ್ಮಲ್ಲಿ ಕರುಂಬಯ್ಯ ಅಂತ ನಮ್ಮ ರೂಮ್ಮೇಟ್ ಒಬ್ಬರು ಇದ್ರು, ಅವರು ಮರದಲ್ಲಿ ಹೇಗೆ ಹತ್ತಿದ್ರು, ಕೋತಿ ತರ ಹತ್ತಿದ್ದ. ನಮಗೆಲ್ಲ ಕಿತ್ತು ಕೊಡ್ತಾ ಇದ್ರು, ಕಿತ್ಲೆ ಹಣ್ಣು ತಿಂತಾ ಇದ್ವಿ. ಸ್ಟೂಡೆಂಟ್ ಲೈಫು ಬೋರ್ಡಿಂಗ್ ಅಲ್ಲಿ ನಮ್ಮ ಲೈಫು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದ್ರೆ, ಓದೋದ್ಕಿಂತ ಚೇಷ್ಟೆಗಳೇ ಜಾಸ್ತಿ ಆಗಿತ್ತು. ಇದೇನು ಆರೆಂಜ್ ಎಲ್ಲ ಬಂದಿದ್ದಲ್ಲಪ್ಪ? ಹೌದು 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 ಸರ್. ಕಿತ್ಲೆ ಹಣ್ಣು ಹೇಗೆ ಅಂದ್ರೆ, ನಾವು ಅವ್ರ ಮನೆಯಲ್ಲಿ ಅವ್ರ ತೋಟದಲ್ಲಿ ಸಿಕ್ಕಾಬಟ್ಟೆ ಕಿತ್ಲೆ ಹಣ್ಣು ಬೆಳೀತಾ ಇದ್ರು, ಆದ್ರೆ ನಮಗೆ ಕುಯ್ಯಕ್ ಬಿಡ್ತಾ ಇರ್ಲಿಲ್ಲ. ಅದನ್ನ ಕಾಂಟ್ರಾಕ್ಟ್ ಕೊಡ್ತಿದ್ರು ಅವ್ರ ತಂದೆ. ಕಾಂಟ್ರಾಕ್ಟ್ ಕೊಟ್ಟಾಗ ಪಾರದವನು ಒಬ್ಬ ವಾಚ್ಮ್ಯಾನ್ ಇರ್ತಿದ್ದ, ಅವನಿಗೆ ಗೊತ್ತಿಲ್ದಂಗೆ ತೋಟದೊಳಗೆ ಹೋಗಿ ಕಿತ್ಲೆ ಹಣ್ಣು ಕುಯ್ದು ಅದ್ರೊಳಗೆ ಅಲ್ಲಿ ತೋಟದಲ್ಲಿ ತಿಂದು ಆ ಸಿಪ್ಪೆನ ತೋಟದಲ್ಲಿ ಅಡಿಯಲ್ಲಿ ಇಟ್ಬಿಟ್ಟು ಬರ್ತಾ ಇದ್ವಿ. ಅಲ್ಲ, ನೀ ಇನ್ಫ್ಯಾಕ್ಟ್ ನಮ್ಮ ಶೂಟಿಂಗ್ ಮಾಡ್ಬೇಕಾದ್ರೆ ಕೂಡ ಹೇಳ್ತಾ ಇದ್ರಿ, ಏಲಕ್ಕಾಯಿನ ಕದ್ದು ಮಾರಿ, ನೆನಪಿದೆ ನಿಮಗೆ? ನಮ್ಮ ತಂದೆ ಕಿತ್ಲೆ ಹಣ್ಣು ಕದಿಯೋದು ಇಷ್ಟಪಡ್ತಿರ್ಲಿಲ್ಲ. ನಾವು ಕದ್ದುಬಿಟ್ಟು ಬ್ಯಾಗ್ ತುಂಬಿಕೊಂಡು ಬೋರ್ಡಿಂಗ್ ಸ್ಕೂಲಿಗೆ ತಗೊಂಡು ಹೋಗ್ತಿದ್ದೋ ಹಂಚಕ್ಕೆ. ನಿಮ್ದೊಂದು 10-15 ಜನದ ಫ್ರೆಂಡ್ಸ್ ಗ್ಯಾಂಗ್ ಇತ್ತಂತಲ್ಲ ಸರ್, ರೇಣು, ಚಿನ್ನಪ್ಪ, ಗಣಪತಿ, ದಿಲೀಪ್, ಕುಶಾಲಪ್ಪ, ಇತರ ಈಗಲೂ ಇದಾರೆ. ಸೊ ವಾಟ್ ಇಸ್ ಜಗದೀಶ್ ಫೇವರೇಟ್ ಗೇಮ್ ಏನು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ? ಅಲ್ಲಿ ಅವರು ಹಾಕಿ ಆಡ್ತಾ ಇದ್ರು ಚಿಕ್ಕದ್ರಲ್ಲೇ. ಹಾಕಿ? ಹಾಕಿ. ಆಗ ನಾವು ಚಿಕ್ಕದ್ರಲ್ಲಿ ಹಾಕಿ ಸ್ಟಿಕ್ ತಗೊಳ್ಳೋಷ್ಟು ಶಕ್ತಿ ಇರ್ಲಿಲ್ಲ. ಮರದಲ್ಲಿ ಕೋಲಲ್ಲಿ ಹಾಕಿ ಸ್ಟಿಕ್ ಮಾಡ್ಕೊಂಡು ಹಾಕಿ ಆಡ್ತಾ ಇದ್ವಿ ನಾವು. ಇಲ್ಲ, ಆಗಲ್ಲ, ದೊಡ್ಡ ವಿಷಯ. ಯಾಕಂದ್ರೆ ಇಂಡಿಯಾ ಹಾಕಿಯಲ್ಲಿ ಗೆದ್ದು ಬಿಟ್ಟಿತ್ತು. ಬರೀ ಏನಪ್ಪ? ಓ, ಅವ್ರಿಗ ಥ್ಯಾಂಕ್ ಯು. ರೂಲ್ಸ್ ಎಲ್ಲ ನೆನಪಿದ್ಯಾ? ಬನ್ನಿ. ವಾವ್ ಪ್ರಭು, ಬಿಡ್ಬೇಡಿ. ಎಸ್, ದಟ್ಸ್ ಫೈನ್, ಥ್ಯಾಂಕ್ ಯು. ನೀವು ಆಲ್ವೇಸ್ ಸ್ಪೋರ್ಟ್ಸ್ ಮನ್ ಅಲ್ಲ ತುಂಬ ಇಂಟ್ರೆಸ್ಟ್ ಅಲ್ಲ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ? ಸ್ಪೋರ್ಟ್ಸ್ ಅಲ್ಲಿ ಹಾಕಿಲಿ ನಾನು ಫಿಲೋಮಿನಾಸ್ ಆಡ್ತಾ ಇದ್ದೆ. ಫಿಲೋಮಿನಾಸ್ಗೆ ಕಾಲೇಜ್ ಟೀಮ್ ಪ್ಲೇಯರ್. ಓಕೆ, ಯೂನಿವರ್ಸಿಟಿ ಎಲ್ಲ ಕರ್ಕೊಂಡು ಹೋಗೋರು ಆಡಕ್ಕೆ. ಓಕೆ ಓಕೆ ಓಕೆ. ಅವರಿಗೆ ಹಾಕಿ ಜೊತೆ ಮೋಟರ್ ಸೈಕಲ್ ವೆಹಿಕಲ್ ವೆಹಿಕಲ್ಸ್, ಹೌದು, ಅದ್ರ ಬಗ್ಗೆ ನಾವು ತುಂಬಾ ಕೇಳಿದೀವಿ, ತುಂಬಾ ಕ್ರೇಜ್ ಅಂತ. ಮೋಟರ್ ಬೈಕ್ಸ್, ಸ್ಪೀಡಿಂಗ್, ವೀಲಿಂಗ್, ವೀಲಿಂಗ್, ಸ್ಕಿಡಿಂಗ್, ಸ್ಕಿಡಿಂಗ್, ಜಂಪ್ಸ್, ಜಂಪ್ಸ್ ಎಲ್ಲ ಮಾಡ್ತಿದ್ದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಮ ಮೆಮರೀಸ್ ನ ಹಂಚ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅದಾದ್ಮೇಲೆ ಫಿಲೋಮಿನೋಸ್, ಹೌ ವಾಸ್ ಫಿಲೋಮಿನೋಸ್ ಎಕ್ಸ್ಪೀರಿಯನ್ಸ್? ನನಗೆ ಒಂದು ಆಸೆ ಏನಿತ್ತು ಅಂದರೆ, ಓದಿದ್ರೆ ಕೋ ಎಜುಕೇಷನ್ ಇರೋ ಸ್ಕೂಲಲ್ಲಿ ಓದಬೇಕು ಅಂತ ಕಾಲೇಜಲ್ಲಿ. ಸೊ ಒಂಥರ ಸ್ವಲ್ಪ ಹುಡುಗಿರು ನೋಡೋದೆಲ್ಲ ಚಟ ನನಗೆ ಆಗಲೇ ಶುರು ಆಗ್ಬಿಟ್ಟಿತ್ತು. ಏನಮ್ಮ ಅಷ್ಟು ನಗ್ತಾ ಇದ್ದೀರಾ, ಚಪ್ಪಾಳೆ ಬರ್ತಾ ಇರ್ತೀಯಾರ ನಿಮ್ಮ ತಗಿರಲ್ಲ.
ಮೇಡಮ್, ಒಬ್ಬ ಹುಡುಗರಿಗೆ ಕೋ ಎಜುಕೇಶನ್ ಓದ್ಬೇಕು ಅನ್ನೋ ಆಸೆ ಇರೋದು ನಾರ್ಮಲ್ ಅಲ್ಲ ಮೇಡಮ್. ಹೌದು, ಸ್ವಲ್ಪ ಹುಡುಗಿ ರುಚೆಲ್ಲ ಇದೆ ಅವನಿಗೆ, ಮೊದ್ಲಿಂದನು ಇದೆ. ಅತ್ತೆ ಮಕ್ಕಳು ಅವ್ರು ಯಾರನ್ನ ತಮಾಷೆ ಮಾಡಿದ್ರೆ ಆಗ ಸಿಟ್ಟು ಬರೋದು ಅವನಿಗೆ. ನಮ್ಮ ಅತ್ತೆ ಮಗಳು ಒಬ್ಳು ಸಾವಿತ್ರಿ ಅಂತಿದ್ರೆ ಅವನಿಗೆ ಮದುವೆ ಆಗುವಂತ ಎಲ್ಲ ತಮಾಷೆ ಮಾಡ್ತಾ ಇದ್ವಿ. ಅವಾಗ ಅವನಿಗೆ ಸಿಟ್ಟು ಬಂದ್ಬಿಟ್ಟು ಒಂದು ನಮ್ ಚಿಕ್ಕಪ್ಪ ಒಂದು ಔಷಧಿ ಮಾಡ್ತಾ ಇದ್ರು, ಈ ಗಂಟ್ಲಲ್ಲೆಲ್ಲ ಕಾಯಿಲೆ ಆದ್ರೆ ಅದೊಂದು ರಿಂಗ್ ಮಾಡಿ ಅದನ್ನ ಸುಟ್ಬಿಟ್ಟು ಇಲ್ಲಿ ಹಾಕ್ತಿದ್ರು ಸರ್ಕಲ್, ಅದು ಅಲ್ಲೇ ಇದೆಲ್ಲ ಬೇರೆಲ್ಲ ಸುಟ್ಟೋಗ್ಬೇಕು ಹಾಗೆ. ಇದು ಅವನ ಸಿಟ್ಟಿಗೆ ಅದನ್ನ ಕಾಯಿಸ್ಬಿಟ್ಟು ತಗೊಂಡಾಗ ಅವಳಿಗೆ ಹಾಕ್ಬಿಟ್ಟಿದ್ದಂಗೆ. ಅವಳು ಈಗಲೂ ಅದ್ರ ನೆನ್ಸ್ಕೊಳ್ತಾಳೆ. ಮದ್ವೆ ಏನ ಆಗ್ಲಿಲ್ಲ, ಕುತ್ಕೆಗೆ ಬರೆ ಹಾಕಿದ್ದು. ಬರೆ ಹಾಕಿದ್ರು, ಓಕೆ ರೈಟ್. ಮುಂದುವರಿಸಿ. ನನಗೆ ಒಂದು ಅಂದರೆ ಹುಡುಗಿರು ಭಾಳ ಬೇಗ ಫ್ರೆಂಡ್ಸ್ ಆಗ್ತಾರೆ. ಎಲ್ಲಿ ಎಲ್ಲಿ ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಬ್ಯಾಂಕ್ ಹೋಗಲಿ, ನನಗೆ ಹೆಲ್ಪ್ ಮಾಡೋದೆಲ್ಲ ಲೇಡೀಸೇನೆ. ಲೇಡೀಸೇನೆ. ಸೊ ಜೆಂಟ್ಸು ನಾನು ಅಟೆಂಡ್ ಮಾಡೋದು ಕಡಿಮೆ. ಯಾವುದೋ ಒಂದು ಚೆಕ್ ತೊಗೊಂಡೋದ್ರೂ ಅವ್ರು ಲೇಡಿ ಕೊಟ್ಟರೆ ಅವರೇ ಬೇಗ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಒಂಥರ ಲೇಡೀಸ್ ಅಂದರೆ ಒಂಥರ ಇಷ್ಟ, ಮತ್ತು ಅವ್ರು ನನ್ನ ಕೆಲಸ ಮಾಡಿಕೊಡ್ತಾರೆ. ಏನಪ್ಪ ಇದು? ಹಾ, ನೀವು ಹೇಳಿ ಸರ್, ಬಹಳ ಸ್ವಾರಸ್ಯಕರವಾದ ಒಂದು ವಿಷಯ ಹೇಳ್ತಾ ಇದ್ರಿ ನೀವು, ಅದ್ರ ಮುಗಿಸ್ಬಿಡಿ, ಆಮೇಲೆ ಇದಕ್ಕೆ ಬರ್ತೀನಿ. ಸೆಂಟ್ ಫಿಲೋಮಿನಾಸ್ ಕಾಲೇಜ್ಗೆ ಅವ್ರಿಗೆ ಸೇರ್ಬೇಕು ಅಂತ ಒಂದು ರೀಸನ್ ಏನಂದ್ರೆ ಕೋ ಎಜುಕೇಶನ್ ಕಾಲೇಜ್ ಅಂತ. ನಮ್ಮ ತಂದೆಗೆ ಅಲ್ಲೇ ಸೀಟ್ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಸೇರ್ಕೊಂಡೆ. ಅಲ್ಲಿ ಏನಾಯ್ತು, ಒಂದು ಬ್ಯಾಡ್ ಇನ್ಸಿಡೆಂಟ್. ಯಾವುದೋ ಕೆಟ್ಟಗಳಿಗೆ ಹಾಸ್ಟೆಲ್ನಲ್ಲಿ ರಾತ್ರಿ 12 ಗಂಟೆಗೆ ಪಟಾಕಿ, 9 ಗಂಟೆಗೆ ಹಾಸ್ಟೆಲ್ ಇಸ್ ಕ್ಲೋಸ್ಡ್, ಪಟಾಕಿ ಹಚ್ಚಿಬಿಟ್ಟು ಎಸ್ಬಿಟ್ಟಿದ್ದೆ ಕಾರಿಡಾರ್ ಅಲ್ಲಿ. ಅದು ಏನು ಸರ್ಮಾಲೆ, ಡಬ 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 ಹೊಡೆದ ತಕ್ಷಣ ಅಲ್ಲಿ ವಾರ್ಡನ್ ಚಾಂಡಿ ಅಂತಿದ್ರು, ಅವ್ರು ಬಂದರು, ಬಂದು ನಮ್ಗೆ ಹಿಡ್ಕೊಂಡು ಇಮಿಡಿಯೇಟ್ಲಿ ಕಿಕ್ಡ್ ಔಟ್. ಕಿಕ್ಡ್ ಔಟ್ ಆಫ್ ಕಾಲೇಜ್? ಹಾಸ್ಟೆಲ್. ಆಫ್ ಹಾಸ್ಟೆಲ್, ರೈಟ್. ಎಸ್. ಸುಮ್ಮನೆ ನಿಮ್ಮ ನೆನಪಿಸೋಕ್ಕೆ ಬೇರೆ ಏನೇನಾಯಿತು ಕಾಲೇಜಲ್ಲಿ ಹೇಳಿ. ಯಾಕಂದ್ರೆ ನಮ್ಗೆ ಇನ್ನೂ ಕೆಲವು ಮಾಹಿತಿಗಳು ಸಿಕ್ಕಿದೆ. ಈ ಥರ ಪಟಾಕಿ ಹಚ್ಚಿದ್ದೆ, ಹಾಂ, ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವಾಸ್ ಥ್ರೋನ್ ಔಟ್. ಹೌದು, ಇದೆ. ಹಲೋ ಸರ್, ಹೌ ಆರ್ ಯು ಸರ್? Yes, sir. Over to you. I am Dilip. Yeah. We are college mates. I am 1 year junior to him. Right. And this is Professor Jacob Chandy, who was his warden plus his lecturer. So, you are in a hostel in the Kalusdoru, you are, na? Yes, you are in NPD, ya? Or really, that's the ghatane? I was very strict. And at 11 o'clock in the night, I used to put my legs up and read. Suddenly, there's a big bada blast, I thought. ಆಮೇಲೆ ಒಂದು ವಾರ ಟ್ರೈ ಮಾಡ್ತಾ ಇದ್ದೆ ಇದು ಯಾರು ಯಾರು ಅಂತ. ಆಮೇಲೆ ಇಬ್ರು ಕೆಲಸದವ್ರಿಗೆ ಮರದ ಮೇಲೆ ಕುಣಿಸಿದ್ದೆ. ನಾನು ಒಂದು ಇದ್ರ ಹತ್ರ ಅವಸ್ಕೊಂಡಿದ್ದೆ. 11:30 ಲೈಟ್ ಟಾರ್ಕನದು ಓಡೋದೆ, ಅವ್ರ ಕೈನಲ್ಲೇ ಕ್ರ್ಯಾಕರ್ ಇತ್ತು. ಆ ತಕ್ಷಣ ಪೆಟ್ಟಿಗೆ ಬ್ಯಾಗ್ ಎಲ್ಲ ತೆಗ್ದು ಎಸ್ತಿ, ಶ್ರೀ ಸರ್ ನಾಳೆ ಬೆಳಗ್ಗೆ ಯಾವುದು ಇಲ್ಲ, ಎಲ್ಲರೂ ಹಾಳೋಗು ಅಂತ ಓಡಿಸ್ಬಿಟ್ಟೆ. ಆಮೇಲೆ ಅಷ್ಟು ವರ್ಷಗಳಾದಮೇಲೆ ಸಡನ್ ಆಗಿ ನನ್ನ ಮನೆಗೆ ಬಂದರು, ಸರ್ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅಂತ. ನನಗೆ ಒಂದು ಫಲಿತಾಂಶ ಅಂತ ಒಂದು ಪುಟನ ಕಣ್ಗಾಲ್ದ ಮೂವಿಗೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ ಅಂತ. ನಾನು ಐ ಬ್ಲೆಸ್ಡ್ ಹಿಮ್, ಹಗ್ಡ್ ಹಿಮ್. ಆಮೇಲಿಂದ ಇನ್ನೊಂದು ಬೇಕು ಸರ್, ನಿಮ್ಮ ಹಾಸ್ಟೆಲ್ ಜಿಮ್ ನಾನು ಯೂಸ್ ಮಾಡಬೇಕು, ಪರ್ಮಿಟ್ ಮೀಟ್ ಯು. ನಾನು ಒಂದು ಕೀನೆ ಕೊಟ್ಬಿಟ್ಟು ವಾಚ್ಮನ್ ಹತ್ರ ಹೇಳಿದೆ, ಯಾವಾಗ ಬೇಕಾದ್ರೂ ಜಗದೀಶ್ ಬಂದರೆ ಯೂಸ್ ಮಾಡಿ. ಆಮೇಲಿಂದ ಇವಾಗ ವೆರಿ ವೆರಿ ಗುಡ್ ಫ್ರೆಂಡ್. ಐ ಆಮ್ ಸೋ ಹ್ಯಾಪಿ. ಆಲ್ ದಿ ಬೆಸ್ಟ್ ಜಗದೀಶ್, ಗಾಡ್ ಬ್ಲೆಸ್ ಯು. ಎಸ್ ದಿಲೀಪ್, ನೀವು ಒಂದೇನೋ ಆಕ್ಸಿಡೆಂಟ್ ಆಯ್ತಂತೆ, ಬಹಳ ಸೀರಿಯಸ್ ಆಕ್ಸಿಡೆಂಟ್, ಅವ್ರು ಉಳಿಯೋದೇ ಕಷ್ಟ. ಡ್ರೈವಿಂಗ್ ರೌಂಡ್ ಟು ಮ್ಯಾಂಗ್ಳೂರ್ ಟು ಅಟೆಂಡ್ ಎ ವೆಡ್ಡಿಂಗ್. ಸೊ ಆವಾಗ ಅಂಬಾಸಿಡರ್ ಕಾರ್ಗೆ ಲೈಟ್ ಸ್ವಿಚ್ ಎಲ್ಲ ಇಲ್ಲಿತ್ತು. ಹೌದು. ಸೊ ನಮ್ಮ ಇನ್ನೊಬ್ಬ ಫ್ರೆಂಡ್ ಇಲ್ಲಿ ಕೂತಿದ್ದ, ಹಿ ವಾಸ್ ಡ್ರೈವಿಂಗ್, ಸಡನ್ಲಿ ಹಿ ಡಿಡ್ ದ ಸ್ಟ್ರೆಚ್ಡ್, ಅದು ಸ್ವಿಚ್ಗೆ ತಾಳ್ಬಿಟ್ಟು ಲೈಟ್ ಆಫ್ ಆಗೋಯ್ತು. ಓಕೆ. ಬಟ್ ಈ ವಾಸ್ ಅ ವೆರಿ ಗುಡ್ ಡ್ರೈವರ್. ಹೋಗಿ ಬ್ರೇಕ್ ಎಲ್ಲ ಹಾಕಿ ನಿಲ್ಸಿದ್ರು, ಇಳಿದು ನೋಡಿದ್ರೆ ಅದು ಪ್ರಪಾತ ಕ್ಲಿಫ್ ಇತ್ತು. ಸೊ ದಟ್ ಒನ್ ಇನ್ಸಿಡೆಂಟ್ ವಿ ಕ್ಯಾನ್ ನೆವರ್ ಫಾರ್ಗೆಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ದ ಶೋ ದಿಲೀಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಾಂತಿಜಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬನ್ನಿ. ಎಸ್ ಸರ್, ಈಗ ನಮ್ಮ ಇದೇ ವೇದಿಕೆಯಲ್ಲಿ ಇದೇ ಚೇರ್ ಮೇಲೆ ಒಬ್ರು ಮಹನೀಯರು ಕೂತಿದ್ರು, ನಿಮ್ ಬಗ್ಗೆ ಪ್ರಸ್ತಾಪ ಆಯ್ತು, ಅವರೊಂದು ಅದ್ಭುತವಾದ ವಿಷಯವನ್ನ ಹೇಳಿದ್ರು, ಅದನ್ನ ತೋರಿಸ್ತೀವಿ, ನಂತರ ನಿಮ್ಮ ದೃಷ್ಟಿಕೋನದಲ್ಲಿ ಅದೇ ಕಥೆಯನ್ನ ಹೇಳಿ. ಆಯ್ತು. ನಾವೆಲ್ಲರೂ ಒಟ್ಟಿಗೆ ಮೈಸೂರಿನಲ್ಲಿ ಓಡಾಡ್ತಾ ಇದ್ದಂಥ ಸಮಯದಲ್ಲಿ ಅಂಬರೀಷ್ ಮೋಟರ್ ಸೈಕಲಲ್ಲಿ ಬರ್ತಾರೆ ಅಂತಂದರೆ ಆ ಸ್ಪೀಡು ಆ ಸೌಂಡಿಗೆ ಮಾರ್ನಿಸ್ ಕಾಲೇಜಲ್ಲಿದ್ದ ಹುಡುಗಿರು ಗೇಟಲ್ಲಿ ನಿಂತಿದ್ದವ್ರನ್ನ ಓಡ್ಬಿಡೋರು, ಒಳಗೆ ಭಯದಲ್ಲಿ ಓಡ್ಬಿಡೋರು. ಅಂಬರೀಷ್ ಮೈಸೂರಲ್ಲಿ ಒಂಥರ ಟೆರರ್ ಇದ್ದಾರೆ. ನಿಮ್ಮ ಜೂನಿಯರ್ ಅಂತಲ್ಲ ಸರ್ ಅವರಲ್ಲಿ? ಅವನ್ ನಡಿಬೇಕಾದ್ರೆ ನಾನು ಕೇಳಿ ನಾನು ಹೇಳ್ತೀನಿ. ಸೊ ಅಂಬರೀಷ್ ಅವ್ರು ಅವತ್ತು ಹೇಳಿದ್ರು,
ಅವ್ರನ್ನ ಕೂರಿಸಿದಾಗ ನನ್ ಕೇಳಿ ನಾನು ಹೇಳ್ತೀನಿ ಅಂತ. ಇವತ್ತು ಅಫ್ಕೋರ್ಸ್ ಅವ್ರು ಅಗಲಿದ್ದಾರೆ, ಅವ್ರು ಹೇಳಲಿಲ್ಲ, ಅವ್ರು ಹೇಳಕ್ಕಾಗ್ಲಿಲ್ಲ. ನೀವ್ ಹೇಳಿ ಕತೆ ಏನು ಅಂತ, ನಿಮ್ ಕತೆ ಏನು ಅಂತ ಅವ್ರು ಹೇಳ್ತೀನಿ ಅಂತ ಹೇಳಿದ್ರು ನಮ್ಗೆ. ಏನಿಲ್ಲ, ನಾನು ಬಹಳ ಜೋಶಲ್ಲಿ ಸ್ಪೀಡ್ ಅಲ್ಲಿ ಬೈಕ್ ಓಡಿಸ್ತಾ ಇದ್ದೆ. ಬೇಕು ಅಂತ ಮಾರಣಿಸ್ ಕಾಲೇಜ್ ಸರ್ಕಲ್ ಇದೆ, ಆ ಸರ್ಕಲ್ ಹತ್ರ ಬಂದು ಸೈಲೆನ್ಸ್ ಅಲ್ಲಿ ಕಿಡಿ ಹಾರಂಗ್ ಬೆಂಡ್ ಹೊಡಿತಿದ್ದೆ, ಬೆಂಡ್ ಹುಡ್ಕೊಂಡು ಹೋಗ್ತಿದ್ದೆ. ಆ ಹುಡುಗಿರೆಲ್ಲ ಗೇಟ್ ಹತ್ರ ಬಂದು ಸ್ವಲ್ಪ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡೋರು, ಏನೋ ಅಪ್ರಿಸಿಯೇಷನ್ ಬರುತ್ತೆ, ಯಾರಾದ್ರು ಹುಡುಗಿ ಬೀಳ್ಬಹುದು ನನಗೆ ಅಂತ ಒಂದು ಆಸೆಯಲ್ಲಿ ಎಲ್ಲ ಮಾಡ್ತಿದ್ದೆ. ಆತರದ್ದೇನು ಆಗ್ಲಿಲ್ಲ. ಅದಾದ್ಮೇಲೆ ನೀವು ಅಂಬರೀಷ್ ಅವ್ರ ಮೇಲೆ ರಿವೆಂಜ್ ತಗೊಂಡ್ರಂತಲ್ಲ ಒಂದ್ಸಲ. ಅವರು ಅಂಬರೀಷ್ ಚಿಕ್ಕಮಂಗ್ಳೂರಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದೆ, ಸಿಕ್ಕಾಪಡೆ ಸ್ಪೀಡ್ ಓಡಿಸೋರು, ಲಾರಿ ಬಸ್ ಏನು ಬಂದ್ರೆ ನುಗ್ಸೋದು. ನಾನು ಕಾರ್ ನಿಲ್ಸಪ್ಪ ಒಂದು ನಿಮಿಷ ಈಗ ಹೋಗ್ಬೇಕು ಅಂದ್ಬಿಟ್ಟು ಇಳ್ಕೊಂಬಿಟ್ಟೆ ಕಾರಿಂದ. ಹೋಗು ಅಂದೆ, ಎಲ್ಲಿಗೆ ಹೋಗ್ಲಿ, ಬಾರ ಹತ್ತೋದ, ಇಲ್ಲ ನಾನು ಬರಲ್ಲ, ನೀನು ಹೋಗು ಅಂದೆ. ಸರಿ, ನಾನು ಬಿಟ್ಟು ರೋಡಲ್ಲಿ ಬಿಟ್ಟು ಹೊಟ್ಟೋದ್ರೆ ನಾನು ಅಲ್ಲಿಂದ ಬಸ್ಸಲ್ಲಿ ಬಂದೆ. ಇವ್ರಿಗೇನಾದ್ರೂ ಇವ್ರಿಗೆ ತೀರ್ಸ್ಕೋಬೇಕು ಇವನ ಹತ್ರ ಅಂದ್ಬಿಟ್ಟು, ನಾನು ಫ್ಲೈಯಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ತಗೋತಾ ಇದ್ದೆ, ಜಕ್ಕೂರ್ ಫ್ಲೈಯಿಂಗ್ ಸ್ಕೂಲಲ್ಲಿ. ಪಾಟೀಲ್ ಅಂತ ನಮ್ಮ ಪ್ರಿನ್ಸಿಪಾಲ್, ಅವ್ರು ಹೇಳಿದ್ದೆ, ಸರ್ ಇವನು ಸ್ವಲ್ಪ ಗಾಂಚಾಳಿ ಜಾಸ್ತಿ, ಏನಾದ್ರು ಮಾಡಬೇಕಲ್ಲ ಇವನಿಗೆ, ಭಯ ಹುಟ್ಟಿಸ್ಬೇಕು ಇವನಿಗೆ. ಆಯ್ತು, ಏನೋ ಮಾಡ್ತೀಯ ಮಾಡೋದು. ಐ ಟುಕಿಂಗ್ ಫಾರ್ ಎ ರೈಡ್ ಫ್ಲೈನಲ್ಲಿ, ಒಂದು 2,000 feet ಮೇಲೋಗಿ ಐ ಡ್ರಾಪ್ ಇಟ್ ಫಾರ್ 1,000 feet. ಅವಾಗ ಏನಾಗುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು, ಹಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಇವ್ರು ಮಾಡಬೇಕು ಅಂತ ಮಾಡಿದೆ ಅದನ್ನು. ಅಲ್ಲಿ ಮೇಲಿಂದ ಕಿರ್ಚಿದ್ದು ಕೆಳಗಡೆ ನಮ್ಮ ಇನ್ಸ್ಟ್ರಕ್ಟರ್ ಕೇಳ್ತಾ ಇದೆ, ಯಾಕೆ ಕಿರ್ತಾ ಇದೆ, ಯಾಕೆ ಇಲ್ಲ ಸರ್ ಎಲ್ಲ ಮಾಡ್ತಾನೆ, ಅದಕ್ಕೆ 1,000 ಡ್ರಾಪ್ ಮಾಡಿದೆ ಫ್ಲೈಟ್ನ ಅಂತ. ನಾನು ಫ್ಲೈಯಿಂಗ್ ಹೋಗ್ತಿದ್ದೆ ಸ್ಕೂಲ್ಗೆ, ನನಗೆ ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಟ್ರೈನಿಂಗ್ ಮಾತ್ರ ಮಾಡಿದೆ ಪೈಲಟ್ ಆಗಲಿಲ್ಲ. ಪೈಲಟ್ ಲೈಸೆನ್ಸ್ ಇದೆಯಾ ತೊಗೊಂಡ್ರೆ ಅದಲ್ಲ ಅವಾಗ? ಇಲ್ಲ ಇಲ್ಲ, ಐ ಡಿಡ್ ಫಾರ್ 3.5 years ಮಾಡಿದೆ, 3 years ಮಾಡಬೇಕು, 180 hours ಮಾಡಬೇಕು. ಓಕೆ, ನಮಗೆ ಚಾನ್ಸ್ ಸಿಗ್ತಿದ್ದೆ 15-20 minutes. 180 hours ಆಗಕ್ಕೆ ಎಷ್ಟೊತ್ತು ಬೇಕು ಲೆಕ್ಕಾಕಿ? 5-6 years ಬೇಕು. ಸೊ ನಾನು ಒಂದು 3 years ಕಂಪ್ಲೀಟ್ ಮಾಡಿದ್ದೆ. ನನಗೆ ನನಗೆ ಲೈಸೆನ್ಸ್ ಸಿಕ್ಲಿಲ್ಲ, ಸಿಕ್ಲಿಲ್ಲ ಅಂದ್ರೆ ಕೊಡಕ್ಕೆ ಎಲಿಜಿಬಲ್ ಅಟೆ ನನಗೆ ಬರಲಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ನೋ ಹೌ ಟು ಫ್ಲೈ ಅಷ್ಟೇ. ಸೊ ಪ್ಲೇನ್ ಟೇಕ್ ಆಫ್ ಮಾಡಿ ಲ್ಯಾಂಡ್ ಮಾಡಿ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತೀರಿ ಈಗ? ಸೊ ಅಂಬರೀಷ್ ಅವರು ಕಾರಲ್ಲಿ ಕರ್ಕೊಂಡು ಹೋದ್ರು, ನಿಮ್ಮನ್ನ ಕಾರಿಂದ ಕೆಳಗಿಳಿಸಿದ್ರು, ಆ ಸ್ಪೀಡ್ ನಿಮಗೆ ತಡ್ಕೊಳಕ್ಕಾಗಿಲ್ಲ, ನೀವು ಅವ್ರನ್ನ ಪ್ಲೇನಲ್ಲೇ ಕರ್ಕೊಂಡೋಗಿ ಸೇಡ್ ತೀರಿಸ್ಕೊಂಡಿದ್ದೀರಾ. ವಾವ್, ಭಾಳ ಖುಷಿ ಆಯ್ತು. ಅಫ್ಕೋರ್ಸ್ ವೀನೋ ನಿಮ್ಮ ಮತ್ತು ಅಂಬರೀಷ್ ಅವರ ಫ್ರೆಂಡ್ಶಿಪ್ಪು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಇಡೀ ಫ್ಯಾಮಿಲಿದು. ಓಕೆ, ನಂತರ ಈ ಕಾಲೇಜ್ ಡೇಸ್ ಆದ್ಮೇಲೆ ಫಲಿತಾಂಶ ಅನ್ನೋ ಚಿತ್ರದ ಮೂಲಕ ನೀವು ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತೀರಿ. ಆ ಟೈಮಲ್ಲಿ ಆಸೆ ಇತ್ತ ನಿಮಗೆ ಸಿನಿಮಾಗೆ ಎಂಟರ್ ಆಗಬೇಕು, ಆಕ್ಟರ್ ಆಗಬೇಕು ಅನ್ನೋಲ್ಲ ಕನಸುಗಳು ಇತ್ತಾ, ಅಥವಾ ವಾಸ್ ಇಟ್ ಅನ್ ಆಕ್ಸಿಡೆಂಟ್? ಇಲ್ಲ, ಇಟ್ ವಾಸ್ ಅ ಟೋಟಲ್ ಆಕ್ಸಿಡೆಂಟ್. ನನಗೆ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಹುಚ್ಚು ಇರಲಿಲ್ಲ, ಆಸೆನೂ ಇರಲಿಲ್ಲ. ನಾನು ನನ್ನ ಪಾಡಿಗೆ ನಾನು 50 degrees ಸೆಕೆಂಡ್ ಇಯರ್ಲೇನೋ ಇದ್ದೆ. ಪುಟ್ಟಣ ಕಣಗಾಲ್ ಫೋನ್ ಮಾಡಿದ್ದಾರೆ, ನೀನು ಅರ್ಜೆಂಟ್ ಬೆಂಗಳೂರು ಬರಬೇಕಂತೆ. ಆದರೆ 2 ವಾರದಿಂದ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದ, ಏ ಸಿನಿಮಾಗೆ ಸೇರ್ಕೊಳ್ಳೋ ನೀನು, ನಿಂಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳಿದೆ. ಹೋಗ ನಮ್ಮನ್ನೆಲ್ಲ ಯಾರು ಕರೀತಾರೆ ನೀನು? ಆ ಫ್ರೆಂಡ್ ಯಾವನು ಹೇಳಿದ್ದ, ಅವನು ನಮ್ಮ ಆರ್ತಿ ಬ್ರದರ್ಸ್, ಅರಗಲ್ ಬ್ರದರ್ಸ್, ಓಕೆ, ಅವ್ರಿಗೆ ಫ್ರೆಂಡ್ಸು. ಅವನು ಅವ್ರಿಗೆ ಹೇಳಿದ್ದಾನೆ, ಹಿಂಗೆ ಹುಡುಗ ಇದ್ದಾನೆ ನೋಡಿ ಟ್ರೈ ಮಾಡಿ ಅಂತ. ಸೊ ಅವರು ನನಗೆ ಫಲಿತಾಂಶ ಪಿಕ್ಚರ್ಗೆ ಬರೋಕ್ಕೆ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ಬಾ ಅಂತ. ನೋಡೋಣ, ಇದು ಒಂದು ಆಪರ್ಚುನಿಟಿ, ಎಷ್ಟೆಷ್ಟೋ ಆಪರ್ಚುನಿಟಿ ಲೈಫಲ್ಲಿ ಬರುತ್ತೆ, ಇದು ಒಂದು ನೋಡೋಣ ಅಂತ ನುಗ್ಗಿದೆ. ಹೋದೆ ಅವ್ರ ಜೊತೆ. ಹೋದ್ರೆ ಫಸ್ಟ್ ಡೇ ಸುಮ್ಮನೆ ಇದ್ರು, ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಬಾರ್ಸೋಕೆ ಶುರು ಮಾಡಿದ್ರು ನನಗೆ. ಡೈಲಾಗ್ ಬರಲ್ಲ ಅಂದರೆ ವಾಂತ ಹೊಡಿಯೋರು. ಯಾವನಿಗೆ ಬೇಕು ಈ ಸವಾಸ, ಇದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಶೂಟಿಂಗು ಬೇಡ, ಪುಟ್ಟಣ ಕಣಗಲ್ಲಿ ಸವಾಸನೂ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ಸೀದಾ ಬಂದು ಮೇನ್ ರೋಡಲ್ಲಿ ಬಸ್ ಕಾಯ್ತಾ ಇದ್ದೀನಿ, ಯಾವ್ದೋ ಬಸ್ಸಿಗೆ ಹತ್ತು ಬಿಡೋಣ, ಇವ್ರು ಸವಾಸ ಬೇಡ, ನನಗೆ ಆಗಲ್ಲ, ಸಿನಿಮಾನೇ ಬೇಡ ಅಂತ. ಬೇಡವೇ ಬೇಡ ಅಂತ. ಅಷ್ಟೊತ್ತಿಗೆ ಒಂದು ಕೈ ಬಂತು ಬೆಂದಮೇಲೆ, ಈಗ ತಿರುಗಿ ನೋಡ್ತೀನಿ, ಇವರ ಹೆಂಡತಿ ಬ್ರದರ್ ಕಿಟ್ಟಿ ಅಂತಿದ್ದ, ಅವನು ನನಗೆ ಗೊತ್ತು ನೀನು ಯಾಕೆ ಬಂದಿದ್ಯಾ ಇಲ್ಲಿ, ಬಸ್ಸು ಲಾರಿನ ಹತ್ತು ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ, ನನಗೆ ಗೊತ್ತಾಗತ್ತೆ ಬಾ, ಅವರು ಅವೆಲ್ಲ ಸೀರಿಯಸ್ ಆಗಿ ತಗೋಬೇಡ, ಲೈಫಲ್ಲಿ ಎಂಥ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದೀಯಾ, ವಾಪಸ್ ಬಾ ನೀನು. ಅವ್ರ ಮಾತು ಕೇಳ್ಕೊಂಡು ವಾಪಸ್ ಹೋದೆ. ಅವ್ರ ಜೊತೆ ಹಂಗೆ ಇದ್ದಿದ್ದಕ್ಕೇನೆ ಇವತ್ತು 48 years ಕೆಲಸ ಮಾಡಿದ್ದೀನಿ, ಕರೆಕ್ಟ್, 600 pictures ಕೆಲಸ ಮಾಡಿದ್ದೀನಿ, ಆ ಹೆಮ್ಮೆ ಇದೆ. ಬಟ್ ನಮ್ಮ ಗುರುಗಳ ಆಶೀರ್ವಾದ ಇತ್ತು, ಇದೆ ಈಗಲೂ. ಸೊ ಈ ಜಗದೀಶ್ ಅನ್ನೋ ಹೆಸರು ಜೈ ಜಗದೀಶ್ ಯಾವಾಗ ಆಯ್ತು, ಯಾಕೆ? ಅದು ಪುಟ್ಟಣ್ಣ ಅವರೇ ಫಸ್ಟ್ ಪಿಕ್ಚರ್ಲಿ ಜಗದೀಶ್ನ ಜೈ ಮಾಡಿ ಸೇರಿಸಿದ್ರು. ಅದು ಹಿಂದೆ ಒಂದು ಸಣ್ಣ ಕತೆ ಇತ್ತಂತೆ. ಕತೆ ಅಂದರೆ ವಿಷ್ಣುವರ್ಧನ್ಗೆ ಕುಮಾರ್ ಅನ್ನೋ ಹೆಸರನ್ನ ವಿಷ್ಣುವರ್ಧನ್ ಮಾಡಿದ್ರು. ಹೌದು. ಸೊ ನೀನು ಅದೇ ಥರ ಪಾಪ್ಯುಲರ್ ಆಗುವಂಥ ಜೈ ಅಂತ ಆ್ಯಡ್ ಮಾಡಿದ್ರು. ಓಕೆ. ಫಲಿತಾಂಶ ಸಿನಿಮಾದ ನಂತರ ಅವಕಾಶಗಳು ಬಂತ, ಸಿಗ್ತಾ ಹೀರೋ? ಇಲ್ಲ, ಹೆಚ್ಚು ಕಡಿಮೆ ಒಂದು 2 years ನಾನು ಸ್ಟ್ರಗಲ್ ಮಾಡಿದೆ. ಸೊ ಮತ್ತೆ 1980 ಸಿದ್ದಲಿಂಗಯ್ಯ ಅವರು ಕರೀತಾರೆ. ಹೌದು, ಬಿಳಿಗಿರಿಯ ಬನದಲ್ಲಿ ವಿಲನ್ ರೋಲ್ ಮಾಡ್ತೀರಿ, ಹೇಗೆ ಒಪ್ಕೊಂಡ್ರಿ ನೀವು ಹೀರೋ ಆಗಿದ್ದು? ಇಲ್ಲ, ನನಗೆ ಏನಾಯ್ತು, ಪುಟ್ಟಣ್ಣ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಬಂದ್ರೆ ಅವ್ರ ಪಾತ್ರದ ಬಗ್ಗೆ ಚಿಂತೆ ಮಾಡಬೇಡ, ಚೆನ್ನಾಗೆ ಮಾಡಿಸ್ತಾರೆ ಮಾಡು ಅಂತ. ಸೊ ಸಿದ್ದಲಿಂಗಯ್ಯ ಅವ್ರ ಜೊತೆ ಕೆಲಸ ಮಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ,
ಆ ಚಿತ್ರ ದೊಡ್ಡ ಯಶಸ್ಸನ್ನ ಕಾಣುತ್ತೆ. ಅದಾದ ನಂತರ ಎಲ್ಲಾ ಚಿತ್ರಗಳಲ್ಲೂ ಆಲ್ಮೋಸ್ಟ್ ಎಷ್ಟೊಂದು ಚಿತ್ರಗಳಲ್ಲಿ ಒಬ್ರು ಹಿರಿಯ ವಿಲನ್ ಇರೋರು, ಅವ್ರಿಗೊಬ್ಬ ಮಗ ಅಂದ್ರೆ ಅದು ನಿಮಗೆ ಸಿಗ್ತಾ ಇತ್ತು ಆ ಪಾತ್ರ. ಅಲ್ಲ ಅದು ಇವರಿಂದನೇ. ಅದೇ ಅವಾಗೆಲ್ಲ ಏನು ಅಂದ್ರೆ ದೊಡ್ಡ ದೊಡ್ಡ ವಿಲನ್ ಗಳಾಗಿದ್ದಂತ ವಜ್ರಮುನಿ, ತೂಗುದೀಪ ಇಂಥವ್ರಿಗೆಲ್ಲ ಇವರೆಲ್ಲ ವಿಲನ್ ಮಾಡಿದ್ರೆ ಅವ್ರಿಗೆ ಮ್ಯಾಚ್ ಮಾಡೋ ಹೀರೋಗಳ ಜೊತೆ ಎಷ್ಟು ಫೈಟ್ ಮಾಡ್ಬೋದು ಅವರು. ಸೊ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ನನ್ನ ಅವ್ರ ಮಗನಾಗಿ ಹಾಕೊಂಡು ನನ್ನ ಕೈಯಲ್ಲಿ ವಿಲನ್ ಪಾತ್ರ ಮಾಡ್ಸೋಕೆ ಶುರು ಮಾಡಿದ್ರು. ಸೊ ಅದು ಕ್ಲಿಕ್ ಆಗಕ್ಕೆ ಶುರುವಾಯಿತು, ನನಗೂ ಬೇಕಾದಷ್ಟು ಆಪರ್ಚುನಿಟಿ ಬಂತು. ನಾನು ಒಂಥರ ನೆಲೆ ಊರಕ್ಕೆ ಸರಿ ಹೋಯಿತು. ನನಗೆ ವಿಲನ್ ಪಾತ್ರ ಮಾಡದೆ ಅಂತ ಯಾವ ಬೇಸರನೂ ಇಲ್ಲ, ಬಟ್ ನನಗೆ ಇಂಡಸ್ಟ್ರೀಲಿ ಇರಬೇಕು ಅನ್ನೋ ಆಸೆ ಇತ್ತು. ಇವತ್ತಿಗೂ ಆಸೆ ಇದೆ. ಕೊನೆಯ ತನಕ ಲೈಫ್ ಇರೋವರೆಗೂ ನಾನು ಮೇಕಪ್ ಹಾಕೊಂಡೇ ಸಾಯ್ಬೇಕು ಅನ್ನೋದು ನನ್ನ ಆಸೆ. ಬ್ಯೂಟಿಫುಲ್ ಸರ್. ರೈಟ್, ಅದಾದ ನಂತರ ಆಫ್ ಕೋರ್ಸ್ ಒಂದು ದೊಡ್ಡ ಹೈಲೈಟ್ ಆಗಿದ್ದು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವ್ರನ್ನ ಮೀಟ್ ಮಾಡ್ತೀರಿ. ನಿಮ್ಮ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರ ಪರಿಚಯ ಯಾವಾಗಾಯ್ತು, ಹೇಗಾಯ್ತು? ನಾನು ಸಿನಿಮಾ ಬಂದ ನಂತರ ಇವರು ಸಿನಿಮಾ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಮಾತ್ರ ಮೈಸೂರಲ್ಲಿ ಇದ್ದಿದ್ದು. ನೋಡೋಣ ಇವ್ರಿಗೂ ಒಂದು ಒಂದು ಹಲೋ ಹೇಳೋಣ, ನಮಸ್ಕಾರ ಹೇಳೋಣ. ಅವ್ರ ತಂದೆ ಇದ್ರು ಆಗ, ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ತಂದೆನೆಲ್ಲ ಭೇಟಿಯಾಗಿ, ಅವ್ರ ತಾಯಿನೆಲ್ಲ ಭೇಟಿಯಾಗಿ ನಮಸ್ಕಾರ ಮಾಡಿ, ಕಾಲ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಹಂಗೆ ಬಾಬು ಎಲ್ಲ ಇದ್ದರು, ಬಾಬು ಸಂಗ್ರಾಮ್ ಸಿಂಗ್ ಅವ್ರ ಬ್ರದರ್, ಇನ್ನೊಬ್ಬ ಬ್ರದರ್ ಜಯರಾಜ್ ಸಿಂಗ್ ಎಲ್ಲ ಇದ್ದರು. ಅವರೆಲ್ಲ ಮಾತಾಡಿಸ್ಬಿಟ್ಟು ಅಲ್ಲಿಂದ ಬಂದೆ. ಹಾಗೇನು ವಿಜಯಲಕ್ಷ್ಮಿ ಸಿಂಗ್ ನನಗೇನು ಅಂತ ಪರಿಚಯ ಇರಲಿಲ್ಲ, ಅಥವಾ ನಾನು ಅವ್ರ ಜೊತೆ ಹಿಂಗೆ ಸಂಸಾರ ಮಾಡ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ, ಕಲ್ಪನೆಯೂ ಇರಲಿಲ್ಲ. ವಿಜಯಲಕ್ಷ್ಮಿ ನಾನು ಒಂದು 5 ಸಿನಿಮಾ ಒಟ್ಟಿಗೆ ಮಾಡಿದೆ. ಆವಾಗ ಒಂಥರ ನಮ್ಮಿಬ್ರಿಗೂ ಒಂದು ಅಟ್ರಾಕ್ಷನ್ ಬೆಳೆದು ಮದುವೆ ಮಾಡ್ಕೊಳ್ಳೋಣ ಅನಿಸ್ತು, ಮದುವೆ ಆದೆ ಅಷ್ಟು. ಭಾಳ ಸಿಂಪಲ್ ಆಗಿದೆ ನೀವು ಹೇಳ್ತಿರೋ ವರ್ಷನ್ನು. ಮೇಡಮ್ ಏನು ಹೇಳ್ತಾರೆ ನೋಡೋಣ. ಬನ್ನಿ 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 ಬನ್ನಿ. ನಟಿ, ನಿರ್ದೇಶಕಿ, ನಿರ್ಮಾಪಕಿ ವಿಜಯಲಕ್ಷ್ಮಿ ಸಿಂಗ್ ಅವ್ರು ಬಂದಿದ್ದಾರೆ. ವೆಲ್ಕಮ್ ಪ್ಲೀಸ್. ನಿಮ್ಮಿಬ್ಬರ ಮೊದಲನೇ ಪರಿಚಯದ ಬಗ್ಗೆ ಮಾತಾಡ್ತಿದ್ವಿ, ಬಹಳ ಸಿಂಪಲ್ ಆಗಿ ಮುಗಿಸ್ಬಿಟ್ರು, ಒಂದು ಮಸಾಲನೂ ಇಲ್ಲದೆ. ದಯವಿಟ್ಟು ಏನ್ ನಡೆಯುತ್ತೆ ನೀವು ಹೇಳ್ಬೇಕು. ಅಫ್ಕೋರ್ಸ್ ವಿಜಯಲಕ್ಷ್ಮಿ ಆಗಿ ನೀವು ಕೇಳಿದ್ರಿ, ಹಾ ಅದು ಅವ್ರು ಹೇಳಿದ್ ಕರೆಕ್ಟ್ ಅಷ್ಟೇನಾ? ಮುನ್ನಿಯಾಗಿ ಅವ್ರು ಹೇಳ್ತಿದ್ರು. ಹೇಳಿ ಹೇಳಿ ಹೇಳಿ. ಅವಾಗ ನಾನು 7th standard ಅಲ್ಲಿ ಇದ್ದೆ. 7th standard. ಓಕೆ. ಇವರು PUC. ಸೊ ನಾನು ಫಸ್ಟ್ ಟೈಮ್ ಗುಡ್ಡಿ ಪಿಕ್ಚರ್ಗೆ ಹೋಗಿದ್ದೆ, ವುಡ್ಲ್ಯಾಂಡ್ಸ್ ಥಿಯೇಟರ್ ಮೈಸೂರಲ್ಲಿ. ಇವರು ಇವ್ರ ಫ್ರೆಂಡ್ ತಿಲಕ್ ಅಂತ ಹೇಳಿ ಅವರು ಬಂದಿದ್ರು, ನಾನು ನನ್ನ ಫ್ರೆಂಡ್ ಆಶಾ ಅಂತ. ಸೊ ಇವರು ಇಂಟರ್ವಲ್ ಅಲ್ಲಿ ಪಾಪ್ಕಾರ್ನ್ ಟಾಫಿ ಅಂತ ಬರೋದು, ಅದನ್ನೆಲ್ಲ ತಗೊಂಡ್ಬಂದು ನನ್ನ ಫ್ರೆಂಡ್ಗೆ ಕೊಟ್ರು. ಅಂದ್ರೆ ನಾನು ತಿರುಗಲಿಲ್ಲ, ಅವಳು ತಿರುಗಿದ್ಲು, ಇಬ್ರು ತಿನ್ನಿ ಅಂತ. ನಾನು ಇದು ಯಾರೋ ಹುಡುಗರು ನಮ್ಗೆ ಇವೆಲ್ಲ ಕೊಡ್ತಾ ಇದಾರೆ, ಬೇಡ ಕಣೆ, ಅದೇ ತಿನ್ನೋಣ ಬಿಡು ಅಂತ ಅವಳು ಕೂತ್ಕೊಂಡು. ಅದಾದ್ಮೇಲೆ ಪಿಕ್ಚರ್ ಮುಗಿತಿದ್ದಂಗೆನೆ ಇವರು ನಮ್ಮನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಇವರಿಂದ ತಪ್ಪಿಸ್ಕೊಳಕ್ಕೆ ನಾವು ಓಡಕ್ ಶುರು ಮಾಡಿದ್ರೆ ಇವನು ಒಂದು ಜೀಪ್ ಬಂದ್ಬಿಡ್ತು. ಜೀಪ್ ಬರ್ತಿದ್ದಂಗೆನೆ ಇವನು ನನ್ನ ಕೈ ಹಿಡಿದು, ಬೇಬಿ ಸ್ಟಾಪ್. ಅವಾಗ ಬೇಬಿ ಅನ್ನೋದು ಬಹಳ ಒಂದು ಇದು, ಹೆಪ್ ಸ್ಟೈಲ್. ಸೊ ಬೇಬಿ ಅಂತ ಹೇಳ, ಆಮೇಲೆ ಇವನು ಥ್ಯಾಂಕ್ಸ್ ಅಂದೆ. ತಿರ್ಗಾ ಜೀಪ್ ಆಯ್ತು, ಅಲ್ಲಿಂದ ಓಡ್ಬಿಟ್ಟು ಅಲ್ಲೊಂದು ಫಲಾಮೃತ ಇದೆ ಮೈಸೂರಲ್ಲಿ, ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನಕ್ ಕೂತ್ವಿ. ಅಲ್ಲಿಗೂ ಬಂದ್ರು. ಸರಿ, ಇವ್ನು ಏನು ನಮ್ಮನ್ನ ಫಾಲೋ ಮಾಡ್ತಿದ್ದಾನಲ್ಲ ಅಂತ ನನಗೆ ಆ ಫೇಸ್ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಉಳಿದ್ಬಿಡ್ತು. ದೆನ್ ಬಿಲ್ ಕೊಡಕ್ ಹೋದಾಗ ಅವ್ರು ಹೇಳಿದ್ರು ಆ ಹುಡುಗರು ಕೊಟ್ರು ಅಂತ. ಈಗ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಯ್ತು, ಅಂದ್ರೆ ಇಷ್ಟೆಲ್ಲ ತಿಂದಿದ್ದೀವಿ ಎಲ್ಲ ಮಾಡಿದ್ದೀವಿ ಅಂದ್ಬಿಟ್ಟು ಇವ್ನ ಮರದ ಹತ್ರ ನಿಂತಿದ್ರು. ಹೋಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ, ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರು. ಇನ್ನು ಹೇಳಿದ್ರೆ ಇವ್ನು ನನ್ನ ಫಾಲೋ ಮಾಡ್ತಾನೆ ಅಂದ್ಬಿಟ್ಟು ನಾನು ಏನೂ ಹೇಳಲಿಲ್ಲ. ಅವ್ನಿಗೆ ಏನು ಅನ್ನಿಸ್ತೋ ಏನೋ. ರಿಕಾಲ್ 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 ಪಾಪ್ಕಾರ್ನ್. ಯಾ ಯಾ, ಅಲ್ಲೇ ಬನ್ನಿ ಮಾತಾಡೋಣ. ಇವನು ಇವನು ಅವನ ಫ್ರೆಂಡ್ಗೆ ಹೇಳ್ದ, ತಿಲಕ್ ಇವ್ರನ್ನ ಫಾಲೋ ಮಾಡು, ಎಲ್ಲಿ ಮನೆ ಅಂತ ನೋಡ್ಕೊ ಅಂದ್ಬಿಟ್ಟು ಇವನು ಹಿ ಲೆಫ್ಟ್. ಸೊ ನಾನು ನೋಡ್ತಾ ಇದ್ದೆ, ಅವನ್ನ ಹೋದ, ಆ ಹುಡುಗ ನಮ್ಮನ್ನ ಫಾಲೋ ಮಾಡ್ದ. ಸೊ ನಾನೇನು ಮಾಡಿದೆ, ಸರಸ್ವತಿಪುರಂ ಮೈಸೂರು ನಮ್ಮ ಮನೆ, ಫಸ್ಟ್ ಮೇನಲ್ಲಿ ಇಳಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು 9th ಮೇನಲ್ಲಿ ಇಳಿದು ಬಿಟ್ಟು ಓಡ್ ಹೋಗಿ ಮನೆ ಸೇರ್ಕೊಂಡೆ. ದಟ್ ವಾಸ್ ಅವರ್ ಫಸ್ಟ್ ಮೀಟಿಂಗ್. ಆಮೇಲೆ ಗೊತ್ತಾಯ್ತು ಸಂಗ್ರಾಮ್ ತಂಗಿ ಅಂತ. ಸಂಗ್ರಾಮ್ ಅಂಬರೀಶ್ ಇವರು 3 ಜನ ಫ್ರೆಂಡ್ಸ್. ಸೊ ಸಂಗ್ರಾಮ್ ತಂಗಿ ಅಂತ ಇವ್ರಿಗೆ ಗೊತ್ತಾದ್ಮೇಲೆ ನಮ್ಮ ಮನೆಗೆ ಬರೋದು ಬಿಟ್ಬಿಟ್ರು. ನಂತರ ಮತ್ತೆ ಫಲಿತಾಂಶ ಆದ್ಮೇಲೆ ನಿಮ್ಮ ಮನೆಗೆ ಬಂದ್ರಂತೆ. ನಿಮ್ಮ ಹಿರಿಯರ ಆಶೀರ್ವಾದ ತಗೊಂಡ್ರು, ಪ್ರೀಮಿಯರ್ ಸ್ಟುಡಿಯೋಗೆ ಬಂದರು. ಅಲ್ಲಿ ನನಗೆ ಅವಕಾಶಗಳಿಗೆ ಬರ್ತಾ ಇದೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಬಂದು ಹೇಳಿದ್ರು. ಸೊ ಅವತ್ತು ಐ ಫೆಲ್ಟ್ ಲಿಟ್ಲ್ ಬ್ಯಾಡ್, ಅಂದರೆ ಹೀ ಈಸ್ ಲೀವಿಂಗ್ ಆ್ಯಂಡ್ ಗೋಯಿಂಗ್ ಅಂತ ಅನಿಸ್ತು. ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೆ ಹೋದ್ಮೇಲೆ ಒಂದು ದಿವಸ ಒಂದು ನ್ಯೂಸ್ ಬಂತು,
ದಟ್ ಹಿ ಈಸ್ ಮ್ಯಾರಿಡ್ ಅಂತ. ಓಕೆ, ಹಿ ಗಾಟ್ ಮ್ಯಾರಿಡ್ ಟು ರೂಪಾ ಅನ್ನೋ ಹುಡುಗಿ, ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ, ಅವರ ಕಾಸ್ಟ್ ಅವರೇ ಅಂತ ಬಂದು ವಿಷಯ ಬಂದು ಅದು ಬಂದು ಹೇಳಿದ್ದೆ ಅಂಬರೀಷ್. ಸೊ ಫಾರ್ ಎ ಸೆಕೆಂಡ್ ಐ ಒಂಥರ ಅನಿಸ್ತು, ಇವ್ನು ಮದುವೆ ಆಗ್ಬಿಟ್ನ ಅಂತ. ಅವರಿಬ್ರು ಮೈಸೂರಿಗೆ ಬಂದರು, ಮೈಸೂರಿಗೆ ಬಂದು ನಮ್ಮ ಮನೆಗೆ ಬಂದು ದೇ ವೆರ್ ಆನ್ ದರ್ ವೇಟ್ ಫಾರ್ ಹನಿಮೂನ್, ಹೋಗ್ತಾ ಇದ್ರು ಹುಟ್ಟಿಗೆ ನಮ್ಮ ಮನೆಗೆ ಬಂದರು. ನಾವೆಲ್ಲ ವಿ ಒಂದು ಡಿನ್ನರ್ ಹೋಸ್ಟ್ ಮಾಡಿದ್ವಿ. ಸೊ ಹೀಗೆ ಒಂದು ಶುರು ಆಯಿತು ಅವ್ರ ಲೈಫ್. ಅದಾದಮೇಲೆ ನಾನು ಇಂಡಸ್ಟ್ರಿಗೆ ಬಂದೆ. ನಾನು ಇಂಡಸ್ಟ್ರಿಗೆ ಬಂದಾಗ ನಾವೆಲ್ಲ ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಇರ್ತಿದ್ವಿ. ಸೊ ಕಂಟಿನ್ಯೂಸ್ ನಾನು ಇವರು ಒಂದು 5 ಪಿಕ್ಚರು ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಆಕ್ಟ್ ಮಾಡ್ತಿದ್ರಿ? ಆವಾಗ ಅವರು ಮದುವೆ ಆಗಿದೆ. ಮದುವೆ ಆಗಿದೆ, ಮದುವೆ ಆಗಿದೆ. ಇವ್ರು ಯಾಕೆ ಹೋಟೆಲಲ್ಲಿ ಸ್ಟೇ ಮಾಡಿದ್ದಾರೆ ಅಂತ ನಮಗೆ ಡೌಟ್. ಇವ್ರ ಮನೆ ಇದೆ, ಇವನು ಯಾಕೆ ಇಲ್ಲಿದ್ದಾನೆ ಅಂತ ನಮ್ಮ ಸಂಗ್ರಾಮೇ ಬಂದು ಹೇಳಿದ್ದು. ಸ್ಲೋಲಿ ವಿ ಗಾಟ್ ಟು ನೋ ಏನೋ ಸಮ್ ಇದು ಹೀಸ್ ಅಲ್ ಅವೇ ಫ್ರಮ್ ದ ಫ್ಯಾಮಿಲಿ ಅಂತ. ಸೊ ಇದೆಲ್ಲ ಆಗ್ತಿದ್ದಾಗ ಕಾನ್ಶಿಯಸ್ಲಿ ವಿ ನ್ಯೂ ವಿ ಬೋತ್ ನಾವು ಎಲ್ಲಿ ಬಿಟ್ಟಿದ್ವಿ ಅಲ್ಲಿಗೆ ನಮ್ಮ ಮನಸ್ಸುಗಳು ಹೋಯ್ತೋ ಏನೋ ನನಗೆ ಗೊತ್ತಿಲ್ಲ. ದೆನ್ ಅಗೇನ್ ಬಂಧನ, ಬಂಧನದಿಂದ ನಮ್ಮಿಬ್ರು ಬಂಧನ ಶುರು ಆಯಿತು. ಅದಾದಮೇಲೆ 8 years ಐ ವೇಟೆಡ್ ಅವನು ಹಿ ಕೇಮ್ ಔಟ್ ಆಫ್ ದ ಇದೆಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿದು ಇವತ್ತು ಅಫ್ಕೋರ್ಸ್ ಅರ್ಪಿತಾ ಅಂತ ಅವನ ಮಗಳಿದ್ಲು, ನನ್ನ ಜೊತೆ ಚೆನ್ನಾಗಿದ್ಲು. ಸೊ ಇದೆಲ್ಲ ಆದಮೇಲೆ ನಾವಿಬ್ರು ಮದುವೆ ಆದ್ವಿ ರಾಣಿ ಮಹಾರಾಣಿ ಟೈಮಲ್ಲಿ. ಓಕೆ, ಮದುವೆ ಆಗಿ ಅಲ್ಲಿಂದ ಈಗ ಆಲ್ಮೋಸ್ಟ್ 33 years. ಎಸ್, 33 years ಅಂತೆ. ಸೋ ಬ್ಯೂಟಿಫುಲ್ ರೀ. ಎಸ್, ವೆಲ್ಕಮ್, ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ನೈಸ್. ಅರ್ಪಿತಾ ಅಂಡ್ ರಾಮ್ ಬರಬೇಕು, ಬರಬೇಕು. ಹಲೋ. ಎಸ್ ಅರ್ಪಿತಾ, ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನೈಸ್ ಟು ಸಿ ಯು ಬೋತ್ ಟುಗೆದರ್. ಎಸ್, ಅಪ್ಪನ ಕಥೆಯನ್ನ ಜನಕ್ಕೆ ಹೇಳ್ತಾ ಇದೀವಿ. ವಿ ಕೇಮ್ ಟು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಮುನಿಯವರು ಬಹಳ ಸೊಗಸಾಗಿ ಅದನ್ನ ವಿವರಿಸಿದ್ರು, ಅದು ಹೇಗಾಯ್ತು ಏನು ಅಂತ ಹೇಳ್ತಾ ಇದ್ರು. ಎಸ್, ಹಾಯ್ ಅಪ್ಪ. ಸೋ ನೈಸ್ ಟು ಸಿ ಯು. ಈ ಸೀಟಲ್ಲಿ ಕೂತಿರೋದು ಭಾಳ, ಐ ಆಮ್ ವೆರಿ ಪ್ರೌಡ್. ತುಂಬ ಖುಷಿ ಆಯಿತು, ಫೈನಲಿ ಅಪ್ಪ ಬಂದಿದ್ದಾರೆ, ಅಚೀವ್ಮೆಂಟ್ ಮಾಡಿದ್ದಾರೆ. ನನಗೂ ರಾಮ್ ತುಂಬ ಪ್ರೌಡ್ ಫೀಲಿಂಗ್. ದಿಸ್ ಅ ವೆರಿ ಥ್ಯಾಂಕ್ ಯು ವೆರಿ ಮಚ್. ಒಂದು ವಿಷಯ ಹೇಳಬೇಕು ಅಂದರೆ ಅರ್ಪಿತಾ ಬಗ್ಗೆ ತುಂಬಾನೇ ಪ್ರೀತಿ, ತುಂಬ ಒಲವು. ಆ್ಯಂಡ್ ಅವಳು ಅಷ್ಟೇ, ಸಚ್ ಅ ಸ್ವೀಟ್ ಗರ್ಲ್. ರೀಸೆಂಟ್ಲಿ ಶಿ ಗಾಟ್ ಮ್ಯಾರಿಡ್. ಈಸ್ ಅ ವೆರಿ ಹ್ಯಾಪಿ ಫಾದರ್. ಎಸ್, ಅದ್ರ ಬಗ್ಗೆ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಒನ್ ಆಫ್ ದ ರಿಯಾಲಿಟಿ ಶೋಸ್ನಲ್ಲಿ ನಮ್ಮ ತಂದೆ ತುಂಬ ಎಮೋಷ್ನಲ್ ಆಗಿದ್ರು ನನ್ನ ಬಗ್ಗೆ, ಮದುವೆ ಆಗಬೇಕು, ಸೆಟಲ್ ಡೌನ್ ಆಗಬೇಕು ಅಂತ. ಸೊ ಅಪ್ಪ, ಇವಾಗ ಐ ಆಮ್ ಮ್ಯಾರಿಡ್, ಐ ಹ್ಯಾವ್ ಬೋತ್, ಇಬ್ಬರು ಮೆನ್ ಇದ್ದಾರೆ ನನ್ನ ಲೈಫಲ್ಲಿ. ಸೊ ಮೈ ಫಾದರ್ ಆ್ಯಂಡ್ ಮೈ ಹಸ್ಬೆಂಡ್, ಬೋತ್ ಆಫ್ ದೆಮ್ ಆರ್ ದೇರ್ ವಿತ್ ಮೀ. ಸೊ ಡೋಂಟ್ ವರಿ, ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಥ್ಯಾಂಕ್ ಯು. ಫೈನಲಿ ನನ್ನ ಲೈಫಲ್ಲಿ ರಾಮ್ ಅಂತ, ರಾಮ್ ಅಂದರೆ ದೇವ್ರ ಹೆಸರು ಅಲ್ವಾ, ಸೊ ಆ ಥರನೇ ಗಂಡ ಸಿಕ್ಕಿದ್ದಾರೆ ನನಗೆ. ಆ್ಯಂಡ್ ಅವ್ರ ಲಾಯರು, ಸೊ ಚೆನ್ನಾಗಿ ನೋಡ್ಕೊತಾರೆ ನನ್ನ ಅಂತ. ಯು ಲೈಕ್ ಟು ಸೇ ಸಮಥಿಂಗ್? I'm happy to, na maun avarge, I would like to assure him that I will take very good care of his daughter. Married life chanagirutte avu daughter jothe nandu anta helak vyakta padasakke ishta padtini. Nanu gottu neevu chanagi nodkonde nodkotira anta. You are a man from the law side, hagagi yenu thondre agalla, nanu thumba dhairya confidence eradu ide, neevu chanagi nodkotira aa barvase nanu thumba ide. Santosha maavandre. Right, we wish you very very happy married life. Thank you to both of you. ಎಸ್ ಮುನ್ನಿ ಅವರೇ, ಈಗ ತಾನೇ ಮಾತಾಡ್ತೀವಿ, 33 ವರ್ಷಗಳಾಗಿದೆ, ಜೊತೆಗೆ 8 ವರ್ಷದ ನಿಮ್ಮ ವೇಟಿಂಗ್ ಪೀರಿಯಡ್, ಈ 33+8 ಅಲ್ಲಿ ಹೈಲೈಟ್ಸ್. ಇವರು ನಾನು ಕಾಲೇಜಿಗೆ ಬಂದೆ, ಮಹಾರಾಣಿಸ್ ಕಾಲೇಜ್. ಸೊ ಇವನು ವೀಲಿ ಮಾಡೋನು, ಅಲ್ಲಿ ಹೇಳಿದಂಗೆ ಆ ಮಹಾರಾಣಿಸ್ ಕಾಲೇಜ್ ಮುಂದೆ ಒಂದು ಸರ್ಕಲ್ ಇತ್ತು. ಇವ್ರು ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ಸೈಲೆನ್ಸರ್ ಮುಂಚೆನೇ ಗೊತ್ತು. ಆವಾಗ ನಾವೆಲ್ಲ ಬಂದು ಆ ಕಟ್ಟೆ ಹತ್ರ ಕೂತ್ಕೊಳ್ಳೋದು, ಇವನಲ್ಲಿ ಒಂದು 2 ರೌಂಡ್ ಕಿಡಿ ಹಾರಿಸ್ಬಿಟ್ಟು, ಅದು ಹೇಗೆ ಅಂದರೆ ಬೆಂಡಾಗ್ಬಿಡೋನು, ರೋಡ್ ತನಕ ಬೆಂಡಾಗ್ಬಿಟ್ಟು ಹೋಗೋನು. ಅದೊಂದು ಇನ್ಸ್ಟೆಂಟು. ಆಮೇಲೆ ನಮ್ಮ ಮನೆಗೆ ಬಂದ್ಮೇಲೆ ಗೊತ್ತಾಯ್ತಿದ್ದು ಸಂಗ್ರಾಮ್ ಬ್ರದರು ಹಾಗೆ ಹೀಗೆ ಅಂತೆಲ್ಲ. ಇದೆಲ್ಲ ಆದಮೇಲೆ ಇದೆ ಬಂಧನ, ಬಂಧನ ಆದಮೇಲೆ ನಮ್ಮಿಬ್ರು ಮಧ್ಯ ಒಂಥರ ಶುರು ಆಯಿತು. ಈ ಲವ್ ಸ್ಟೋರಿ ಎಲ್ಲಿವರೆಗೂ ಹೊರಟೋಯ್ತು ಅಂದರೆ ನನ್ನ ಇಡೀ ಫ್ರೆಂಡ್ಸ್ಗೆ ಸಾಕಾಗೋಯ್ತು. ಯಾಕಂದರೆ ಮನೇಲಿ ಅಫ್ಕೋರ್ಸ್ ನನ್ನ
ನಮ್ಮೂರು ಅಣ್ಣಂದ್ರು ಎಗೇನ್ಸ್ಟ್ ಆಗ್ಬಿಟ್ರು, ಈ ಫ್ರೆಂಡ್ಶಿಪ್ ಇಂದ ಎಗೇನ್ಸ್ಟ್ ಆಗೋದ್ರು. ಆಮೇಲೆ ಅಮ್ಮನಿಗೂ ಒಂಥರ, ನಾನೊಬ್ಳೆ ಹೆಣ್ಮಗಳು, ಇದು ಬೇಡ ಅಂತ ಹೇಳಿ ಒಂಥರ ಅದು ಎಲ್ಲಿವರೆಗೂ ಹೊಟ್ಟೋಯ್ತು ಅಂತ ಹೇಳಿದ್ರೆ ವಿಷ್ಣು ಸಾರು ಅಂಬರೀಷ್ ಎಲ್ಲರೂ ಇನ್ವಾಲ್ವ್ ಆಗ್ಬಿಟ್ರು ಇದರಲ್ಲಿ. ಆ ಕಡೆ ಮದ್ವೆ ಮಾಡಿ ಕಳಿಸ್ಬಿಡಪ್ಪ ಅಂತ ವಿಷ್ಣು ಸರ್ ಬಾಬುಗೆ ಹೇಳಿದ ನನಗೆ ಇನ್ನೂ ಕಿವಿಯಲ್ಲಿದೆ. ಬದುಕಿದ್ರೆ ಇವ್ರ ಜೊತೆನೆ ಬದುಕೋದು ಅಂತ ನಾನು ಡಿಸೈಡ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ June 4th ಮದುವೆ ಮಾಡಿಬಿಟ್ರು ಮೈಸೂರಲ್ಲಿ. ಸೊ ಈಗ ವೆನ್ ಐ ಲುಕ್ ಬ್ಯಾಕ್, ಇದೆಲ್ಲ ಅವತ್ತು ಅಮ್ಮನಿಗೆ ಆಗಿದ್ದು ಒಂದು ಬೇಜಾರಾಗಿರ್ಬೋದು ಇವ್ರಿಗೂ ಇವ್ರ ಫ್ಯಾಮಿಲಿಗೂ. ಬಟ್ ಅಂದರೆ ಇದು ನಮ್ಮ ಕೈಯಲ್ಲಿ ಇರಲಿಲ್ಲ ಯಾವುದು, ಆ ದೇವರಿಗೆ ನಾವಿಬ್ರು ಸೇರಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಅಷ್ಟು ಕಷ್ಟ ಆದರೂ ನಾನು ಇವನ ಜೊತೆನೇ ಇದ್ದು ಆಮೇಲೆ ಒಂದೇ ಮಾತು ನಮ್ಮ ತಾಯಿಗೆ ಹೇಳಿದೆ, ಈ ರಿಲೇಷನ್ ಏನು ಅಂತ ನಿಮ್ಗೆ ಹೊರಗಿನವ್ರಿಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ನಾನಂತೂ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನೋ ಮ್ಯಾಟರ್ ವಾಟ್ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಜಗ್ಗನ್ ಮಾತ್ರ ನಾನು ಬಿಡೋದಿಲ್ಲ, ನಾನು ಬದುಕಿ ತೋರಿಸ್ತೀನಿ ಅಂತ ಹೇಳಿ ಇವತ್ತವರೆಗೂ ಬಂದಿದ್ದೀನಿ. ಲವ್ಲಿ ಟಾಲ್ಟಿ ಮುನಿಯವರೇ ಬನ್ನಿ ಕೂತ್ಕೊಳ್ಳಿ, ಇನ್ನೂ ಹಲವು ವಿಷಯಗಳಿದೆ ನಮ್ಮ ಚಿತ್ರಗಳ ಬಗ್ಗೆ ಮಾತಾಡಬೇಕು. ರೈಟ್ ಸರ್, ನಿಮ್ಮ ಮಕ್ಕಳ ಮೂರು ಮಕ್ಕಳ ಬಗ್ಗೆ ಹೇಳಿದ್ರೆ, ಅರ್ಪಿತಾ ಬಗ್ಗೆ ಹೇಳಿದ್ರೆ ನಮ್ಗೆ ಆಗ್ಲೇ ಮೂರು ಜನರಿಗೂ ಆಕ್ಟ್ ಮಾಡೋ ಆಸೆ ಇದೆ. ಹೌದು, ಒಳ್ಳೆ ಆಪರ್ಚುನಿಟಿಗಳು ಬಂದಿಲ್ಲ. ಓಕೆ, ಎರಡನೇವಳು ಒಂದು ಮೂರ್ನಾಲ್ಕು ಪಿಕ್ಚರ್ ಆಕ್ಟ್ ಮಾಡಿದ್ಲು, ಬಟ್ ಆಮೇಲೆ ಏನು ಆ ಪಿಕ್ಚರ್ಗಳು ರಿಲೀಸ್ ಆಗಿಲ್ಲ, ಪೆಂಡಿಂಗ್ ಈ ತರ ಇಂದ ಕ್ಲಿಕ್ ಆಗಿಲ್ಲ. ಬಟ್ ದೇ ಫಿನಿಶ್ ದೇರ್ ಗ್ರಾಜುಯೇಷನ್, ಓಕೆ, ದೇ ಆರ್ ಲುಕಿಂಗ್ ಆಫ್ಟರ್ ದೆಮ್ ಸೆಲ್ಫ್ ವೆರಿ ವೆಲ್, ವೆರಿ ಗುಡ್. ಇದ್ರ ಮೇಲೆ ಏನು ಸಿನಿಮಾನೇ ಮಾಡಬೇಕು ಬದುಕಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿಲ್ಲ ಅವರು. ಓಕೆ, ಇಟ್ಕೊಳಕ್ ನಾನು ಬಿಡೋದು ಇಲ್ಲ, ಬಿಕಾಸ್ ಇದೇನು ಫೀಲ್ಡ್ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು, ಇದನ್ನೇ ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ. ಎಲ್ರಿಗೂ ಆಕ್ಟರ್ಗಳಾಗಲ್ಲ, ಎಂತೆಂಥ ದೊಡ್ಡ ದೊಡ್ಡ ನಟರ ಮಕ್ಕಳುಗಳಿಗೆ ಹೀರೋಗಳಾಗಲ್ಲ ಹೀರೋಯಿನ್ಗಳಾಗಲ್ಲ ಅಂತಾರೆ, ನಮ್ದೆಲ್ಲ ಯಾವ ಲೆಕ್ಕ. ಸೊ ಅದೃಷ್ಟ ಇದ್ರೆ ಅದು ಆಗತ್ತೆ, ನಡ್ಕೊಂಡು ಹೋಗುತ್ತೆ. ಎಲ್ರೂ ಆಕ್ಟರ್ಗಳಾಗಕ್ಕೆ ಡೆಫಿನೆಟ್ ಆಗಿ ಚಾನ್ಸೇ ಇಲ್ಲ. ಹೌದು, ರೈಟ್, ನೀವು ಹೇಳ್ತಿರೋದು ಕರೆಕ್ಟ್. Y1, Y2, Y3 ಬಂದಿದ್ದಾರೆ, ಸ್ವಾಗತಿಸಿ. Y ಭವಿ, Y ಸಿರಿ, and Y ನಿಧಿ, ವೆಲ್ಕಮ್ ಪ್ಲೀಸ್. ಸೊ ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ, ಚಿಕ್ಕದಿದ್ದಾಗ ಮನೇಲಿ ಸ್ವಲ್ಪ ಕಡಿಮೆ ಕಾಣಿಸ್ತಿದ್ರು ನಮಗೆ, ಆ್ಯಂಡ್ ತುಂಬ ಟೈಮ್ಗೆ ಇಷ್ಟು ಥಿಂಕ್ ಅವರು ಮನೇಲೇ ಇರ್ತಿರ್ಲಿಲ್ವಲ್ಲ, ರಾತ್ರಿ ಲೇಟಾಗಿ ಬರೋರು, ಬೆಳಗ್ಗೆ ಬೇಗ ಹೋಗ್ಬಿಡೋರು. ಬಟ್ ಐ ಥಿಂಕ್ ನಾವು ಹೈಸ್ಕೂಲಿಗೆ ಬಂದಾಗ ನನಗೆ ಅವಾಗ ಗೊತ್ತಾಯಿತು ದ್ಯಾಟ್ ಅವರೆಷ್ಟು ಹಾರ್ಡ್ ವರ್ಕಿಂಗ್, ಆ್ಯಂಡ್ ಹಿ ವರ್ಕ್ಸ್ ಸೋ ಹಾರ್ಡ್ ಟು ಗಿವ್ ಅಸ್ ಎವ್ರಿಥಿಂಗ್. ಸೊ ಐ ಥಿಂಕ್ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್, ಆ್ಯಂಡ್ ಅವ್ರ ಮಗಳಾಗಿ ನಾನು ಹುಟ್ಟಿದ್ದೀನಿ ಅಂದರೆ ಐ ಆಮ್ ಈವನ್ ಮೋರ್ ಹ್ಯಾಪಿ. ಸೊ ದ್ಯಾಟ್ಸ್ ಸಮಥಿಂಗ್ ಅಬೌಟ್ ಮೈ ಡ್ಯಾಡ್. ಯೆಸ್. ಸೊ ನಾನೇನು ಹೇಳಬೇಕು ಅಂದರೆ, ಅಪ್ಪ ಬರೀ ನಟ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ನಮ್ಮೂರು ಜನಕ್ಕೆ ಅಮ್ಮಂಗೆ ಅರ್ಪಿತಾ ಅಕ್ಕಂಗೆ ಸಿಸ್ಟರ್ಸ್ ಆಗಿರಲಿ ಅವರೆಲ್ಲರಿಗೂ ಗೊತ್ತು ಅಪ್ಪ ಹೇಗೆ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಅವರು ಪೇಂಟರ್ ಆಗಿರ್ಬೋದು ಅಥವಾ ಡ್ರಮ್ಸ್ ಅವ್ರ ಇವನ್ ಮ್ಯೂಸಿಕ್ ಅವ್ರ ಇವನ್ ಫೋಟೋಗ್ರಫಿ ಅವರೆಲ್ಲನೂ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ, ಆ್ಯಂಡ್ ಹೀ ಲವ್ಸ್ ಇಟ್. ಸೊ ಬರೀ ನಟನೆ ಮತ್ತು ಕಾಫಿ ಪ್ಲಾಂಟರ್ ಅಲ್ಲ, ಹೀ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಅಪ್ಪನ ಬಗ್ಗೆ ನಾನೇನು ಕಲಿತೆ ಅಂದರೆ, ಯಾವುದೇ ಪಾತ್ರ ಒಂದು ಆ್ಯಕ್ಟರ್ಗೆ ಯಾವುದೇ ಪಾತ್ರ ಚಿಕ್ಕದಾಗಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಿಮ್ಮಪ್ಪ ಆ ರೋಲಲ್ಲಿ ಮಾಡಿದ್ರಲ್ಲ, ನಿಮ್ಮಪ್ಪ ಈ ರೋಲಲ್ಲಿ ಮಾಡಿದ್ರು, ಆ್ಯಂಡ್ ಐ ಆಮ್ ಲೈಕ್ ವಾವ್. ಅವ್ರಿಗೆ ಜ್ಞಾಪಕ ಇದೆ, ಅವರೊಂದು ಇನ್ನೊಂದು ಏನೋ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಆಗಿರಲಿ ಅಥವಾ ಒಂದು ತಂದೆ ಕ್ಯಾರೆಕ್ಟರ್ ಆಗಿರಲಿ, ದೇ ರಿಮೆಂಬರ್. ಸೊ ನಾನು ಅದನ್ನು ಏನೋ ಅದನ್ನೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಪಾತ್ರ ಚಿಕ್ಕದಲ್ಲ ದೊಡ್ಡದಲ್ಲ ಒಂದು ಒಳ್ಳೆ ನಟಿ ಅವ್ರ ಥರ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ರೈಟ್, ಸೊ ಸ್ವೀಟ್. ಈಗ ವಾಟ್ಸ್ ಆನ್ ದಿ ಕಾರ್ಡ್ಸ್, ಏನು, ವಾಟ್ ಇಸ್ ಎಕ್ಸೈಟಿಂಗ್ ಯು ಗೈಸ್? ಇಂಡಿವಿಜುವಲಿ ಏನಿಲ್ಲ, ಲೈಫ್ ಮೇಕಿಂಗ್ ಮನಿ ಆಸ್ ಆಫ್ ನೌ, ಟ್ರಾವೆಲ್ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿವಸ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಈಗ ನಮ್ಮ ಟೈಮ್ ಬಂದಿದೆ. ಸೊ ಅವ್ರನ್ನ ನಾವು ಕರ್ಕೊಂಡು ದೇಶ ಸುತ್ತಬೇಕನ್ನೋ ಪ್ಲ್ಯಾನ್ ಇದೆ, ಏನಂತೀಯಮ್ಮ? ಎಸ್, ತುಂಬಾ ಸರ್ಪ್ರೈಸ್. ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ವೆಕೇಷನ್ ಸ್ಟೇಕೇಷನ್ ಅಂತ 3-3 days ಟ್ರಿಪ್ ಮಾಡಿ ಎಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಪ್ಪ ಅಮ್ಮ ಆ ಟ್ರಾವೆಲ್ ಫ್ರೀಕ್ಸ್ ಆಕ್ಚುಲಿ, ಅದು ಅವರಿಂದಾನೇ ನಮಗೆ ಬಂದಿರೋದು. ಸೊ ಆ್ಯಂಡ್ ಅಪ್ಪ ಇಸ್ ಅ ಬಿಗ್ ಫುಡಿ, ಸೊ ಅವ್ರಿಗೆ ಚೆನ್ನಾಗಿ ತಿನ್ಸ್ಬೇಕು, ಸೀ ಫುಡ್ ಭಾಳ ಇಷ್ಟ ಅವ್ರಿಗೆ. ಸೊ ನಾಚಿಗೆ ಕರ್ಕೊಂಡು ಹೋಗೋದು, ಪಿಕ್ಚರ್ ತೋರಿಸೋದು, ಇಬ್ರು ಪಿಕ್ಚರ್ ನೋಡೋಕೆ ಹುಚ್ಚು ಜಾಸ್ತಿ. ಸೊ ನೈಟ್ ಶೋಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. I want to say one thing about Appa. I think idellu mention maadilla and avrage helkolala. Arpitaka is as good as moor jana. So nalak jana namge bere avaru anta feeling bandela, and all thanks to Appa and especially amma. So Arpitaka is more like a mother than namge sister tara. Arpitaka, join us.
ವೈ ಸಿರಿ ಬರ್ಕೊಂಡ್ಬಂದಿದ್ರು. ಎಸ್, ಏನದು? ಅಪ್ಪ ಅಪ್ಪ, ನಮ್ಮ ಪ್ರೀತಿಯ ಅಪ್ಪ, ನೀವು ನಮಗೆ ವಿದ್ಯೆ ಕೊಟ್ರಿ, ನೀವು ನಮಗೆ ಬುದ್ಧಿ ಕೊಟ್ರಿ, ಹೇಗೆ ಎಲ್ಲರ ಜೊತೆ ಮಾತನಾಡುವುದನ್ನು ತಿಳಿಸಿದಿರಿ. ಒಬ್ಬ ಮುದ್ದಿನ ಮಗನಾಗಿ, ಒಬ್ಬ ಪ್ರೀತಿಯ ಗಂಡನಾಗಿ, ಎಲ್ಲರ ಅಣ್ಣನಾಗಿ, ನಾಲ್ವರು ತಂದೆಯಾಗಿ, ಕನ್ನಡ ನಾಡಿನ ನಟನಾಗಿ, ಈ ಮಣ್ಣಿನ ರೈತನಾಗಿ ನೀವು ಜೈ ಎನಿಸಿದಿರಾ. ನೀವು ನಮಗೆ ಹೆಸರು ಉಸಿರು ಎಲ್ಲ ನೀಡಿದ್ದೀರಾ. ನೀವೇ ಎಲ್ಲ, ನೀವು ಇಲ್ಲದಿದ್ದರೆ ನಾವು ಏನೂ ಇಲ್ಲ. ವಿ ಲವ್ ಯು ಅಪ್ಪ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ವಿ ಲವ್ ಯು. ಎಸ್, ಬಹಳ ಬ್ಯೂಟಿಫುಲ್ ಇದೆ ಈ ಫ್ರೇಮೆ. ನಾಲ್ಕು ಜನ ನಿಮ್ಮ ಮಕ್ಕಳು ಇಲ್ಲಿದ್ದಾರೆ. ಲೆಟ್ಸ್ ಕಂಪ್ಲೀಟ್ ದ ಫ್ರೇಮ್. ಮುನಿಯವರೇ ಬರಬೇಕು ದಯವಿಟ್ಟು. ನಿಮ್ಮನ್ನ ಕಸಿದಕ್ಕೊಂದು ಕಾರಣನೂ ಇದೆ. 33 years ಆಫ್ ಮ್ಯಾರಿಡ್ ಲೈಫ್. ನಿಮ್ ನಾಲ್ಕು ಜನ ಡಾಟರ್ಸ್ ಇಲ್ಲಿದ್ದಾರೆ. ತರ್ರಪ್ಪ ಕೇಕನ. ನನ್ನ ದೃಷ್ಟಿನಲ್ಲಿ ನಾವಿಬ್ರು ಯಾವತ್ತು ಜಗಳನೇ ಆಡಿಲ್ಲ. ವಾವ್, ವೆರಿ ವೆರಿ ರೇರ್, ವೆರಿ ರೇರ್. ಅದೊಂದಿದ್ರೆ ಮತ್ತಿಂಗ್ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅನ್ಸುತ್ತೆ. ಇಟ್ಸ್ ಒನ್ ರೀಸನ್. ಆಮೇಲೆ ಅಫ್ಕೋರ್ಸ್ ಶಿ ಲೈಕ್ಸ್ ಮೀ, ಐ ಲೈಕ್ ಹರ್. ಅದಕ್ಕಿಂತ ದೊಡ್ಡ ರೀಸನ್ ಇರಬೇಕು. ಅಮೇಝಿಂಗ್, ಅಷ್ಟೇ. ಬ್ಯೂಟಿಫುಲ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮ್. ರೈಟ್ ಸರ್, ಈ ಸುಂದರವಾದ ಗಳಿಗೆಯಲ್ಲಿ ಒಬ್ಬ ಸರ್ಪ್ರೈಸ್ ಕಾಲರ್ ಇದಾರೆ ನಿಮಗೆ, ಕೇಳಿ ಯಾರು ಅಂತ. ಎಸ್ ಪ್ಲೀಸ್. ಹಾಯ್ ಜಗದೀಶ್, ಹೌ ಆರ್ ಯು? ಐ ಆಮ್ ಫೈನ್. ಆಶ್ಚರ್ಯ ಆಗ್ಬೋದು ನನ್ನ ವಾಯ್ಸ್ ಕೇಳಿ. ನಾನು ರೂಪ ಮಾತಾಡೋದು. ನಿಮ್ ಬಹಳ ಹೆಮ್ಮೆ ಆಗ್ತದೆ ನೀವು ಅಚೀವ್ಮೆಂಟ್ ಶೇರ್ ಅಲ್ಲಿ ಕೂತಿರೋದು. ಅಂಡ್ ಥ್ಯಾಂಕ್ಸ್ ಟು ರಮೇಶ್ ವಿತ್ ವೀಕೆಂಡ್ ಅಂಡ್ ಆಲ್ಸೋ ರಮೇಶ್ ಟು. ಆಮೇಲೆ 47 years ಆಫ್ ಅಚೀವ್ಮೆಂಟ್ ಇನ್ ಕನ್ನಡ ಇಂಡಸ್ಟ್ರಿ, ಬಹಳ ಹೆಮ್ಮೆ ಪಡ್ತೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಅಂಡ್ ದೆನ್ ಸೆಕೆಂಡ್ಲಿ, ಅರ್ಪಿತಾ ನಮ್ಮ ಮಗಳು, ಶಿ ಇಸ್ ತುಂಬಾ ಯೋಚನೆ ಮಾಡ್ತಿದ್ರಿ ಅವ್ರ ಲೈಫ್ ಬಗ್ಗೆ. ನೌ ಶಿ ಇಸ್ ಸೆಟಲ್ಡ್ ವೆರಿ ವೆಲ್ ವಿತ್ ಎಕ್ಸಲೆಂಟ್ ಹಸ್ಬೆಂಡ್. ಅಂಡ್ ನೌ ಯು ಶುಡ್ ಬಿ ಹ್ಯಾಪಿ ಇನ್ ಲೈಫ್. ಅಂಡ್ ಆಲ್ಸೋ ವಿಶ್ ಯು ಅಂಡ್ ಮುನ್ನಿ ಅ ಹ್ಯಾಪಿ ಆನಿವರ್ಸರಿ. ಅಂಡ್ ಗಾಡ್ ಬ್ಲೆಸ್ ಯು ಬೋತ್. ಅಂಡ್ ನಿಮ್ಮ ಆರೋಗ್ಯ ವಿತ್ ಅ ಲಾಂಗ್ ಲೈಫ್. ಐ ವುಡ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಎಲ್ಲರ ಜೊತೆ ಚೆನ್ನಾಗೇ ಇದ್ದೀನಿ. ಆಮೇಲೆ ನಮ್ಮಿಬ್ರು ಮದುವೆ ಆದ್ಮೇಲೆ ಶಿ ಆಲ್ಸೋ ಗಾಟ್ ಮ್ಯಾರಿಡ್, ಸೊ ನಮಗೂ ಅದೊಂದು ಸಮಾಧಾನ ಆಯಿತು. ದೆನ್ ಜೊತೆಗೆ ನಾವು ಎಲ್ಲ, ಅಫ್ಕೋರ್ಸ್ ಅವರ ಹಸ್ಬೆಂಡ್ ಹೋಗ್ಬಿಟ್ರು, ಅದಾದ್ಮೇಲೆ ಶಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಲೋರ್. ಸೊ ಅಲ್ಲಿಂದ ನಾವೆಲ್ಲರೂ ಜೊತೆ ಜೊತೆಲೇನೆ ಎಲ್ಲ ವಿಷಯಗಳಲ್ಲೂ ಮುಂದುವರಿಯಕ್ಕೆ ಶುರು ಮಾಡಿದ್ವಿ. ನನ್ನ ಮಕ್ಕಳು ಅಲ್ಲಿ ಹೋಗೋದು, ಅರ್ಪಿತಾ ನನ್ನ ಜೊತೆ ಇರೋದು. ಸೊ ಐ ಥಿಂಕ್ ಒಂದು ಬಹಳ ಒಳ್ಳೆ ರೀತಿಯಲ್ಲಿ ಲೈಫನ್ನ ಬರಮಾಡಿಕೊಂಡ್ವಿ. ಆ್ಯಂಡ್ ಆ್ಯಸ್ ಯು ಸೆಡ್, ವಿ ಮೂವ್ಡ್ ಆನ್ ಇನ್ ಎ ಬ್ಯೂಟಿಫುಲ್ ವೇ. ಎಸ್, ಎಸ್. ಆ್ಯಂಡ್ ಎಲ್ಲರೂ ಇವಾಗ ಖುಷಿಯಾಗಿ, ಇವಾಗ ಯಾವುದಾದ್ರೂ ವಿಷಯ ಇದ್ರೆ ಫಸ್ಟ್ ಅವ್ರು ನನಗೆ ಫೋನ್ ಮಾಡ್ತಾರೆ, ನಾನು ಅದ್ಮೇಲೆ ಇವ್ರಿಗೆ ಹೇಳ್ತೀನಿ. ಹೀಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಆ್ಯಂಡ್ ನಾವಿಬ್ಬರೇ ಹೋಗ್ತೀವಿ ಹೊರಗಡೆ ಎಲ್ಲಾದರೂ ಲಂಚ್ ಆರ್ ಎನಿಥಿಂಗ್. ಸೊ ಇಟ್ಸ್ ನೈಸ್. ಜಗದೀಶ್ ಸರ್, ಮತ್ತೆ ನಿಮ್ಮ ಚಿತ್ರದ ಪಯಣಕ್ಕೆ ಬರೋದಾಗಿದ್ರೆ, 1981 ಅಲ್ಲಿ ಗಾಳಿ ಮಾತು ಅನ್ನೋ ಸಿನಿಮಾ ರಿಲೀಸ್ ಆಯ್ತು, ದೊಡ್ಡ ನ್ಯೂಸ್ ಆಯ್ತು. ಲಕ್ಷ್ಮಿ ಮತ್ತೆ ನೀವು ಆಕ್ಟ್ ಮಾಡಿದ್ರಿ, ಆ ಸಿನಿಮಾ ಬಗ್ಗೆ ಮಾತಾಡೋದಾಗಿದ್ರೆ ಏನೇನು ನೆನಪಿದೆ? ಅಂಡ್ ಮುಖ್ಯವಾಗಿ ಆ ಸಬ್ಜೆಕ್ಟ್, ಯಾವುದೋ ಒಂದು ಕಾರಣಕ್ಕೆ ಯಾರೋ ಯಾರ ಬೇಗನೋ ಏನೋ ಹೇಳ್ತಾರೆ, ಅದು ಹೇಗೆ ಹರಡುತ್ತೆ, ಅದನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ, ಅದರಿಂದ ಸಫರ್ ಮಾಡೋರು ಯಾರು, ಅದ್ರ ಬಗ್ಗೆ ಹೇಳಿ. ನನಗೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಯಾವಾಗ ಆ ಪ್ರಾಜೆಕ್ಟ್ ಎಂಟರ್ ಆದ್ಮೇಲೆ ಒಂದೊಂದಾಗೆ ತಿಳಿಯಕ್ಕೆ ಶುರುವಾಯಿತು. ಆಕ್ಚುಲಿ ಅದನ್ನ ಒಬ್ಬ ದೊಡ್ಡ ಹಿರಿಯ ನಟ ಪಾತ್ರ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಅವರು ಏನೋ ಹಣಕಾಸಿನ ವ್ಯವಹಾರನೋ ಅಥವಾ ಅವ್ರ ಡೇಟ್ಸ್ ಇರಲಿಲ್ವೋ ಏನೋ, ಸ್ವಲ್ಪ ಆ ಪ್ರಾಜೆಕ್ಟ್ ಇಂದ ಆಚೆ ಬಂದ್ಬಿಟ್ರು. ಸೊ ದಿಢೀರಂತ ಅದ್ರ ಹಿಂದಿನ ದಿವಸನೇ, ನಾಳೆ ಶೂಟಿಂಗ್ ಅಂದ್ರೆ ಹಿಂದಿನ ದಿವಸ ನಿರ್ಮಾಪಕರು ಬಂದು ನೀವು ಮಾಡ್ಬೇಕು ರೋಲು. ಸೊ ಯಾಕೆ ಅವ್ರು ಮಾಡೋತಾರೆ ಅಂದ್ರೆ, ಅವ್ರು ಮಾಡಲ್ಲ, ಅವರು ಅದಕ್ಕೆ ನಿಮಗೆ ಆಫರ್ ಮಾಡ್ತಾ ಇದೀವಿ ಮಾಡಿ. ಬಟ್ ನನ್ನ ಪಾಲಕ್ ಬಂತು, ನಾನು ಮಾಡಿದೆ. ಪಿಕ್ಚರ್ ಯಶಸ್ವಿಯಾಗಿ ನಡೀತು, ನನಗೂ ಖುಷಿ ಆಯಿತು.
ಅದ್ರ ನಂತರ ಒಂದು 16-17 ಒಳ್ಳೊಳ್ಳೆ ಪಿಕ್ಚರ್ಗಳು ಬಂದು ಮಾಡಿದೆ. ಗಾಳಿ ಮಾತು ಟೈಮಲ್ಲಿ ಲಕ್ಷ್ಮಿಯವರು ತುಂಬಾ ರೇಗಿಸ್ತಿದ್ರಂತೆ ನಿಮಗೆ? ನನಗೆ ಫಸ್ಟ್ ಆಫ್ ಆಲ್ ಲಕ್ಷ್ಮಿಯವ್ರನ್ನ ನೋಡಿದ್ರೆ ಭಯ ಇತ್ತು. ಅಂಡ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮರ್ ಬೇರೆ ಅವರು. ಅದನ್ನು ಹೋಗಿ ಹೇಳಿಬಿಟ್ಟೆ ಅವ್ರಿಗೆ, ನೋಡಿ ನಿಮ್ಮ ಹತ್ರ ಆಕ್ಟ್ ಮಾಡೋಕೆ ನನಗೆ ಭಯ ಇದೆ, ಸ್ವಲ್ಪ ಈಸಪ್ ಮಾಡಿ ಅಂತ. ಅಯ್ಯೋ ಯಾಕೆ ಭಯ ಪಟ್ಕೊಂತೀರ ನಾನು ಆ ಥರ, ಬಟ್ ಫಸ್ಟ್ ಒಂದು ವಾರ ಸ್ವಲ್ಪ ಅದೇ ಥರ ಇತ್ತು. ಅದು ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಆ ಗತ್ತನ ಬಿಟ್ಟರು. ಸೊ ಬಿಟ್ಟು ಆಮೇಲೆ ಒಳ್ಳೆ ಫ್ರೆಂಡ್ ಆದರು. ಈಗ ಶಿ ಇಸ್ ಗುಡ್ ಕೂಲ್. ಆಫ್ ಕೋರ್ಸ್ ನೀವೆಲ್ಲ ಆಮೇಲೆ ಹೂವು ಹಣ್ಣು ಅಂತ ಚಿತ್ರಗಳು ಮಾಡಿದಿರಿ. 3-4 ದಿವಸ ಶೂಟಿಂಗ್ ಆದ್ಮೇಲೆ ಗೌರಿಶಂಕರ್ ಕ್ಯಾಮ್ರಾಮ್ಯಾನು, ಸೊ ಗೌರಿಶಂಕರ್ ಹತ್ರ ಇವ್ರು ಹೋಗಿ ಹೇಳಿದ್ದಾರೆ ನನಗೆ, ಅವ್ರ ಕೈ ಹಿಡ್ಕೊ ಅಂದ್ರೆ ನಡುಗುತ್ತಿತ್ತು ಇವ್ರ ಕೈ. ಆಮೇಲೆ ಲಕ್ಷ್ಮಿ ಇವರು ಗೌರಿಶಂಕರ್ ಏನ್ ಮಾಡಿದ್ರು, ಅಂಬರೀಷ್ ಕೇಳಿದ್ರು, ಅಂಬರೀಷ್ ಏ ಜಗ್ಗನ್ಗೆ ಯಾಕೆ ಹಂಗ ನಡುಗ್ತಾನಂತೆ ಲಕ್ಷ್ಮಿ. ಅವರು ಆವಾಗ ಅಂಬರೀಷ್ ಮತ್ತೆ ಲಕ್ಷ್ಮಿ ಅಂತ ಶೂಟಿಂಗ್ ಟೈಮ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಆವಾಗ ಹೇಳಿದ್ರು ಅಂಬರೀಷ್ ಇವನ್ ಯಾಕೆ ಜಗ ನಡುಗ್ತಾನಂತೆ ಅಂತ. ಸರಿ, ಆಮೇಲೆ ನಾವು ಫೋನ್ ಮಾಡಿ ಒಂದ್ ದಿವಸ ಅವ್ರಿಗೆ ರೇಗಿಸಿ, ಜಗದೀಶಮ್ಮ ನಮ್ಮ ಹುಡುಗ ಅಂತ ಇವರು ಅಂಬರೀಷ್ ಹೇಳಿ, ಆಮೇಲೆ ಇವ್ರು ಹೋಗಿ ಹೇಳಿ ಈಸ್ ಆಯ್ತು. ಇಲ್ದ್ರೆ ಫಸ್ಟ್ ವೀಕ್ ತುಂಬಾನೇ ಐ ಡೋಂಟ್ ನೋ, ಹತ್ರ ಹೋದ್ರೆ ಇವ್ರಿಗೆ ಟೆನ್ಷನ್ ಆಗೋದು, ಬಿಕಾಸ್ ಇಸ್ ಗ್ರೇಟ್ ಪರ್ಫಾರ್ಮರ್. ಬಟ್ ಆದ್ರೂ ಒಂಥರ ಸಲಿಗೆ ಇರ್ಲಿಲ್ಲ ಅವ್ರಿಗೆ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಕೆಲವು ಸಂದರ್ಭಗಳು ಬರ್ಬೋದು, ಕೈ ಮೇಲೆ ಹೆಗ್ಲಿ ಮಾಡ್ಬೇಕಾದ್ರು ಹಿಂಗಂದ್ಬಿಟ್ರೆ ನಾವು ಡಲ್ ಹೊಡೆದ್ಬಿಡ್ತೀವಿ. ಹಂಗೆ ರಿವರ್ಸ್ ಏನಾರು ಹೊಡೆದ್ರೆ ನಮಗೆ ಮತ್ತಿನ್ನು ಲೈಫಲ್ಲಿ ಅವ್ರ ಜೊತೆ ಆಕ್ಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಅದನ್ನು ನೆನ್ಪಿಟ್ಕೊಂಡು ಅಂಬರೀಷ್ ಹೇಳಿದ್ದೆ, ಯಾಕೋ ಕಂಫರ್ಟ್ ಇಲ್ಲ ನಾನು ಈ ಥರ ಅವ್ರ ಜೊತೆ ಮಾಡಬೇಕಂದ್ರೆ ಒಂಥರ ಭಯನೇ ಆಗುತ್ತೆ. ಆಮೇಲೆ ಅಂಬರೀಷ್ ಏನಾರು ಮಾಡಿ ಮಾತಾಡಿ ಸ್ವಲ್ಪ ಈಸಪ್ ಮಾಡಿದ್ರು, ಆಮೇಲೆ ಸರಿ ಆಯಿತು. ನಂತರ 1984 ನೀವು ಮತ್ತೆ ಮುನ್ನಿ ನಿಮ್ಮ ಪ್ರೇಮ ಕಥೆ ಈ ಚಿತ್ರದಲ್ಲಿ ಶುರು ಆಯ್ತು. ಆ ಚಿತ್ರದ ವಿಡಿಯೋ ಕ್ಲಿಪ್ ನೋಡೋಣ. ಜೈ ಜಗದೀಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗೆಲ್ಲ ಫಾರ್ಮಲ್ ಆಗಿ ಮಾತಾಡ್ಬೇಡ. ಮೈ ಡಿಯರ್ ಜಗ್ಗ, ಹೌ ಆರ್ ಯು? ತುಂಬಾ ದಿನಗಳಾಯ್ತು. ಲೆಟ್ಸ್ ಗೋ ಈಟ್ ಮಸಾಲ ದೋಸೆ ಅಂಡ್ ಮೈಸೂರು. Close to 10-12 films alva, but Bandhana we cannot forget. Undu kannada huduga hegirtare anodike greatest example was Jai Jagdish. Madilalli ಯು ರಿಮೆಂಬರ್, ಅವಾಗೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ನನ್ನ ಏರ್ಪೋರ್ಟ್ ನಲ್ಲಿ ಪಿಕಪ್ ಮಾಡೋದಿಲ್ಲ, ನೀವು ಬರ್ತೀರಾ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಜೈ ಜಗದೀಶ್. ಹಲೋ ಛಿ, ಎದುರುಗೆ ನಿಮ್ಮ ಪ್ರೇಮ ಬಂಧನ ಚಿರವಾಗಿರ್ಲಿ, ನೀವಿಬ್ರು ಸುಖವಾಗಿ ಸಂತೋಷವಾಗಿರಿ ಅಂತ ನಾಟಕದ ಮಾತು. ಬೆನ್ನ ಹಿಂದೆ ನನ್ನ ಹೆಂಡತಿ ತೋಳಲ್ಲಿ ಕಣ್ಣು ಮುಚ್ಕೊಂಡು ಅವಳು ಮೈಕೈ ಮುಟ್ಟಾ ಸುಖ ಅನುಭವಿಸೋ ಚಪಲ ಪಾಲವು. ಜಗ್ಗ ಅಂಡ್ ಮುನ್ನಿ, ಯು ಆರ್ ಫ್ಯಾಮಿಲಿ. ಸೊ ಐಮ್ ಸೋ ಹ್ಯಾಪಿ ದಟ್ ರಮೇಶ್ ಇಸ್ ಡೂಯಿಂಗ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಆಲ್ ದಿ ಬೆಸ್ಟ್ ಅಂಡ್ ಲವ್ ಯು ಆಲ್ವೇಸ್. ವೆಲ್ಕಮ್ ಸರ್, ಸ್ಟಾರ್ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಬಂದಿದ್ದಾರೆ. ಬಂಧನ ಬಗ್ಗೆ ಯಾವಾಗ ಮಾತಾಡಿದ್ರು ಸಂತೋಷ ನಮಗೆ, ಮತ್ತೆ ಮತ್ತೆ ಅದ್ರ ಬಗ್ಗೆ ಕೇಳಬೇಕು ಅನ್ನೋ ಆಸೆ. ಎಸ್, ನಾನು ನಾಗರಹೊಳೆ ಸಿನಿಮಾ ಮಾಡ್ತಿದ್ದೆ. ನಾನು ಪುಟ್ಟಣ್ಣ ಅವರು ತುಂಬ ಒಂಥರ ಕ್ಲೋಸ್. ಹೌದು, ನಾನು ಅವ್ರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಿದ್ದೆ, ಬೇಕಾದಷ್ಟು ವಿಷಯ ಅವ್ರ ಹತ್ರ ಕಲ್ತಿದ್ದೆ. ಅವ್ರು ಒಂದು ದಿವಸ ಹೇಳಿದ್ರೆ, ಹೊಸ ಹುಡುಗನಾಗ್ತಿದ್ದೀನಿ, ಇವ್ರದೆಲ್ಲ ಸಾವಾಸ ಬೇಡ ಅಂತ. ಸರಿ, ಪಿಕ್ಚರ್ ಎಲ್ಲ ಆದ್ಮೇಲೆ ಇವ್ರ ಪಿಕ್ಚರ್ ಫಲಿತಾಂಶ ರಿಲೀಸ್ ಆಗಿತ್ತು. ನಾನು ಕಾಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ, ನಾಗರಹೊಳೆಯಲ್ಲಿ, ಮುತ್ತೋಡಿ ಫಾರೆಸ್ಟ್ ಅಲ್ಲಿ. ನಾನು ಫಿಲಮ್ ನೋಡ್ಬೇಕು ಅಂತ 70 ಕಿಲೋಮೀಟರ್ ರಾತ್ರಿ ಬಂದು 1 ಗಂಟೆಗೆ ಶೋ ಹಾಕ್ಸಿ ನೋಡಿದೆ ಫಲಿತಾಂಶ. ಅದಾದ್ಮೇಲಿಂದ ಅವರು ಪಿಕ್ಚರ್ಗಳಲ್ಲಿ ಮಾಡ್ತಾನೆ ಇದ್ರು. ನಾನು ಅಂಬರೀಷ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಇದ್ದೆ, ಇವರು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ರು. ಇವರ ಹತ್ತೊಂದು ಜೀಪ್ ಇತ್ತು, ಯಾವಾಗಲೂ ಜೀಪಲ್ಲಿ ಹೋಗೋರು ಅಲ್ಲಿಗೆ. ಸೊ ಹೀಗಾಗಿ ನಾನು ಬಂಧನ ಸ್ಟೋರಿ ತಗೊಂಡಾಗ ವಿಷ್ಣುವರ್ಧನ್ಗೆ ಈಕ್ವಲ್ ಆಗಿರಬೇಕು, ಅಪೋಸಿಟ್ ಆಗಿರಬೇಕು, ಹೀರೋ ಆಗಿರಬೇಕು, ನೆಗೆಟಿವ್ ಆಗಬಾರ್ದು, ನೆಗೆಟಿವ್ ಇರಬೇಕು, ಹೀರೋ ಆಗಿರಬೇಕು. ಈ ಥರ ಕ್ಯಾರೆಕ್ಟರ್ಗೆ ಅವಾಗೆಲ್ಲ ಇದ್ದವರು ವಜ್ರಮುನಿ ಸೂಟ್ ಆಗಲ್ಲ, ಪ್ರಭಾಕರ್ ಸೂಟ್ ಆಗಲ್ಲ, ಸುಧೀರ್ ಸೂಟ್ ಆಗಲ್ಲ, ಸುಂದರ್ ರಾಜ್ ಸೂಟ್ ಆಗಲ್ಲ, ಕೊನೆಗೆ ಯಾರೋ ನನಗೆ ಅಂಬರೀಷ್ ನಾಕ್ಬಿಡಿ, ಅವ್ರಿಗೆ ಅಂಬರೀಷ್ ಗಿಂಬರೀಷ್ ಎಲ್ಲ ಆಗಲ್ಲ ಅದಕ್ಕೆ ಅಂತೇಳಿ ಇವರನ್ನ ಮನಸ್ಸಲ್ಲಿ ಹೋಗಿ ಹೇಳಿ ಫಿಕ್ಸ್ ಮಾಡಿದೆ. ನನಗೆ ಕೆಲವರೆಲ್ಲ ಅವ್ರು ಮಾಡ್ತಾರ ಆ ಕ್ಯಾರೆಕ್ಟ್ರು ವಿಷ್ಣುವರ್ಧನ್ ಪಕ್ಕ ಅಂತ ಮಾಡ್ತಾರೆ, ಅದೇನು ಕಾನ್ಫಿಡೆನ್ಸ್ ಇದ್ದಾಗ ಏನು ಬೇಕಾದ್ರು ಮಾಡ್ಬೋದು, ನಾವು ಡೈರೆಕ್ಟರ್ಗಳು ಇದೀವಲ್ಲ ನಮ್ಗೆ ಅದೇ ಕೆಲಸ ಅಲ್ಲ ಅಂತ. ಸರಿ, ಮಾಡಿದ್ವಿ. ಪಿಕ್ಚರಲ್ಲಿ ತುಂಬ ಒಳ್ಳೊಳ್ಳೆ ಸೀನ್ಗಳು. ಇವತ್ತಿಗೂ ಇವರು ಸುಹಾಸಿನಿಗೆ ಕಪಾಳಕ್ಕೆ ದೋಸೆ ತೆಗೆದು ಚಟ್ನಿ ಹೊಡೆದು ಬಿಡ್ತಾರೆ, ಆ ಚಟ್ನಿ ಅವಳು ಕಣ್ಣು ಬಿಟ್ಬಿಟ್ಟು ನನಗೆ 1.5 ದಿವಸ ಸಿ ಹಿಟ್ ಮೀ ಶಿ ಹಿಟ್ ಮೀ ದಟ್ ಚಿಲ್ಲಿ ಇಸ್ ಇರಿಟೇಟಿಂಗ್ ಮೀ ಅಂತ. ಮೊನ್ನೆ ಎಲ್ಲೋ ಆ ಮುನ್ನಿ ಇವರೆಲ್ಲ ಯಾರ್ದೋ ಮನೆಗೆ ಹೋಯಿದ್ರು ಅಂತೆ, ಇವ್ರು ಹೋದಾಗ
ಆ ಸುಹಾಸಿನಿಗೆ ಚಟ್ನಿಲಿ ಹೊಡೆದಿದ್ದಾರಲ್ಲ ನಾನು ಇವತ್ತು ಅವ್ರನ್ನ ನೋಡಲ್ಲ ಅಂತ. ಸೊ ಹೀಗೆ ಅದರಲ್ಲೊಂದು ಡೈಲಾಗ್ ಇತ್ತು, ಯಾವ ಹುಬ್ಬಳ್ಳಿ ಮಗ ನಿನಗೆ ಕೊಟ್ಟಿದ್ದು ಅಂತ. ಅವರು ನನ್ನ ಹತ್ರ ಸರ್ ಹೆಂಗೆ, ಯಾಕಂದ್ರೆ ನಾವು ಸೆಟ್ಗೆ ಹೋದ್ಮೇಲೆ ಡೈರೆಕ್ಟ್ರು ಅವರು ಆ್ಯಕ್ಟ್ರು ಹೌದು ಅಮ್ಮ ವಿಷ್ಣುಗೆ ನಾನೇನು ಬೈದರೆ ಫ್ಯಾನ್ಸ್ ಬಿಡ್ತಾರ ಅಂತ. ಇಲ್ಲ ಬಿಡಿ, ಅದು ನಾನು ಕನ್ವಿನ್ಸ್ ಮಾಡ್ಕೋತೀನಿ ಅಂತ ಡೈಲಾಗ್ ಇಟ್ಕೊಂಡ್ವಿ. ಪಿಕ್ಚರ್ ರಿಲೀಸ್ ಆಯಿತು, ನೋಡಿದವರೆಲ್ಲ ಸುಮಾರು ಪಿಕ್ಚರು, ಅಂಬರೀಷ್ ಅನ್ನು ನನಗೆ ಹೇಳ್ದು, ಯಾಕಂದ್ರೆ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸುಮಾರು ಕಣ ಏನೋ ಕಾಣಿಸ್ತಾ ಇಲ್ಲ ಕಣ ಅಂದ. ಸರಿ ಬಿಡಪ್ಪ, ಅದಕ್ಕೆ ಏನಂತೆ, ನಾವು ಗ್ಯಾಂಬ್ಲರ್ಸು, ಆಟ ಆಡ್ತಿರೋದು, ಸೋತಾಗ ಆಟನೂ ಆಡ್ತೀವಿ, ಗೆದ್ದಾಗಲೂ ಆಟ ಆಡ್ತೀವಿ, ನೋಡೋಣ ಅಂತ. ಸರಿ ಪಿಕ್ಚರು ಸಿಕ್ಕಾಪಟ್ಟೆ ಇಟ್ಟಾಗೋಯ್ತು. ಎರಡನೇ ದಿವಸ ಥಿಯೇಟ್ರಿಗೆ ಹೋಗಿದ್ದೀನಿ, ಫ್ಯಾನ್ಸ್ ಎಲ್ಲ ಹಿಡ್ಕೊಂಬಿಟ್ಟಿದ್ದಾರೆ ನಾನು. ಸರ್ ಹೆಂಗೆ ಸರ್ ಈ ವಂದನಾ ಸಾಂಗ್ನ ನೀವು ವಿಷ್ಣುವರ್ಧನಿಗೆ ಕೊಡಲಿಲ್ಲ, ಇವ್ರಿಗೆ ಕೊಟ್ರಿ ಅಂತ. ನಾನು ಹೇಳೋದಿಲ್ಲಪ್ಪ, ಕತೆ ಇಂಪಾರ್ಟೆಂಟು, ವಿಷ್ಣುವರ್ಧನ್ಗೆ ಬರುತ್ತೆ, ಮೂರು ಹಾಡಿದೆಯಲ್ಲ, ಒಂದು ಹಾಡು ಕ್ಯಾರೆಕ್ಟ್ರಿಗೆ ನಾನು ಕೊಟ್ಟಿರೋದು ಗಲಾಟಿ ಗೊತ್ತಲ್ಲ, ಫ್ಯಾನ್ಸ್ ಎಲ್ಲ ಒಂಥರ ಅವ್ರಿಗೆ, ಅವ್ರ ಫ್ಯಾನಿಗೆ ಕೊಡಲಿಲ್ಲ ಅಂತ. ಅವ್ರಿಗೆ ಯಾವಾಗ ಪ್ರೇಮದ ಕಾದಂಬರಿ ಹಾಡು ಕ್ಲೈಮ್ಯಾಕ್ಸಲ್ಲಿ ಬಂತು ಅವರು ಖುಷಿಯಾದ್ರು. ಹೀಗೆ ಅವರು ನಮ್ಮ ಪ್ರೊಡ್ಯೂಸರು, ನನ್ನ ಪಾರ್ಟ್ನರು, ಪಿಕ್ಚರ್ ಮಾಡಿದ್ದೀವಿ, ನ್ಯಾಷನಲ್ ಅವಾರ್ಡ್ ಜೊತೆಗೆ ತಗೊಂಡಿದ್ದೀವಿ, ಸ್ಟೇಟ್ ಅವಾರ್ಡ್ಗಳ ಜೊತೆಗೆ ತಗೊಂಡಿದ್ದೀವಿ. ಜಗದೀಶ್ ಅವರೇ, ವಂದನಾ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಹಳ್ಳಿಗೆ ಹೋದ್ರಂತೆ, ಅಲ್ಲಿ ಏನೋ ಒಂದು ಘಟನೆ ಆಯ್ತಂತೆ. ಶ್ರೀರಂಗಪಟ್ಟಣದ ಹತ್ರ ಒಂದು ಹಳ್ಳಿ, ಇಲ್ಲಿ ರೆಗ್ಯುಲರ್ ತುಂಬಾ ಪಿಕ್ಚರ್ ಶೂಟಿಂಗ್ ನಡೀತಾ ಇರಲಿ, ಅಲ್ಲಿ ಒಳಗಡೆ ನಮ್ಮ ಸಿನಿಮಾದವರು ಶಾರ್ಟ್ ಏನೋ ಅರೇಂಜ್ ಮಾಡ್ಕೊಂಡಿದ್ರು. ನಾನು ಆ ಮನೆ ಒಳಗೆ ಇನ್ನೇನು ಎರಡು ಮೆಟ್ಲು ಹತ್ತಿದ್ದೆ, ಹೇಯ್ ನಿಂತ್ಕೊಳ್ಳಯ್ಯ ಅಂದ್ರೆ. ನಾನು ಯಾರಪ್ಪ ಹಿಂಗೆ ಬೈತಾರೆ ನೋಡ್ತೀನಿ, ಒಂದು ಅಜ್ಜಿ ಈ ಕಡೆ ಪಕ್ಕದಲ್ಲಿ ನಿಂತ್ಕೊಂಡು, ನಿಂತ್ಕೊಳ್ಳೆ ಅಲ್ಲಿ. ನಾನು ಯಾಕೆ ಅಜ್ಜಿ ಏನಾಯ್ತು ಅಂದೆ. ನೀನೇ ಅಲ್ಲೇ ಸುಹಾಸಿನಿ ಮುಖಕ್ಕೆ ದೋಸೆ ಎಸ್ದಿದ್ದು, ನಿಂತ್ಕೋ ಅಲ್ಲೇ ಅಜ್ಜಿ. ಅದು ಬರೀ ಆ್ಯಕ್ಟಿಂಗು, ಸಿನಿಮಾದಲ್ಲಿ ತೆಗೆದಿರೋದು ನಿಜವಾಗಲ್ಲ, ನಿಜವಾಗಿ ಹೊಡಿಯೋಕ್ಕಾಗಲ್ಲ ಆ ಥರ. ಇಲ್ಲ ಇಲ್ಲ, ನೀನೇನೋ ತಪ್ಪು ಮಾಡಿದ್ಯಾ. ಇಲ್ಲ ಅಜ್ಜಿ, ಅದು ಶೂಟಿಂಗ್, ಅದು ಸಿನಿಮಾ ಶೂಟಿಂಗ್, ಎಲ್ಲ ಪಿಕ್ಚರ್ಲು ಆ ಥರ ನಡೆಸಿಂಟು. ಹೌದು, ಆಮೇಲೆ ಅವ್ರ ಮಗ ಬಂದ್ಬಿಟ್ಟು ಹೇಳ್ದ, ಅದು ಶೂಟಿಂಗ್ ಅಜ್ಜಿ ಅಮ್ಮ ನೀನು ಯಾಕೆ ಅವ್ರಿಗೆ ಇದು ಮಾಡ್ತಿದ್ಯಾ ಅಂತ ಒಳಗಡೆ ಬಿಟ್ಟರು. ಎಸ್ ಸರ್, ಆಸ್ ಅಫ್ಕೋರ್ಸ್ ಭಾಳ ಹತ್ರದಿಂದ ನಿಮ್ಮಿಬ್ರು ನೋಡಿದ್ದೀನಿ. ನಿಮ್ಮ ಡೈರೆಕ್ಷನ್ ಆ್ಯಕ್ಟ್ ಮಾಡಿದಾಗ, ಇವರು ಪ್ರೊಡ್ಯೂಸ್ ಮಾಡಿದಂಥ ಮುನಿಯವರು, ಆ ಫಿಲ್ಮ್ಸ್ ಎಲ್ಲ ನೆನಪಾಗುತ್ತೆ. ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳು, ಕತ್ತೆಗಳು ಸರ್ ಕತ್ತೆಗಳು, ಭೂಮಿ ತಾಯಿ ಚೊಚ್ಚಲ ಮಗ, ಮುಂಗಾರಿನ ಮಿಂಚು. ಅಪಾರ್ಟ್ ಫ್ರಮ್ ಆಲ್ ದಿಸ್, ಆಸ್ ಯುವರ್ ಬ್ರದರ್ ಇನ್ ಲಾ, ಮುನಿಯವರ ಗಂಡಾಗಿ, ಈಗ ಬಹಳ ಹೊಸ ಪಾಯಿಂಟ್ಸ್ ನನಗೆ ಗೊತ್ತೇ ಇರಲಿಲ್ಲ ಜಗ್ಗನ್ ಬಗ್ಗೆ, ಅದೆಲ್ಲ ಮಕ್ಕಳು ಹೇಳಿದ್ರು. ನಮಗೆ ಗೊತ್ತಿಲ್ಲದೆ ಇರೋ ಜಗದೀಶ್, ನಾವು ನೋಡಿಲ್ದೇ ಇರೋ ಜಗದೀಶ್, ನೀವು ನೋಡಿರ್ತೀರಿ, ಅದ್ರ ಬಗ್ಗೆ ಹೇಳಿ. ಲೈಫಲ್ಲಿ ಬಂದಿದ್ದು ಟರ್ಮಾಯ್ಸ್ನ ಅವ್ರು ಹ್ಯಾಂಡಲ್ ಮಾಡ್ಕೊಂಡು ಹೋದ್ರಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಎಲ್ಲರೂ ಕಿತ್ತಾಕ್ಬಿಡ್ಬೋದಾಗಿತ್ತು. ಹೌದು. ಬಟ್ ಅದನ್ನ ಆ ಲೈಫ್ನ ಎಷ್ಟೇ ಸುನಾಮಿ ಬಂದರೂ ಅದನ್ನು ತಡೆದು ಲೈಫ್ನ ಮೂವ್ ಮಾಡಿ ಎರಡು ಕಡೆಗೂ ನ್ಯಾಯ ಕೊಟ್ಟು, ಅದರಲ್ಲಿ ನಾನು ಅಂಬರೀಷು ಭಾಳ ಪ್ಲೇ ಮಾಡಿದ್ದೀವಿ ಆ ವಿಚಾರದಲ್ಲಿ. ಓಕೆ. ಯಾಕಂದ್ರೆ ಅವರು ಅರ್ಪಿತಾ ಅವ್ರ ವೈಫ್ ಬಂದು ನನ್ನ ಹತ್ರ ಹೇಳಿದಾಗ, ನಾನು ಅಂಬರೀಷ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೋಗಬೇಕು ಲೈಫ್ ಅನ್ನೋ ಅಂತ ಹೇಳಿ, ಅಂಬರೀಷ ನಾನು ಈ ಅರ್ಪಿತನ ಹತ್ರ ಮಾತಾಡೋಕೆ ಹೋಗಿದ್ವಿ. ಅವನು ಭಾಳ ಮಾತಾಡೋ ಹೋಗೋಣ ಅಂದ್ಬಿಟ್ಟು ಎಲ್ಲ ಆಯ್ತು, ಅವಳು ನೋಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅಂಬರೀಷ್ ಅವರು. ಹಾಂ, ಅಳ್ತಾನೆ, ನಾನು ಏನೋ ಹಿಂಗೆ ಅಳ್ತಾ ಇದೆಯಾ ನೀನು ಅಂತ ಹೇಳಿದ್ರೆ, ಏ ಇಲ್ಲಪ್ಪ ನನಗೆ ಯಾಕೋ ತಡಿಯಕ್ಕೆ ಆಗ್ತಾ ಇಲ್ಲ ಅಂತ. ಅವನಂತರ ಯಾವಾಗಲೂ ಅವರು ಆಶ್ಚರ್ಯ ಆಗುತ್ತೆ, ಅಳಕ್ಕೆ ದರ ಮಾಡ್ಬಿಟ್ಟು. ನಾನು ಆಮೇಲೆ ಬಾ, ಇದು ಏನಿಲ್ಲ, ಇದಕ್ಕೆಲ್ಲ ಲೈಫಲ್ಲಿ ಹಿಂಗಿರುತ್ತೆ, ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಆ ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಕಾಂಪ್ರಮೈಸ್ ಆಗಬೇಕು ಕೆಲವು ಜಾಗದಲ್ಲಿ, ಕೆಲವು ಜಾಗದಲ್ಲಿ ಗೆಲ್ಲಬೇಕು. ಇದು ಒಂದು ಲೈಫಿನ ಗೇಮ್, ಬ್ಯೂಟಿಫುಲ್ ಗೇಮ್ ಅಲ್ಲಿ ವಿ ಹ್ಯಾವ್ ಟು ಗೋ, ಹಿ ಹ್ಯಾಸ್ ವನ್ ಇಟ್, ಅದು ಇಂಪಾರ್ಟೆಂಟ್. ಸೊ ಅಲ್ಟಿಮೇಟ್ಲಿ ದಿ ಎಂಡ್ ಈಸ್ ಇಂಪಾರ್ಟೆಂಟ್. ಅರ್ಪಿತಾ, ಯು ಸೇ ಏನು ಹೇಳಿದ್ರಿ? ಎಸ್ ರಮೇಶ್ ಸರ್, ಆಕ್ಚುಲಿ ಅಂಕಲು ಮತ್ತೆ ಅಂಬರೀಷ್ ಮಾಮ ನನ್ನ ಹತ್ರ ಮಾತಾಡಕ್ಕೆ ಬಂದಾಗ, ವೆಸ್ಟ್ ಎಂಡ್ ಹೋಟೆಲ್ ಹೌದು, ಅವಾಗ ಮಾತಾಡಕ್ ಬಂದಾಗ ನನ್ನ ನೋಡಿ ನನ್ನ ಎತ್ಕೊಂಡು ತಪ್ಕೊಂಡು ಅಳಕ್ಕೆ ಶುರು ಮಾಡಿದ್ರು. ಎಷ್ಟು ವಯಸ್ಸು ನಿಮಗೆ? 7 6 7 years. ನನ್ನ ಎತ್ಕೊಂಡು ತಪ್ಕೊಂಡು ಬರೀ ಹತ್ರ ಮಾತೇ ಆಡ್ಲಿ. ಅದೇ, ಇವ ಸೋ ಎಮೋಷನಲ್ ಮಾಡೋ, ಇವ ಎಮೋಷನಲ್ ಯಾವಾಗಲೂ ಹಾಗೆ ಅವನು ಎಮೋಷನಲ್. So nice to have you as with us here. Thank you. Thank you for sharing. Yes, Jagdish sir. ಅವರಿಗೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದು ನಮ್ಮ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಜಗದೀಶ್ ಅವರೇ, ಆಸ್ ಅನ್ ಆಕ್ಟರ್ ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ವಿ, ನಂತರ ಪ್ರೊಡ್ಯೂಸರ್ ಆಗ್ತೀರಿ. ಮಾತೃ ದೇವೋ ಭವ ಅನ್ನೋ ಚಿತ್ರವನ್ನು ಶ್ರೀನಿವಾಸ ಮೂರ್ತಿ ಅವರು ನೀವು ಜೊತೆಗೆ ಪ್ರೊಡ್ಯೂಸ್ ಮಾಡಿದ್ರಿ, ನಂತರ 25 ಚಿತ್ರಗಳನ್ನು ನೀವು ನಿರ್ಮಾಣ ಮಾಡಿದಿರ, ಅದೊಂದು ಕಡೆ. ಇನ್ನೊಂದು ಕಡೆ ಡೈರೆಕ್ಟರ್ ಆಗಿ ಒಂದು ಚಿತ್ರವನ್ನು ಟ್ರೈ ಮಾಡಿದೆ ನೀವು, ಎರಡು ರೋಲ್, ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್, ನಿಮ್ಮ ಅನುಭವಗಳು ಹೇಗಿತ್ತು? ಕೊನೆಗೆ ವಾಟ್ ಇಸ್ ದ ರೆಸಿಡ್ಯೂ ಆಫ್ಟರ್ ಆಲ್ ದಿಸ್? ಪ್ರೊಡ್ಯೂಸ್ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ಸ್ ಕಡಿಮೆ. ಓಕೆ. ಆದರೆ ನಿರ್ದೇಶನ ಮಾಡೋದಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ ಮಲಗು 24 hours ಯೋಚನೆ ಮಾಡುವಂತ ಕೆಲಸ ನಿರ್ದೇಶಕನ ಕೆಲಸ. ಅದಕ್ಕೆ ನನ್ನ ಲೈಫ್ ಅಲ್ಲಿ ಇನ್ಯಾವತ್ತು ನಿರ್ದೇಶನ ಮಾಡಕ್ಕೆ ಹೋಗಲ್ಲ. ಮುನಿಯವರೇ, ನಿಮ್ಗೆ ಎಕ್ಸಾಕ್ಟ್ ಆಗಿ ವಿವರಿಸ್ತೀರಾ ನೀವು ಈ ಕಥೆ, ನನಗೆ ಗೊತ್ತು, ಹೇಳಿ. ಸೊ ಒಂದ್ ದಿವಸ ಇವ್ನಿಗೆ ಮನ್ಸಲ್ಲಿ ಆಸೆ ಇತ್ತು, ಎಲ್ಲಾರು ಡೈರೆಕ್ಟರ್ ಆಗ್ತಾರಲ್ಲ, ನೀನು ಆಗ್ಬಿಡು ಜಗನ್.
ಹಾ ಮಾಡ್ಬಿಡ್ಲಾ ಎಲ್ಲ, ಹ್ಞೂ ಮಾಡ್ಬಿಡು ಸರಿ ಅನ್ಬಿಟ್ಟು ನಾವು ಒಂದು ಚಿತ್ರನ ಶುರು ಮಾಡಿದ್ವಿ. 6 ಗಂಟೆಗೆ ಪ್ಯಾಕಪ್ ಆದ ತಕ್ಷಣ ಇವರು ಎಲ್ಲ ಕ್ಯಾಪು ಗೀಪು ಇಟ್ಬಿಟ್ಟು ಹೊರಡಕ್ಕೆ ರೆಡಿ ಆಗ್ತಿದ್ದಾರೆ. ನೀನೆಲ್ಲಿಗಪ್ಪ ಹೋಗ್ತಿದ್ಯಾ ಅಂದ್ರೆ, ಆಯ್ತಲ್ಲ ಪ್ಯಾಕಪ್ ಒಂದು ಪ್ಯಾಕಪ್ ಆಕ್ಟ್ರಿಗೆ ನಾಟ್ ಫಾರ್ ಡೈರೆಕ್ಟರ್ ಬಾಯಲ್ಲಿ ಕೂತ್ಕೋ, ನಾಳೆ ಪ್ರೋಗ್ರಾಮ್ ಎಲ್ಲ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಬೇಕು ಅಂತ. ಅಲ್ಲೇ ಅವ್ರಿಗೆ ಬೇಜಾರು ಶುರು ಆಗೋಯ್ತು, ಏ ಇದು ಯಾವ ಕೆಲಸ ಇದು ಅಂತ. ಸೊ ಅದಕ್ಕೆ ಅದೇ ದಟ್ ವಾಸ್ ದ ಲಾಸ್ಟ್ ಡೈರೆಕ್ಷನ್ಗೆ. ಅವತ್ತು ನಾನು ಹೇಳಿದೆ ಒಂದು ವಿಷಯ, ಡಿಸೆಂಬರ್ ಲಾಸ್ಟ್ ವೀಕ್ ಅದು ಪಿಕ್ಚರ್ ರಿಲೀಸ್ ಆಗಿದ್ದು, ಇನ್ನು 3 ಮಂತ್ಸ್ ಅಲ್ಲಿ ಇದಕ್ಕಿಂತ 3ರಷ್ಟು ಖರ್ಚು ಮಾಡಿ ಪಿಕ್ಚರ್ ತೆಗೆಯೋಣ ಬಾ ಅನ್ಬಿಟ್ಟು ನಾವು ಈ ಬಂಧನ ಶುರು ಮಾಡಿದ್ವಿ. ಎಕ್ಸಾಕ್ಟ್ಲಿ, ನಂತರ ಈ ಬಂಧನ ಅಂತ ಒಂದು ದೊಡ್ಡ ಚಿತ್ರ ಮಾಡ್ತೀರಾ, ಅದರ ಬಗ್ಗೆ ನಮ್ಮ ಗೆಳೆಯರೊಬ್ರು ಮಾತಾಡಿದ್ದಾರೆ ಕೇಳಿ. Yeah, it's the same. He'll never change. The whole family will never change. Yeah. ಯಾವಾಗಲೂ ಒಳ್ಳೆತನ ಎಲ್ಲ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ನಿಮ್ ಬಗ್ಗೆ ಮತ್ತಷ್ಟು ಮಾತಾಡಕ್ಕೆ ಚಿತ್ರರಂಗದ ಹಿರಿಯ ಕಲಾವಿದರಾದ ವಿಶ್ವನಾಥ್ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್. ಹೇಗಿದ್ರಿ? ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ನೋಡಿ ಸಂತೋಷ ಆಯ್ತು. ನಾವು ಪಡೋರಳ್ಳಿ ಪಾಂಡವರಲ್ಲಿ ಇವರು ನಮಗೆ ಸೀನಿಯರ್. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಮ್ ಜೊತೆ ಸಿಗೋದಕ್ಕೆ ಮಾತಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ವೇದಿಕೆ ಸಿಕ್ಕಿದ್ದೆ ಬಹಳ ಖುಷಿ ಆಯ್ತು. ಮತ್ತೆ ಸಿಗ್ತೀನಿ ಅಣ್ಣ ನಿಮಗೆ. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ವಿಶ್ವನಾಥ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬಹಳ ಸಂತೋಷ. ನಿಮ್ ಬಗ್ಗೆ ಕೆಲವರು ವೆಲ್ ವಿಶರ್ಸ್ ಕೆಲವು ವಿಶಸ್ ಕಳಿಸಿದ್ದಾರೆ. ಹಾಯ್ ಜಗದೀಶ್. ಹಾಯ್ ಮುನ್ನಿ. ಹಾಯ್ ಜಗ್ಗ. ಹ್ಯಾಪಿ ಆನಿವರ್ಸರಿ. ನಾನು ನೋಡಿದ್ದಂಗೆ ಯು ಆರ್ ಎ ರಿಯಲ್ ಕ್ಲಾಸಿಕ್ ಕೇಸ್ ಆಫ್ ಪರ್ಸನ್, ಎ ವೆರಿ ವೈಲ್ಡ್ ಯಂಗ್ಸ್ಟರ್, ಅಡ್ವೆಂಚರಸ್ ಮ್ಯಾನ್, ಎ ಯುನಿಕ್ ಪರ್ಸನಾಲಿಟಿ, ಅಂಡ್ ವಿತ್ ಯರ್ ದಟ್ ಹೇರ್ ಸ್ಟೈಲ್ ಲುಕ್ ಯು ವೆರ್ ಆಗ ಕಾಲೇಜ್ ಮತ್ತೆನು ಯು ಆರ್ ಎ ರಿಯಲ್ ಲೇಡಿ ಕಿಲ್ಲರ್. ನನ್ನ ನಿನ್ನ ಸ್ನೇಹ ಎಷ್ಟು ಬೆಳೆಯಿತು ಅಂತ ಹೇಳಿದ್ರೆ ಒಂದಿನೂ ನಾವು ಬಿಟ್ಟಿರ್ಲಿಕ್ಕೆ ಆಗಲ್ಲೇನೋ ಅಂತ ಅನ್ಸಿತ್ತು. ಎಲ್ಲರೂ ನೋಡಿದ್ರೆ ಅಸೂಯೆ ಪಡೋ ತರ, ಏನ್ರಿ ಗಂಡ ಹೆಂಡ್ತೀನ ಅಂತ ಹೇಳ್ತಾ ಇದ್ರು. ಇಷ್ಟು ವರ್ಷಗಳಾದ್ರೂ ಕೂಡ ನೀನು ಒಂದೇ ರೀತಿಯಲ್ಲಿ ಇದೆಯಾ. ನಿನ್ನ ಸಿಂಪ್ಲಿಸಿಟಿಗೆ ಹ್ಯಾಟ್ಸ್ ಆಫ್. ಲಾಟ್ ಆಫ್ ಹ್ಯಾಪಿನೆಸ್ ಅಂಡ್ ಗುಡ್ ಹೆಲ್ತ್ ಟು ಯು, ಟು ಯುವರ್ ಫ್ಯಾಮಿಲಿ, ಆಲ್ ದ ಬೆಸ್ಟ್. ಬಟ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ನೆಕ್ಸ್ಟ್ ಟೈಮ್ ವೆನ್ ಐ ಮೀಟ್ ಯು ಐ ಬೀಟ್ ಯು, ಅದು ಶ್ಯೂರ್ ಡೆಫಿನೆಟ್. ನಿಮ್ ಮದುವೆ ಆಗಿ 33 ವರ್ಷ ಆಯ್ತು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಈಗಲೂ ಆ ಇನ್ಸಿಡೆಂಟ್ ಗಳೆಲ್ಲ ಜ್ಞಾಪಕ ಇದೆ. ಜಾತಕ ತಗೊಂಡೋಗಿ ತೋರಿಸಿದ್ದು, ಆಮೇಲೆ ಸದರ್ನ್ ಸ್ಟಾರ್ ಹೋಟ್ಲು ಬುಕ್ ಮಾಡಿದ್ದು. ಬೆಸ್ಟ್ ಇನ್ಸಿಡೆಂಟ್ ಅಂದ್ರೆ ನಮ್ದು ಭೀಮಾ ಜುವೆಲ್ಲರ್ಸ್ ಹೋಗಿ ತಾಳಿ ಬುಕ್ ಮಾಡಿದ್ದು. ಅವ್ನು ನೋಡಿದ್ರೆ ಆ ತಾಳಿ ರೆಡಿ ಇದೆ ಅಂತ ನಮ್ಮನೆಗೆ ಫೋನ್ ಮಾಡ್ಬಿಟ್ಟ. ಜ್ಞಾಪಕ ಇರ್ಬೇಕು ನಿಂಗೆ. ನಮ್ಮ ಅಕ್ಕೆ ಪ್ರಭಾನು ಅಮ್ಮನು ಗಾಬರಿ ಆಗ್ಬಿಟ್ಟಿದ್ರು. ನಮ್ಮ ಮನೆಗೆ ಬಂದ್ರೆ ಒಂಥರ ನೋಡಕ್ ಶುರು ಮಾಡಿದ್ರು ನನ್ಗೆ. ಆಗ ಹೇಳಿದೆ ನಾನು ನಮ್ಮಮ್ಮಂಗೆ, ಈ ತರ ಮುನ್ನಿನ ಜಗ್ಗಾನು ಮದುವೆ ಆಗ್ತಿದ್ದಾರೆ ಅಂತ. ನಾನು ಜೈ ಜಗದೀಶ್, ಒಂದು 50 ವರ್ಷದಿಂದ ಫ್ರೆಂಡ್ಸು. ವಿಜಯಲಕ್ಷ್ಮಿ ಸಿಂಗ್ ಮುನ್ನಿನ ಮದುವೆ ಆದ್ಮೇಲೆ ಎಲ್ಲ ಒಂದು ಕುಟುಂಬದವ್ರಂಗೆ ನಾವು ಇದೀವಿ. ಮೊನ್ನೆ
ನಿಮ್ಗೆ ಹತ್ರದ ಇದು ಯಾವಾಗ ಆಗಿದ್ದು ಬಂಧನ ಟೈಮ್ನಲ್ಲಿ ಅವಾಗ ನಿಮ್ಗೆಲ್ಲ ಸಪೋರ್ಟ್ ಮಾಡಿ ನಾವೆಲ್ಲ ನಿಂತಿದ್ದು ಮದುವೆ ಮಾಡಿಸಿದ್ದನ್ನ ಇಲ್ಲಿ ಹೇಳಿ ಬಯಸುತ್ತೇನೆ. 30 ವರ್ಷದಿಂದ ನಿಮ್ಮ ಮ್ಯಾರೇಜ್ ಆನಿವರ್ಸರಿಗೆ ನಂದು ವಿಶಸ್ ಹೇಳ್ತಾ ಹೆಲ್ತಿ ಆಗಿ ಹ್ಯಾಪಿ ಆಗಿ ಅನದರ್ 10 to 15 ಇಸ್ ಕ್ವಾಲಿಟಿ ಲೈಫ್ ಅಂಡ್ ಹೆಲ್ತಿ ಲೈಫ್ ಲೀಡ್ ಮಾಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಅಲಾಟ್. ಎಸ್ ಬನ್ನಿ 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 ಒಂದೇ ವೈಟ್ ಅಂಡ್ ವೈಟ್ ಡ್ರೆಸ್ ಅವರ ಚಬ್ಬಿ ಆಪಲ್ ಚಿಕ್ಸ್. ಹೌ ಡು ಯು ಲೈಕ್ ದಟ್ ಡಿಸ್ಕ್ರಿಪ್ಷನ್ ಮುನಿ? ಐ ಲವ್ ಇಟ್. ವೈಟ್ ಅಂಡ್ ವೈಟ್ ವಿತ್ ಚಬ್ಬಿ ಆಪಲ್ ಚಿಕ್ಸ್ ಅಂಡ್ ಸಂಬಡಿ ಸೇಸ್ ಈಸ್ ಅ ಲೇಡಿ ಕಿಲ್ಲರ್. He is a ladies man. ಅವ್ರಿಗೆ ಹೇಳ್ತಾ ಇದ್ವಿ ಶೈಲೇಂದ್ರ ಸಿಂಗ್ ತರ ಇದ್ದೀರಾ ಆಕ್ಟಿಂಗ್ ಹೋಗಿ ಅಂತ. ವಿ ಡಿಂಟ್ ರಿಯಲೈಸ್ ಹಿ ವುಡ್ ಗೋ ಫೈನಲಿ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ರೀ, ಬನ್ನಿ. ಎಸ್ ಜಗದೀಶ್ ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ ಈ ಸೀಸನ್ ಅಲ್ಲಿ ಆಡಿಯನ್ಸ್ ಕೆಲವು ಕ್ವಶನ್ಸ್ನ ಕೇಳ್ತಾರೆ, ನೀವು ಉತ್ತರ ಹೇಳಬೇಕು. ಎಸ್ ಪ್ಲೀಸ್. ಜಗದೀಶ್ ಸರ್ ಹಾಯ್, ನಮಸ್ತೆ. ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ತುಂಬಾ ಸಿನಿಮಾಗಳು ನೋಡಿದ್ದೀನಿ ಸರ್, ಅದರಲ್ಲಿ ನನ್ನ ಫೇವರೇಟ್ ಬಂಧನ ಸಿನಿಮಾ. ಅದರಲ್ಲಿ ಒಂದು ಪಾತ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಅದರಲ್ಲಿ ನಿಮ್ದೊಂದು ಬಾಲು ಅನ್ನೋ ಪಾತ್ರ ಇದೆ ಸರ್, ಈಗಲೂ ಕೂಡ ಎಲ್ಲರಿಗೂ ಕಾಡ್ತಾ ಇದೆ ಒಂದು ಆ ಒಂದು ಪಾತ್ರದ ಬಗ್ಗೆ, ಅದೊಂದು ಅದಕ್ಕೆ ಕಾರಣ ಏನು ಸರ್? ಡೈರೆಕ್ಟರ್ ಆ ಪಾತ್ರನ ಚೆನ್ನಾಗಿ ಅವರ ಕಲ್ಪನೆಗೆ ತಕ್ಕ ಹಾಗೆ ಮಾಡಿದ್ರು, ಅದಕ್ಕೆ ತಕ್ಕನಾಗಿ ನಾನು ಅಭಿನಯಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಬೆನಿಫಿಟ್ ಡೈರೆಕ್ಟರ್ ಹೋಗ್ಬೇಕು, ನನಗಲ್ಲ. ಡೈರೆಕ್ಟರೇ ಕಾರಣ ಅಂತ ಹೇಳ್ತಿದ್ದಾರೆ, ಡೈರೆಕ್ಟರ್ ಇಲ್ಲ ಇದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎನಿ ಅದರ್ ಕ್ವೆಶ್ಚನ್ ಆಡಿಯನ್ಸ್? ನನ್ನ ಪ್ರಶ್ನೆ, ನೀವು ಹೀರೋ ವಿಲನ್ ಎರಡು ಪಾತ್ರಗಳಲ್ಲೂ ಜನರನ್ನ ರಂಜಿಸ್ತಾ ಬಂದಿದ್ದೀರಾ, ನಿಮ್ಗೆ ಪರ್ಸನಲಿ ತುಂಬಾ ಖುಷಿ ಕೊಡುವಂತಹ ಜಾನರ್ ಯಾವುದು ಸರ್? ನೀವು ನಿಮ್ಮಿಂದ ಹಿಡಿದು ನಮ್ಮವರೆಗೂ ಎಲ್ಲರೂ ಹೀರೋ ಆಗಕ್ಕೆ ಇಷ್ಟಪಡ್ತಾರೆ. ವಿಲನ್ ಪಾತ್ರ ಅಂದ್ರೆ ಸ್ವಲ್ಪ ಜನರಿಗೆ ಅಷ್ಟಕ್ಕಷ್ಟೇ. 600 ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀರಾ, ಇದೊಂದು ಪಾತ್ರ ನಾನು ಮಾಡಿಲ್ಲ ಅಂತ ಯಾವ್ದಾದ್ರು ಬೇಜಾರಾಗುತ್ತೆ? ಹೌದು, ಆದ ನನಗೆ ಒಂದು ಹುಚ್ಚಿನ ಪಾತ್ರ ಮಾಡಬೇಕು ಅಂತ ತುಂಬಾ ಇಷ್ಟ. ಆ ಪಾತ್ರ ಇದುವರೆಗೂ ಮಾಡಕ್ ನನಗೆ ಅವಕಾಶ ಸಿಕ್ಕಿಲ್ಲ, ಅದ್ರ ಬಗ್ಗೆ ಬೇಜಾರಿದೆ. ಥ್ಯಾಂಕ್ ಯು ಆಲ್. ರೈಟ್ ಜಗದೀಶ್ ಅವರೇ, ಕಳೆದ 1.5-2 hours ಅಲ್ಲಿ ನಿಮ್ಮ ಇಡೀ ಲೈಫ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಐ ಹೋಪ್ ಓವರ್ ಆಲ್ ಆರ್ ಯು ಹ್ಯಾಪಿ? ಯಾ, ಯು ಮೇಡ್ ಮೀ ವೆರಿ ಮಚ್ ಕಂಫರ್ಟಬಲ್. ಥ್ಯಾಂಕ್ಸ್ ಫಾರ್ ದಟ್. ಸೇಮ್ 3 questions. ಸಾರಿ ಕೇಳಬೇಕು ಅಂದ್ರೆ ಯಾರು ಸಾರಿ ಕೇಳ್ತೀರಿ? ನಾನು ಹೆಂಡತಿರಿಗೆ ಕೇಳ್ಬೇಕು, ಯಾಕಂದ್ರೆ ಐ ಲೈಕ್ ದಟ್ ಕರೆಕ್ಷನ್, ಹೆಂಡತಿರಿಗೆ ಕೇಳ್ಬೇಕು. ಎಸ್, ಯಾಕಂದ್ರೆ ನಾನೇನಾದ್ರು ತಪ್ಪು ಮಾಡಿದ್ರೆ, ಅವ್ರ ಮನಸ್ಸಿಗೆ ನೋವು ಮಾಡಿದ್ರೆ, ಅವ್ರು ನನ್ನ ಕ್ಷಮಿಸ್ಲಿ, ಮುಂದೆ ಹಾಗೆ ಮಾಡಬೇಡ ಅಂತ ಆಶೀರ್ವಾದ ಮಾಡ್ಲಿ ಸರ್. ರೈಟ್, ಥ್ಯಾಂಕ್ಸ್ ಹೇಳೋದಾಗಿದ್ರೆ. ಥ್ಯಾಂಕ್ಸ್ ಹೇಳಿದ್ರೆ ನನ್ನ ಫ್ಯಾಮಿಲಿ, ಇಡೀ ಫ್ಯಾಮಿಲಿಗೆ ಹೇಳ್ತೀನಿ ಥ್ಯಾಂಕ್ಸ್. ಅಂಡ್ ಎನಿ ಕನ್ಫೆಷನ್, ಏನಾದ್ರು ಪಾಪ ಪ್ರಜ್ಞೆ ಏನಾದ್ರು ಕಾಡ್ತಾ ಇದೆಯಾ, ಏನಾದ್ರು ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆಯಾ? ಪಾಪ ಪ್ರಜ್ಞೆ ಅಂದ್ರೆ ಏನಿಲ್ಲ, ನಾನು ಇದುವರೆಗೂ ಯಾರ್ದಾದ್ರು ಮನ ನೋಯಿಸಿದ್ರೆ, ಮನಸ್ಸಿಗೆ ಬೇಜಾರು ಮಾಡಿದ್ರೆ, ಅವರುಗಳು ದಯವಿಟ್ಟು ನನ್ನ ಕ್ಷಮಿಸ್ಬೇಕು, ಮುಂದೆ ನನಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಅವರೇ. ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸ್ಯಾರೆ. ಎಸ್ ಪ್ಲೀಸ್. ಪರಿಶ್ರಮ ನೀಟ್ ಅಕಾಡೆಮಿ ಕಡೆಯಿಂದ ಈ ಲಕ್ಸುರಿ ಗಿಫ್ಟ್ ಆಂಪ್, ಸೈಕಲ್ ಪ್ಯೂರ್ ಅಗರ್ಬತ್ತಿ ಅವರು, ಅಗರ್ಬತ್ತಿ ಅಂದರೆ ಸೈಕಲ್ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ. ಪೇಂಟಿಂಗ್ ಮೇಡ್ ಫ್ರಮ್ ಅಗರ್ಬತ್ತಿ, ಬ್ಯೂಟಿಫುಲ್. GRB ತುಪ್ಪ ಅವರು ನಿಮ್ಗೆ ಕಳಿಸಿರುವಂತ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್ ಆಂಪ್ ಫ್ರಮ್ ಟರ್ಬೋ ಸ್ಟೀಲ್, LPS TMT ಬಾಯ್. ನಮ್ಮ ನಿಪೋನ್ ಬ್ಲಾಬಿಗೆ ನಿಮ್ಮ ಬ್ಯೂಟಿಫುಲ್ ಆಟೋಗ್ರಾಫ್ ಬೇಕಾಗಿದೆ. ಜೈ ಜಗದೀಶ್ ಕಡೆಯಿಂದ ನಿಪೋನ್ ಪೇಂಟ್ ಬ್ಲಾಬಿಗೆ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಆಟೋಗ್ರಾಫ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ರೈಟ್ ಫ್ಯಾಮಿಲಿ, ಬನ್ನಿ ಒಂದು ಫ್ಯಾಮಿಲಿ ಫೋಟೋ ತಗೋಣ. ಎಂದಿನಂತೆ ನಮ್ಮ ಜೈ ಜಗದೀಶ್ ಅವರ ಈ ಬ್ಯೂಟಿಫುಲ್ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ನಿಪೋನ್ ವಾಲ್ ಆಫ್ ಫೇಮ್ಗೆ. ರೈಟ್, ಜೈ ಜಗದೀಶ್ ಅವರ ಕತೆ ಕೇಳಿದ್ರಲ್ಲ, ಒಂದು ಸಂಬಂಧ ಓಹೋ ಅಂತ ಶುರು ಆಗುತ್ತೆ, ಯಾವುದೋ ಕಾರಣಕ್ಕೆ ಮುರಿದೋಗುತ್ತೆ, ಮತ್ತೆ ಇನ್ನೊಂದು ಸಂಬಂಧ ಹುಟ್ಟುತ್ತೆ, ಅದರಿಂದ ಜೀವನನೇ ಅರಳುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಹಾಗೆ ನಡೆದು ಬಿಟ್ರೆ ಅದು ಹೇಗ್ರಿ ಜೀವನ ಆಗುತ್ತೆ? ಜೀವನ ಹೇಗ್ ಹೋಗುತ್ತೋ ಹಾಗೆ ನಾವು ಹೋಗ್ತಾ ಇರಬೇಕು ಅಲ್ವಾ? ದಿಸ್ ಇಸ್ ನಿಪ್ಪಾನ್ ಪೇಂಟ್ ವೀಕೆಂಡ್ ವಿತ್ ರಮೇಶ್ Season 5, ಕೋ ಪವರ್ಡ್ ಬೈ ಆಡೋನಿಲ್ ಏರ್ ಫ್ರೆಷ್ನರ್, ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ, GRB ತುಪ್ಪ, ಪ್ರೇಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತ್ತಿ, ಸ್ಟೀಲ್ ಪಾರ್ಟ್ನರ್ ಟಬೋ ಸ್ಟೀಲ್, LPS TMT ಬಾರ್, ಅಸೋಸಿಯೇಟ್ ಸ್ಪಾನ್ಸರ್ ಐವಾಕೋ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಸಿ ಯು ನೆಕ್ಸ್ಟ್ ವೀಕ್.